ಬಾಯ್ ಬಾಯ್ ಆ ದೀಪಕ್ ನಿಮ್ಮ ಮನೆಯಲ್ಲಿ ಟಿವಿ ಸರಿಯಾಗಿದೆಯಾ ಯಾಕೆ ನಾಳೆ ಸಂಜೆ ನಿಮ್ಮ ಮನೆಗೆ ಬರ್ತಾ ಇದೀನಿ ಟಿವಿ ನೋಡೋಕೆ ಅಯ್ಯೋ ಪಾಪಿ ನಾಳೆ ಸಿನಿಮಾ ಟಿಕೆಟ್ ತಗೊಂಡ್ಬಿಟ್ಟಿದ್ದೀನಲ್ಲ ನಿಂಗೂ ಸೇರ್ತಿ ಹಾರ್ದ ಬಿಸಾಕೋದನ್ನ ನಾಳೆ ಸಂಜೆ ಟಿವಿಲಿ ಕಾಸ್ಟ್ಮರ್ ಸೋರ್ಸಸ್ ಮೋಹನ್ ಬೆಗಾನ್ ದ ವರ್ಲ್ಡ್ಸ್ ಗ್ರೇಟೆಸ್ಟ್ ಫುಟ್ಬಾಲ್ ಪ್ಲೇಯರ್ ಪೀಲೆ ದ ಬ್ಲಾಕ್ ಪರ್ಲ್ ಅವನ್ ಆಡ್ತಾ ಇದ್ದಾನೆ ಅನ್ಕೋ ಪೀಲೆ ನಾವು ಪ್ರತ್ಯಕ್ಷ ನೋಡಕ್ಕಾಗದೆ ಹೋದ್ರು ಅಟ್ಲೀಸ್ಟ್ ಪೀಲ್ ಆದ್ರೂ ಕಣ್ತು ಮಾಡೋಣ ಓಕೆ ಗುಡ್ ನೈಟ್ ಗುಡ್ ನೈಟ್ ಬಾಯ್ ಬಾಯ್ ಯಾರು ಅಣ್ಣನಾ ಹೌದು ಯಾಕಣ್ಣ ಇಷ್ಟು ಲೇಟ್ ಏನು ಮಾಡ್ಲಿರಾದ ಇವತ್ತು ದೀಪಕ್ ಮನೆಯಲ್ಲಿ ಪಾರ್ಟಿ ಇತ್ತಲ್ಲ ಎಲ್ಲರೂ ಹಾಡೇಳು ಹಾಡೇಳು ಅಂತ ಹಿಡ್ಕೊಂಡ್ಬಿಟ್ರು ಹಾಡ್ತಾ ಹಾಡ್ತಾ ಕೂತ್ಕೊಂಡ್ಬಿಟ್ಟೆ ಟೈಮ್ ಹೋಗಿದ್ದ ಗೊತ್ತಾಗಲಿಲ್ಲ ನಮ್ಮ ಮನೆಗೆ ಡಾಕ್ಟರ್ ಅಂಕಲ್ ಬಂದಿದ್ರು ಯಾವಾಗ ಸಂಜೆ ಏನು ಹೇಳಿದ್ರು ಈ ಸಲ ನೀ ತಗೊಂಡಿರೋ ಸಬ್ಜೆಕ್ಟ್ ನಲ್ಲಿ ಬರೀ 15% ಅಂತೆ ಪಾಸ್ ಆಗಿರೋದು ಹಾಗಾದ್ರೆ ಆ 15% ನಾ ಪಾಸ್ ಆಗಿಲ್ಲ ಅಂತ ಅರ್ಥನ ಸುಮ್ಮನೆ ನಡಿ ಹೊಟ್ಟೆ ಹಸಿತಾ ಇದೆ ಊಟ ಹಾಕು ಆ ಬೇಗ ಬಡ್ಸು ಆ ರಾಜಾ ಏನಣ್ಣ ನಾಳೆ 5 ಗಂಟೆ ಅಲಾರಂ ಕೊಡು ಅಷ್ಟು ಬೇಗ ಏನು ಮಾಡ್ತೀಯಾ ಆ ಸುಪ್ರಭಾತ ಕೇಳ್ತೀನಿ ನಾನು ನನ್ನ ಫ್ರೆಂಡ್ಸ್ ನಾಳೆ ವಿಶ್ವ ಮನೆಗೆ ಹೋಗ್ತಾ ಇದೀವಿ ಟಿವಿಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಮ್ಯಾಚ್ ನೋಡೋದಕ್ಕೆ ನೋಡ್ತಾ ಇರು ಈ ಕಪಿಲ್ ದೇವ್ ಹಜಾರ್ ದಿನ ಸೇರ್ಕೊಂಡು ಆಸ್ಟ್ರೇಲಿಯಾ ಬೌಲಿಂಗ್ ಹೇಗೆ ಚಟ್ನಿ ಮಾಡ್ತಾರೆ ಅಂತ ನೋಡು ಈ ಇಂಡಿಯನ್ ಟೀಮ್ ಇದೆಯಲ್ಲ ಅದು ಪ್ಲೀಸ್ ನೀನು ರನ್ನಿಂಗ್ ಕಮಿಟಿ ನಿಲ್ಲಿಸ್ತೀಯಾ ಈ ವರ್ಷ ಪಾಸ್ ಆಗ್ತೀಯಾ ತಾನೇ ಮತ್ತೆ ಅದೇ ಗೋಳ ಈ ಕಾಲೇಜ್ ಪರೀಕ್ಷೆ ದೊಡ್ಡ ಲೆಕ್ಕನ ನೋಡ್ರಾದ ಮುಂದೆ ಜೀವನದಲ್ಲಿ ಭಾರಿ ಪರೀಕ್ಷೆ ಬರುತ್ತೆ ಅದನ್ನ ಪಾಸ್ ಮಾಡಬೇಕು ಅದನ್ನೆಲ್ಲ ಆಮೇಲೆ ಪಾಸ್ ಮಾಡೋವೆಂತೆ ಡಾಕ್ಟರ್ ಅಂಕಲ್ ಹೇಳಿದ್ರು ಈ ವರ್ಷ ನೀನು ಎಕ್ಸಾಮ್ ನಲ್ಲಿ ಪಾಸ್ ಆದ್ರೆ ಒಂದು ಒಳ್ಳೆ ಕೆಲಸ ಹುಡುಕೊಳ್ತಾರಂತೆ ಆ ಹುಡುಕೊಳ್ತಾರೆ ಹುಡುಕೊಳ್ತಾರೆ ಅವರಿಗೆ 54 ವರ್ಷ ಆಯ್ತು ಅವರೇ ಇನ್ನು ಒಂದು ಹೆಣ್ಣು ಹುಡುಕೋಕ ಆಗಲಿಲ್ಲ ನನಗೆ ಕೆಲಸ ಹುಡುಕೊಳ್ತಾರ ಹ್ಮ್ ಸುಮ್ಮನೆ ಊಟ ಮಾಡು ಓಹೋ ಏನಮ್ಮ ರಾಧಾ ಹೋಮ್ ವರ್ಕ್ ನಡೀತಾ ಇದೆಯಾ ಓ ಬನ್ನಿ ಅಂಕಲ್ ನಮ್ಮನೆ ಹತ್ರ ಪೇಷಂಟ್ ನೋಡಕ್ಕೆ ಬಂದಿದ್ರಾ ಹೌದಮ್ಮ ಹೇಗಿದ್ದಾರೆ ಅಯ್ಯೋ ಏನು ಹೇಳಲಿ ನನ್ನ ದುರಾದೃಷ್ಟಕ್ಕೆ ರಾಧಾ ಯಾಕೆ ಆಳ ಊಟ ಇಲ್ಲ ರಾಧಾ ನಾನು ಕೊಟ್ಟ ಮೆಡಿಸಿನ್ ನಲ್ಲಿ ಎರಡನೇ ಡೋಸ್ ನಲ್ಲಿ ಜ್ವರ ಇಳಿದು ಕಾಫಿ ಕುಡಿದು ಸಿಗರೆಟ್ ಸೇತ ಕೂತಿದ್ದ ಅದರಲ್ಲಿ ದುರಾದೃಷ್ಟ ಏನು ಬಂತು ಅಂಕಲ್ ಅಲ್ಲದೆ ಇನ್ನೇನು ಎಲ್ಲ ರೋಗಿಗಳು ನಾವು ಕೊಟ್ಟ ಒಂದೊಂದು ಡೋಸ್ ಔಷಧಿಗೆ ಹುಷಾರ ಹೋಗ್ಬಿಟ್ರೆ ನಮ್ಮ ಸಂಪಾದನೆ ಗತಿ ಏನಮ್ಮ ನೀವು ನಮ್ಮ ಅಣ್ಣ ಮಾತಿನಲ್ಲಿ ಒಂದೇ ತರ ನಡೀರಿ ಒಳಗಡೆ ಹೋಗೋಣ ನಡಿ ನಡಿ ಬನ್ನಿ ಅಂಕಲ್ ಕೂತ್ಕೊಳ್ಳಿ ಟೀ ಮಾಡ್ಕೊಡ್ಲಾ ಅಂಕಲ್ ಟೀ ಇರ್ಲಿ ರಾಮ್ಪ್ರಸಾದ್ ಅಲ್ಲಿ ರಿಸಲ್ಟ್ ನೋಡ್ಕೊಂಬರಕ್ ಹೋಗಿದ್ದಾನೆ ಹಾಗೋ ದೇವ್ರ ದಯೆಯಿಂದ ಪಾಸ್ ಆಗ್ಬಿಟ್ರೆ ಸಾಕು ಏನ್ ಅಂಕಲ್ ಈ ತರ ಹೇಳ್ತೀರಾ ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟು ಓದಿದ್ದಾನೆ ಅವನ್ ಪಾಸ್ ಆದ್ರೆ ಇನ್ಯಾರು ಪಾಸ್ ಆಗ್ತಾರೆ ಹೇಳಿ ಪಾಸ್ ಆಗ್ತಾನೆ ಹ್ಮ್ ಪಾಸ್ ಆಗ್ತಾನೆ ಅಣ್ಣ ರಿಸಲ್ಟ್ ಏನಾಯ್ತಣ್ಣ ಏನಾಯ್ತಣ್ಣ ನಾ ಅನ್ಕೊಂಡ ಹಾಗೆ ಆಯ್ತು ಅಂಕಲ್ ನೀವು 15% ಪಾಸ್ ಆಗಿದೆ ಅಂದ್ರಲ್ಲ ಅದು ರಾಂಗ್ ಬರೀ 12% ಪಾಸ್ ಆಗಿರೋದು ಹಾಗಾದ್ರೆ ನೀನು ನಾ ಹೇಳ್ದಲ್ಲ ಬರೀ 12% ಪಾಸ್ ಆಗಿರೋದಂತ ಏಯ್ ನಿಜ ಹೇಳು ರಿಸಲ್ಟ್ ಏನಾಯ್ತು ಗ್ಯಾರಂಟಿ ಪಾಸ್ ಆಗ್ತಾನೆ ಅಂತ ನಂಗೆ ಗೊತ್ತಿತ್ತು ಅದಕ್ಕೆ ಬೆಳಕೇನೆ ತಂದಿಟ್ಟಿದ್ದೆ ತಗೋಣ ಹೋಗಿ ಪೆನ್ನು ಕಾಗದ ತಗೊಂಡ್ ಬಾ ಯಾಕೆ ಅಪ್ಲಿಕೇಶನ್ ಬರೆಯೋಕೆ ಎಲ್ಲಿಗೆ ನೀನು ಹೋಗು ತಗೊಂಡ್ ಬಾ ಎಲ್ಲ ಹೇಳ್ತೀನಿ ನಿಮಗೋಸ್ಕರ ಒಂದು ಫಸ್ಟ್ ಕ್ಲಾಸ್ ಕೆಲಸ ಹುಡುಕಿಟ್ಟಿದ್ದೀನಿ 500-600 ರೂಪಾಯಿ ಸಂಬಳ ಅಂಕಲ್ ಸುಳ್ಳು ಹೇಳಿದ್ರು ನಂಬು ಹಾಗೆ ಹೇಳಿ ಎಕ್ಸ್ಪೀರಿಯನ್ಸ್ ಇದ್ರೆ ನನಗೆ ಯಾರಾದ್ರೂ ಇಷ್ಟೊಂದು ಸಂಬಳ ಕೊಡ್ತಾರ ಕೊಡ್ತಾರೆ ಮರಿ ಕೊಡ್ತಾರೆ ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದೇ ಒಂದು ದೊಡ್ಡ ಕ್ವಾಲಿಫಿಕೇಶನ್ ಬರಿ ಬರಿ to the proprietor urmila traders meenakshi meenakshi yen sir ee patya kelthiya kelala andre nee bidtira sundari nanna chandari sundari nee nanna chandari ninna kaiyalle eke murukalu vandari oh sundari nee nanna chandari sun hello ಸರ್ ಎಸ್ ಸರ್ ಈಗ ಬಂದ್ಬಿಟ್ಟೆ ಸರ್ ಬಾಸ್ ಕರೀತಿದ್ದಾರೆ ಅಪ್ಪ ಸದ್ಯ ಬದುಕೊಂಡೆ ಏನೋ ಕರೆದ್ರಲ್ಲ ಸರ್ ಹಾ ನಾವು ಕೆಲಸಕ್ಕೆ ಕಾಲ್ ಫಾರ್ ಮಾಡಿದ್ವಲ್ಲ ಎಷ್ಟು ಅಪ್ಲಿಕೇಶನ್ ಬಂದಿದ್ದಾವೆ ಅದು 111 ಸರ್ ಅದೇನ್ರಿ 111 ಒಂದು ಸೇರಿಸಿ 112 ಅನ್ನಿ ಇಲ್ಲ ಒಂದು ಕಿತ್ ಹಾಕಿ 110 ಅನ್ನಿ
ಕಿತ್ತಾಕ್ಬೇಕು ಅಂದ್ರೆ 23 ಅಪ್ಲಿಕೇಶನ್ಸ್ ಕಿತ್ತಾಕ್ಬೋದು ಸರ್. ಅಂದ್ರೆ ಆಲ್ ದಿ 23 ಕ್ಯಾಂಡಿಡೇಟ್ಸ್ ಆರ್ ಇನ್ಎಕ್ಸ್ಪೀರಿಯನ್ಸ್ಡ್. ಅನುಭವನೇ ಇಲ್ಲ. ಅವರೇ ನಮಗೆ ಬೇಕಾಗಿರೋದು. ಅನುಭವ ಇರೋರ ಕೈಗೆ ಸಿಕ್ಕೆ ನಮ್ಮ ದೇಶ ಹಾಳಾಗೋಗಿರೋದು ಅಲ್ರಿ. ಅನುಭವಸ್ಥರಿಗೆ ಅವಕಾಶಗಳು ಸಿಗ್ತಾ ಹೋಗ್ತಿದ್ರೆ ಅನುಭವ ಇಲ್ದೇ ಇರೋರಿಗೆ ಅನುಭವ ಹೇಗ್ರಿ ಸಿಗುತ್ತೆ ಹರಿಬಾಬು? ಕರೆಕ್ಟ್ ಸರ್. ಆ ನಿಮ್ಮ 111ರಲ್ಲಿ 23 ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನ ವೇಸ್ಟ್ ಪೇಪರ್ ಬ್ಯಾಸ್ಕೆಟ್ ಎಸಿರಿ. ಸರ್, ನೀವು ಯೋಚನೆ ಮಾಡೋ ರೀತಿನೇ ಸ್ಪೆಷಲ್ ಸರ್. ಯುವಕರ ಮೇಲೆ ಅದು ಎಷ್ಟೊಂದು ಅಭಿಮಾನ ಸರ್ ನಿಮಗೆ. ಎಲ್ಲಾ ಯುವಕರ ಬಗ್ಗೆ ಅಲ್ಲ, ಕರ್ತವ್ಯದಲ್ಲಿ ಶ್ರದ್ಧೆ ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ ಅಂತ ಹುಡುಗರನ್ ಕಂಡ್ರಿ ನನಗೆ ಪ್ರಾಣ. ಅದಲ್ದೆ ಈ ಸ್ಪೋರ್ಟ್ಸು, ಮ್ಯೂಸಿಕ್ಕು, ನಾಟಕ ಅಂತ ಅನ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರಲ್ಲ ಅಂತ ಅವ್ರು ಕಂಡ್ರ ಆಗಲ್ಲ ನಂಗೆ. ಕರೆಕ್ಟ್ ಸರ್. ಆ ಅಪ್ಲಿಕೇಶನ್ ಅಲ್ಲಿ ಮೊದಲನೇದು ಓದಿ. ಮೊದಲನೇದು ವಿಕ್ಕಿ. ವಿಕ್ಕಿ ಅದೇನ್ ಸರಿಯಾಗಿ ಕಕ್ಕಿ? ಅವ್ರ ಫುಲ್ ನೇಮು ವಿಕ್ರಮ್ ಕುಮಾರ್ ಅಂತ, ಶಾರ್ಟ್ ಆಗಿ ವಿಕ್ಕಿ ಅಂತ ಇಟ್ಕೊಂಡಿದ್ದಾರೆ. ರಬೀಶ್. ಯಾವನು ಅಪ್ಪ ಅಮ್ಮ ಇಟ್ಟಿರೋ ಹೆಸರನ್ನ ಕತ್ತರಿಸಿ ಶಾರ್ಟ್ ಮಾಡ್ತಾನೋ ಅವನು ಕೆಲಸನ ಶಾರ್ಟ್ ಮಾಡಕ್ ಬಿಡ್ತಾನೆ. ನೆಕ್ಸ್ಟ್ ಮೇಲುಕೋಟೆ ಚಲುವನಾರಾಯಣ ಅಯ್ಯಂಗಾರ್. ಆಹಾ, ಇವನಿಗೆ ಇಂಟರ್ವ್ಯೂ ಕಾರ್ಡ್ ಕಳಿಸಿ. ಸರಿ. ನೆಕ್ಸ್ಟ್ ನೆಕ್ಸ್ಟ್ ರಾಮಪ್ರಸಾದ್ ಶರ್ಮ. ವೆರಿ ಗುಡ್, ವೆರಿ ಗುಡ್. ಇವನಿಗೂ ಕಳಿಸಿ. ಸರಿ ಸರ್. ನೀವು ಎಷ್ಟೊಂದು ಎದ್ರಕೊಂಡ್ಬಿಟ್ಟೆ ನಾನು. ಗುಲಾಬಿ ಹೂ ಸೋಕುದ್ರೆ ಎದ್ರಕೊಳ್ತೀಯಲ್ಲಮ್ಮ. ಹೋಗಿ ಅಂಕಲ್. ಏನು ಬಟ್ಟೆ ಇಸ್ತ್ರಿ ಮಾಡ್ತಾ ಇದೀಯಾ? ಅಣ್ಣ ಇಂಟರ್ವ್ಯೂಗೆ ಹೋಗ್ತಾನಲ್ಲ, ಟ್ರಿಮ್ ಆಗಿದ್ರೆ ತಾನೇ ಲಕ್ಷಣವಾಗಿ ಕಾಣೋದು. ಏನು ಇಂಟರ್ವ್ಯೂಗೆ ಈ ಡ್ರೆಸ್ ಹಾಕೊಂಡು ಹೋಗ್ತಾನ? ಸರ್ವನಾಶವಾಗಿ ಹೋಯ್ತು. ರಾಮ್ಪ್ರಸಾದ್ ಇವತ್ ನ್ಯೂಸ್ ಪೇಪರ್ ನೋಡಿದ್ರ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಫಸ್ಟ್ ಟೆಸ್ಟ್ ಮ್ಯಾಚ್ಗೆ ಪ್ಲೇಸ್ ಇಸ್ಕೊಂಡಿದ್ದಾನೆ. ಹೇಳಿ ರಿಸಲ್ಟ್ ಏನಾಗುತ್ತೆ ಅಂತ? ಆಡೋ ರಿಸಲ್ಟ್ ಏನಾಗುತ್ತೆ ಅಂತ ಹೇಳೋ ಶಕ್ತಿ ನನಗಿಲ್ದೇ ಇದ್ರು ಈ ಬಣ್ಣದ ಡ್ರೆಸ್ ಹಾಕೊಂಡು ಹೋದ್ರೆ ನಿನ್ನ ಇಂಟರ್ವ್ಯೂ ಏನಾಗುತ್ತೆ ಅಂತ ಈಗಲೇ ಹೇಳ್ಬಿಡ್ತೀನಿ. ಏನಾಗುತ್ತೆ? ಖಂಡಿತ ನಿನ್ ಕೆಲಸ ಠುಸ್. ಯಾಕಂಕಲ್? ಕೂತ್ಕೋ, ಅದನ್ನ ಹೇಳೋಕೆ ನಾನು ಬಂದಿದ್ದು. ರಾಧಾ, ಹೋಗೊಂದು ಕಪ್ ಕಾಫಿ ಮಾಡ್ಕೊಂಬಮ್ಮ. ಸರಿ ಅಂಕಲ್. ಇವತ್ತು ನಿನ್ ಇಂಟರ್ವ್ಯೂ ಯಾರು ಮಾಡ್ತಾರೆ ಗೊತ್ತಾ? ಯಾರಂಕಲ್? ಊರ್ಮಿಳಾ ಟ್ರೇಡರ್ಸ್ ಪ್ರೊಪ್ರೈಟರ್ ಭವಾನಿ ಶಂಕರ್ ಅಂತ, ನನ್ನ ಚಡ್ಡಿ ಸ್ನೇಹಿತ. ಆದ್ರೆ ಅವನು ಒಂಥರ ವಿಚಿತ್ರ ಸ್ವಭಾವ. ಹಿ ಹ್ಯಾಸ್ ಹಿಸ್ ಓನ್ ಪೆಕ್ಯೂರಿಯರ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಅವನು ಮನುಷ್ಯನ ಮೀಸೆಯಿಂದ ಅಳತೆ ಮಾಡ್ತಾನೆ. ಅಂದ್ರೆ ಅವನ ಅಭಿಪ್ರಾಯ ಮೀಸೆನೆ ಮನಸ್ಸಿನ ಕನ್ನಡಿ ಅಂತ. ಯಾವನ್ ಮೀಸೆನ ಕ್ಲೀನ್ ಆಗಿ ತೆಗೆದುಹಾಕ್ಬಿಟ್ಟಿರ್ತಾನೋ ಅವನ್ ಮನಸ್ಸು ಕ್ಲೀನ್ ಆಗಿರೋಲ್ಲ ಅಂತ ಅವನ ವಾದ. ಕರೆಕ್ಟ್ ಅಂಕಲ್. ಅವ್ರು ಹೇಳಿದ್ ನಿಜ. ಈಗ ನನಗ್ ಮೀಸೆ ಇದೆ, ನಿಮಗಿಲ್ಲ. ನನ್ ಮನಸ್ಸು ಕ್ಲೀನ್ ಆಗಿಲ್ಲ ಅಂತ? ಇಲ್ಲ ಅಂಕಲ್, ನಿಮಗಲ್ಲ. ಯು ಆರ್ ಅನ್ ಎಕ್ಸೆಪ್ಷನ್. ಬೈ ದಿ ಬೈ ಅಂಕಲ್, ಅವ್ರ ಆಫೀಸ್ ಅಲ್ಲಿ ಕೆಲಸ ಮಾಡೋ ಈ ಲೇಡಿ ಟೈಪಿಸ್ಟ್, ರಿಸೆಪ್ಷನಿಸ್ಟ್, ಅವ್ರಿಗೆಲ್ಲ ಮೀಸೆ ಇದೆಯಾ? ನಿನ್ಗೆ ನಿನ್ಗೆ ಎಲ್ಲಾ ವಿಷಯದಲ್ಲೂ ಹುಡುಗಾಟನೆ. ಕಮ್ ಟು ದಿ ಪಾಯಿಂಟ್, ನಾನ್ ಹೇಳೋದನ್ನ ಗಮನ ಕೊಟ್ ಕೇಳು. ನಂಬರ್ ಒನ್, ಇಂಟರ್ವ್ಯೂನಲ್ಲಿ ನಿನ್ ಹೆಸರು ಹೇಳುವಾಗ ಡಿ ಆರ್ ಶರ್ಮಾ ಅಂತ ಸ್ಟೈಲ್ ಆಗಿ ಹೇಳೋಕೆ ಹೋಗ್ಬೇಡ. ದಶರಥ ಪ್ರಸಾದ್ ರಾಮ್ ಪ್ರಸಾದ್ ಶರ್ಮಾ ಅಂತ ಪೂರ್ತಿ ಹೆಸರು ಹೇಳು. ನಂಬರ್ ಟೂ, ಅವನಿಗೆ ಈ ಶಿಫಾರಸು ರೆಕಮೆಂಡೇಶನ್ ಇವೆಲ್ಲ ಆಗೋಲ್ಲ. ಆದ್ರಿಂದ ನನ್ನ ಪರಿಚಯ ನಿನಗಿದೆ ಅನ್ನೋದು ಅವನಿಗೆ ಗೊತ್ತಾಗಬಾರ್ದು. ನಂಬರ್ ತ್ರೀ, ಎಲ್ಲದಕ್ಕಿಂತ ಮುಖ್ಯವಾದದ್ದು, ಅಕೌಂಟೆನ್ಸಿ ವಿಷಯ ಒಂದು ಬಿಟ್ಟು ಬೇರೆ ಏನು ವಿಷಯ ಕೇಳಿದ್ರು ಆನ್ಸರ್ ಮಾಡಕೂಡುದು. ಕ್ರಿಕೆಟ್ಟು, ಫುಟ್ಬಾಲು, ಈ ಸಿನಿಮಾ, ಹಾಕಿ, ಮ್ಯೂಸಿಕ್ಕು, ಇದರಲ್ಲೆಲ್ಲ ಏನು ತಿಳಿದೆ ಇರೋ ಗುಗ್ಗು ತರಹನೇ ಇರಬೇಕು. ಏನಂಕಲ್, ಇಂಟರ್ ಕಾಲೇಜ್ ಲೈಟ್ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಸ್ಟೇಟ್ಗೆ ಫಸ್ಟ್ ಬಂದ್ರೆ ನಾನು ಮ್ಯೂಸಿಕ್ ಬಗ್ಗೆ ಕೇಳಿದ್ರೆ ಗುಗ್ಗು ಆಗಿರ್ಬೇಕಾ? ಇರ್ಬೇಕಯ್ಯ, ಇರ್ಬೇಕು. ಯಾಕೆ ಅಂದ್ರೆ ಭವಾನಿ ಶಂಕರ್ಗೆ ಅವ್ರ ಅಪ್ಪ ಹೇಳ್ತಿದ್ರಂತೆ, ವಿದ್ಯೆ ಕಲಿಬೇಕು ಅಂತ ಆಸೆ ಇರೋನ್ಗೆ ಸುಖ, ನಿದ್ದೆ, ಅಲಂಕಾರ ಇವ್ಯಾವುದ್ರ ಮೇಲೂ ಗಮನ ಇರ್ಕೂಡ್ದು ಅಂತ. ಭವಾನಿಗೆ ನಮ್ಮ ದೇಶದ ಸಂಸ್ಕೃತಿ ಕಂಡ್ರೆ ತುಂಬಾ ಅಭಿಮಾನ. ಅದಕ್ಕೆ ಈ ಬಣ್ಣದ ಬುಷರ್ಟು, ಪ್ಯಾಂಟು ಕಿತ್ ಹಾಕಿ ಜುಬ್ಬ ಪೈಜಾಮ ಹಾಕೊಂಡು ಹೋಗು. ಅಂಕಲ್, ಜುಬ್ಬ ಪೈಜಾಮ ಅನ್ನತ್ತಿರಲ್ಲ. ಇಲ್ದಿದ್ರೆ ಬ್ಯಾಗ್, ಬಾರೋ ಆರ್ ಸ್ಟೀಲ್. ಖಾರಿವಾಸಿ ಕತ್ತೆ ಕಾಲೇ ಕಟ್ಟು ಅಂತಾರೆ, ನಿನಗೆ ಇಷ್ಟು ಮಾಡೋಕ್ಕಾಗಲ್ವಾ? ಒನ್ ಮೋರ್ ಥಿಂಗ್, ಮೊದಲು ತಲೆಗೊಂದು ಸೀಸೆ ಕ್ಯಾಸ್ಟಾಯಿಲ್ ಸುರಿದು ನೆತ್ತಿಗೆ ಕೂದಲು ಅಂಟ್ಕೊಂಡಿರೋ ಹಾಕಿ ಬಾಚ್ಕೊಂಡು ಹೋಗು. ಓ ಮೈ ಗಾಡ್. ಹಾಯ್ ಪ್ರಸಾದ್. ಹಾಯ್ ರಾಘು. ಏನಮ್ಮ, ಎಲ್ಲಿ ಹೊರಟೋಗಿದ್ಯೋ? ಒಂದ್ ವರ್ಷದಿಂದ ಕಾಣ್ಲಿಲ್ಲ. ನಾನೇ ನಿಂತರ ಗ್ರೇಟ್ ಆಕ್ಟರ್ ಅಪ್ಪ, ಊರೂರು ಸುತ್ತಕ್ಕೆ. ನನ್ ಜೊತೆಲಿ ಕ್ರಿಕೆಟ್,
ಡ್ಯಾನ್ಸ್ ಮ್ಯೂಸಿಕ್ ಅನ್ಕೊಂಡು ಸುತ್ತಾರ್ತೀನಿ ಅಷ್ಟೇ. ಸರಿ, ಈಗ ಎಲ್ಲಿ ಹೊರಟಿದ್ಯಾ? ಹಾ, ನಮ್ ಜಗನ್ನಾಥಿದಲ್ಲ, ನಮ್ ಜೊತೆ ಓದ್ತಿದ್ನಲ್ಲ. ಹಾ ಹೌದು, ಅವ್ನು ಇವಾಗ ಸೋಷಿಯಲ್ ವರ್ಕ್ ಆಗಿದ್ದಾನೆ. ಅವನ ಹತ್ರ ಒಂದ್ ಜುಬ್ಬಾ ಪೈಜಾಮ ಇಸ್ಕೊಂಡ್ ಬರ್ರ ಅಂತ, ಜಸ್ಟ್ ಫಾರ್ ಅ ಡೇ. ಒನ್ ಡೇಗ್ ಜುಬ್ಬಾ ಪೈಜಾಮನ? ಯಾವ್ದಾದ್ರು ನಾಟಕದಲ್ಲಿ ಆಕ್ಟ್ ಮಾಡ್ತಿದ್ಯಾನು? ಹಾಗೇನಲ್ಲಮ್ಮ, ಇಂಟರ್ವ್ಯೂಗೋಸ್ಕರ. ಇಂಟರ್ವ್ಯೂಗೆ ಜುಬ್ಬಾ ಪೈಜಾಮನ? ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ಆಫೀಸ್ ನಲ್ಲಿ ಕೆಲ್ಸಕ್ಕೆ ಸೇರ್ಕೊತಾ ಇದ್ಯಾ? ಅದು ಅಲ್ಲ, ಅದೊಂದ್ ದೊಡ್ಡ ಸ್ಟೋರಿ. ಸರಿ, ಈಗ ಸ್ಟುಡಿಯೋ ಹೋಗ್ತಾ ಇದ್ದೀನಿ, ಅಲ್ಲಿ ಶೂಟಿಂಗ್ ಇದೆ, ಅಲ್ಲೇ ಜುಬ್ಬಾ ಪೈಜಾಮ ಕೊಡಿಸ್ತೀನಿ ಬಾ. ಓಕೆ. ಇಲ್ಮಾಪ್ಪ, ನೀನೇನಪ್ಪ ದೊಡ್ಡ ಆಕ್ಟ್ರು, ನಿನ್ ಜೊತೆ ಸ್ಟಾರ್ಟ್ ಮಾಡಿ. 6x1 ಟೇಕ್ 1 ಆಕ್ಷನ್. ಇನ್ಸ್ಪೆಕ್ಟರ್ ಅಲೆಕ್ಸಾಂಡರ್, ಹಣಕ್ಕೂ ಹೆಂಡಕ್ಕೂ ಹೆಣ್ಗೂ ಆಸೆ ಪಟ್ಟು ತಾಯ್ನಾಡಿನ ರಹಸ್ಯಗಳನ್ನ ಹೊರದೇಶಕ್ಕೆ ರವಾನೆ ಮಾಡೋ ನಿಮ್ಮಂತ ದ್ರೋಹಿಗಳ ಪಾಲ್ಗೆ ನಾನೇ ಅರ್ಜುನ್, ನಾನೇ ಇಂದ್ರಜಿತ್, ನಾನೇ ಅಲೆಕ್ಸಾಂಡರ್. ನೆಕ್ಸ್ಟ್ ಗೀಕ್ ಶಾರ್ಟ್ ಅಲ್ಲ, ಇವತ್ತು ಶೂಟಿಂಗ್ ಸಾಕು. ನೋಡಿ, ನನಗೆ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಇದೆ ಹಾಸನದಲ್ಲಿ, ಬೆಳಗ್ಗೆ ಬಂದ್ಬಿಡ್ತೀನಿ. 7 ಗಂಟೆಗೆಲ್ಲ ಕಾಲ್ ಶೀಟ್ ಹಾಕೊಳ್ಳಿ, 11 ಗಂಟೆಗೆಲ್ಲ ಇರ್ತೀನಿ. ಸರಿ ಸರ್. ಕಾಸ್ಟ್ಯೂಮರ್ ಸರ್ ಬಂದೆ ಸರ್. ನಿಮ್ ಕಾಸ್ಟ್ಯೂಮ್ಸ್ ಎಷ್ಟು ಪೈಜಾಮ ಜುಬ್ಬಗಳಿವೆ ಅವೆಲ್ಲ ಮೇಕಪ್ ಮಾಡ್ಕೊಂಡ್ಬನ್ನಿ. ಓಕೆ. ಹಾ ಅಂಕಲ್, ಯಾವ ಪಿಕ್ಚರ್ ಶೂಟಿಂಗು? ಅದೇ ಇನ್ಸ್ಪೆಕ್ಟರ್ ಅಲೆಕ್ಸಾಂಡರ್ ಅಂತ. ನಿಮ್ದು ಯಾವ ಶೂಟಿಂಗು? ಸತ್ಯಾನ ನಿತ್ಯಾನಂದ್ ಅಂತ. ಹಾ, ಬೈದಿ ಬಾಯ್, ಇವನ ಲಂಗೋಟಿ ಸ್ನೇಹಿತ ರಾಮ್ ಪ್ರಸಾದ್ ಅಂತ. ಇವ್ರು ಗೊತ್ತಲ್ಲ, ರೆಬಲ್ ಸ್ಟಾರ್ ಅಂಬರೀಶ್. ಹಲೋ ಸರ್. ಓ, ಈಗ ಪ್ಯಾಂಟ್ ಸ್ನೇಹಿತನ? ನನಗೆ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಚಡ್ಡಿ ಸ್ನೇಹಿತ ಅಂಡ್ ಲಂಗೋಟಿ ಸ್ನೇಹಿತ? ಅದೇನಿಲ್ಲ, 18 ವರ್ಷದ್ಮೇಲೆ ಸ್ನೇಹ ಇದ್ರೆ ಬರೀ ಸ್ನೇಹಿತ, 10 ವಯಸ್ಸಿಂದ 12 ವಯಸ್ಸಿನ ಸ್ನೇಹ ಇದ್ರೆ ಚಡ್ಡಿ ಸ್ನೇಹಿತ, ಸುಮಾರು 7 ವಯಸ್ಸಿಂದನೇ ಸ್ನೇಹ ಇದ್ರೆ ಅದು ಲಂಗೋಟಿ ಸ್ನೇಹಿತ ನಮ್ ತರ. ಸರಿ, 4 ವಯಸ್ಸಿಂದನೇ ಸ್ನೇಹ ಇದ್ರೆ ಲಂಗೋಟಿನೇ ಇರೋದಿಲ್ವಲ್ಲ, ಅದಕ್ಕೇನಂತಾರೆ? ಅದು ನಿರ್ವಾಣ ಸ್ನೇಹಿತ. ಬರ್ತೀನಿ ಮಾಮ, ಮೇಕಪ್ ಗೊತ್ತಾಯ್ತು. ಆಲ್ ದಿ ಬೆಸ್ಟ್. ಬೈ ಬೈ ಬೈ. ಏ ಬರೋ. ಎಕ್ಸ್ಕ್ಯೂಸ್ ಮೀ, ಆಟೋಗ್ರಾಫ್ ಪ್ಲೀಸ್. ಏನಾದ್ರೂ ಮೆಸೇಜ್ ಬರೆದು ಸೈನ್ ಮಾಡಿ ಸರ್. ಏನ್ ಬರೀಬೇಕು? ಏನಾದ್ರೂ ಪರವಾಗಿಲ್ಲ. ಯಾವಾಗಲೂ ಕನ್ನಡ ಚಿತ್ರಗಳನ್ನೇ ನೋಡಿ. ಇದೇನೋ ಇದು, ಮೀಸಾ ಅಂಟಿಸ್ ತಕ್ಷಣ ನಿನ್ ಮುಖನೇ ಚೇಂಜ್ ಆಗುತ್ತಲ್ಲ. ಈ ಪಿಕ್ಚರ್ ಡುವೆಲ್ ನೋಡಿ ಮಾಡ್ತಾ ಇನ್ಕೋಣ. ಸತ್ಯನ ನಿತಿನ ಅಂತ ಅವಳಿ ಜವಳಿ, ಒಂದ್ ಕ್ಯಾರೆಟ್ಗೆ ಮೀಸೆ ಇದೆ, ಇನ್ನೊಂದ್ ಕ್ಯಾರೆಟ್ಗೆ ಮೀಸೆ ಇಲ್ಲ, ಅಷ್ಟೇ ವ್ಯತ್ಯಾಸ. ಗುರು, ಇದೊಂದ್ ಚೂರು ಕಟ್ ಮಾಡಿ ಸರಿ ಮಾಡು. ಸರಿ. ಹೀರೋಯಿನ್ ಬಂದ್ರೇನಪ್ಪ? ಇನ್ನೂ ಇಲ್ಲ ಸರ್. ಹಾ, ಕಾಸ್ಟ್ಯೂಮ್ ಬರ್ತಾ ಜುಬ್ಬಾ ಪೈಜಾಮ ಹೇಳಿದ್ದೆ, ಅದೇನಾಯ್ತು ನೋಡು. ಸರಿ ಸರ್. ಏನ್ ಯೋಚನೆ ಮಾಡ್ತಿದ್ಯೋ? ನೀನ್ ನೋಡ್ತಾ ಇದ್ರೆ ನಾನು ಯಾಕೆ ಒಂದು ಆಕ್ಟರ್ ಆಗ್ಬಾರ್ದು ಅಂತ. ಯಾಕೆ ಆಗ್ಬಾರ್ದು? ನೀನು ಸ್ಮಾರ್ಟ್ ಆಗಿದ್ಯಾ, ಒಳ್ಳೆ ಪರ್ಸನಾಲಿಟಿ ಇದೆ, ನೀನ್ ಹೂ ಅನ್ನು ನಾನ್ ಚಾನ್ಸ್ ಇಸ್ಕೊಡ್ತೀನಿ. ನನ್ಗೆ ಯಾಕೆ ಆದಲ್ಲ, ನನಗಿರೋಳು ಒಬ್ಳೆ ತಂಗಿ, ಅವ್ಳು ನೋಡ್ಕೆ ಟೈಮ್ ಇಲ್ಲ. ಅಂದಾಗೆ ನಿನ್ ತಂಗಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಮ್ಮ. ಬಿ ಎ ಓದ್ತಿದ್ದಾಳೆ? ಬಿ ಎ ಮಾಡ್ತಾ ಇದ್ದಾಳ? ವೆರಿ ಗುಡ್, ವೆರಿ ಗುಡ್. ನೀನೇನ್ ಮದುವೆಗೆ ಮಾಡ್ಕೊಂಡ್ಯೋ? ಇಲ್ಲಪ್ಪ. ಇಲ್ಲ, ಲವ್ಗೆ ಮಾಡಿಯೋ? ಇಲ್ಲಮ್ಮ. ಯಾಕೆ? ಇನ್ನೂ ಒಂದ್ ಸರಿಯಾದ ಹುಡುಗಿನ ಸಿಕ್ಕಿಲ್ಲಮ್ಮ. ಮೊದಲಿಂದನೂ ಒಳ್ಳೆ ರಸಿಕ ನೀನು. ಜುಬ್ಬಾ ರೆಡಿ ಸರ್. ನೋಡಪ್ಪ, ನಿನ್ ಡ್ರೆಸ್ ಗಳೆಲ್ಲ ಬಂತು, ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊ. ಇದೇನಿದೆ, ತುಂಬಾ ದೊಡ್ಡದಾಗಿದೆ. ಹೌದು, ಯಾರದೇ ಇದು? ಅದು ಎಂ ಪಿ ಶಂಕರ್ ಅವ್ರ ಸರ್. ಎಂ ಪಿ ಶಂಕರ್ ಅವನಿಗಾಗತ್ತ? ಇದ್ ನೋಡಿ ಉಮೇಶ್ ಅವ್ರದ್ದು. ಉಮೇಶ್ ಕುಳ್ಳ ಅವ್ರದ್ದಾಗತ್ತ? ನಿನ್ ಹತ್ರ ಯೂನ್ ಸೈಜ್ ಯಾವ್ದು ಇಲ್ವೇನಯ್ಯ? ಇನ್ನೊಂದಿದೆ, ಅದು ಲೆಂತ್ ಸ್ವಲ್ಪ ಕೊಡಿ. ಒಂದಿರ್ತಾರೆ, ಮ್ಯಾನೇಜ್ ಮಾಡ್ಕೋತೀನಿ. ಇದ್ರ ಜೊತೆ ಒಂದ್ ವೇಸ್ಟ್ ಕೊಟ್ಕೊಡೆ. ವೇಸ್ಟ್ ಕೊಟ್ಟು ವೇಸ್ಟ್ ಕೊಡಿ ಅದಕ್ಕೆ. ಈ ಜುಬ್ಬಾ ಪೈಜಾಮ ಜೊತೆ ಈ ವೇಸ್ಟ್ ಕೊಟ್ಟು ಹಾಕೋ, ಇದ್ರ ಗೆಟಪ್ ಹೇಗ್ ವರ್ಕೌಟ್ ಆಗುತ್ತೆ ನೋಡು. ಎಷ್ಟಾದ್ರೂ ಫಿಲ್ಮ್ ಟೆಸ್ಟ್. ಸರಿ, ನಡ್ಬಿದ್ದೀನಿ ನಾರಾಯಣ. ನಾನೇ. ಆ ಕಡೆ ಅಲ್ಲ, ಈ ಕಡೆ ಬಂದ್ರೆ. ಸರ್, ಈ
ಇಪ್ಪತ್ತು ನಿಮಿಷದಲ್ಲಿ 12 ಜನ ಇಂಟರ್ವ್ಯೂ ಮಾಡಿದ್ರಲ್ಲ, ಏನ್ ಪ್ರಶ್ನೆಗಳನ್ನ ಕೇಳಿದ್ರು? ಕೇಳಬೇಕಾದ ವಿಷಯ ಒಂದ್ ಬಿಟ್ಟು ಮತ್ತೆಲ್ಲ ಕೇಳಿದ್ರು. ಅಕೌಂಟೆನ್ಸಿ ಬಗ್ಗೆ ಒಂದ್ ಪ್ರಶ್ನೆ ಕೇಳಿಲ್ಲ. ಮೊದಲ ಪ್ರಶ್ನೆ ಏನ್ ಕೇಳಿದ್ರು? ಯಾರಿಗ್ ಬೇಕ್ರಿ ಈ ಪ್ರಶ್ನೆ? ಇದೆಲ್ಲ ಬರೀ ಐವಾಶ್ಗೋಸ್ಕರ, ಕೆಲಸ ಯಾರಿಗೆ ಕೊಡ್ಬೇಕು ಅಂತ ಮೊದ್ಲೇ ಡಿಸೈಡ್ ಆಗಿರುತ್ತೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಗೆ ನಮ್ಮ ಅಂಕಲ್ ಚೆನ್ನಾಗ್ ಗೊತ್ತಂತಲ್ಲ. ಯಾರದು? ನಿಮ್ ಜೊತೆ ಅವರು ಸೆಂಟ್ರಲ್ ಕಾಲೇಜ್ ಅಲ್ಲಿ ಓದ್ತಿದ್ರಂತಲ್ಲ ಸರ್. ಅವರು ಫುಟ್ಬಾಲ್ ಟೀಮ್ ಕ್ಯಾಪ್ಟನ್ ಕೂಡ ಆಗಿದ್ರು. ಅವರು ನಿಮ್ಮನ್ ತುಂಬಾ ಕೇಳಿದೆ ಅಂತ ಹೇಳಿದ್ರು ಸರ್. ಯಾಕೆ ಸರ್ ಜ್ಞಾಪಕ ಬರ್ಲಿಲ್ವಾ? ಎಸ್ ಆರ್ ಎ ಪ್ರಸಾದ್ ಅಂತ. ಎಸ್ ಆರ್ ಎ ಪ್ರಸಾದ? ಅದೇ ಸೀತಾರಾಮಾಂಜನೇಯ ಪ್ರಸಾದ್ ಅಂತ. ಓ, ಅವನ ಜ್ಞಾಪಕ ಬಂತು. ಈಗ ಅವರು ಫುಟ್ಬಾಲ್ ಕೋಚ್ ಆಗಿದ್ದಾರೆ ಸರ್. ಬ್ಲಾಕ್ ಪರ್ಲ್ ಬಂದಿದ್ರಲ್ಲ ಆಗ. ಬ್ಲಾಕ್ ಪರ್ಲ್? ಎಸ್ ಸರ್, ವರ್ಲ್ಡ್ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಪೀಲೆ. ಪೀಲೆ? ನಾವು ರವೀಂದ್ರನಾಥ್ ಟ್ಯಾಗೂರ್ನ ಹ್ಯಾಗ್ ಗುರುದೇವ್ ಅಂತೀವೋ, ಗಾಂಧೀಜಿನ ಹ್ಯಾಗ್ ಬಾಪೂಜಿ ಅಂತೀವೋ, ಹಾಗೆ ಪೀಲೆನ ಬ್ಲಾಕ್ ಪರ್ಲ್ ಅಂತಾರೆ. ಸ್ಪೋರ್ಟ್ಸ್ ವಿಷಯ ತುಂಬಾ ತಿಳ್ಕೊಂಡಿದ್ದೀರಿ. ಸ್ಪೋರ್ಟ್ಸ್ ಅಂದ್ರೆ ನನಗ್ ಪ್ರಾಣ. ನಿಜ ಹೇಳ್ಬೇಕು ಅಂದ್ರೆ ನಾನು ಹುಟ್ಟಿದ್ದ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಸರ್. ನಾನು ನಮ್ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸ್ ಮೇಲೆ ಒಂದು ಪುಸ್ತಕನೇ ಬರಿತಿದ್ದೀನಿ ಸರ್. ಅದೇ ನಮ್ ಗವು ಇದಾನಲ್ಲ, ಗವು ಸುನಿಲ್ ಗವಾಸ್ಕರ್. ನಾನು ಅವನ ಪ್ರೀತಿಯಿಂದ ಕೂಗೋದೆ ಹಾಗೆ. ಅವನು ನಮ್ ಬ್ರದರ್ ಕ್ಲಾಸ್ಮೇಟ್ ಸರ್. ವೆರಿ ಗುಡ್, ವೆರಿ ಗುಡ್. ಐ ಆಮ್ ಹೈಲಿ ಇಂಪ್ರೆಸ್ಡ್ ಬೈ ಯು. ಯು ಕ್ಯಾನ್ ಗೋ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಎಸ್ ಆರ್ ಎ ಅಂಕಲ್ಗೆ ಏನಾದ್ರು ಹೇಳ್ಬೇಕಾ? ಎನಿ ಮೆಸೇಜ್? ಮಿಸ್ಟರ್ ಬಿ ಎಸ್ ಬಿ ಎಸ್ ಕೇಳಿದ್ರು ಅಂತ ಹೇಳು. ಬಿ ಎಸ್ ಬಿ ಎಸ್ ಅಂದ್ರೆ ಬಾದಾಮ್ ಸದಾಶಿವಯ್ಯ, ಭವಾನಿ ಶಂಕರ್. ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್, ಬಾಯ್ ಬಾಯ್. ಹೇಗಿತ್ತು ಇಂಟರ್ವ್ಯೂ? ಫ್ಯಾಂಟಾಸ್ಟಿಕ್. ಈ ಇಸ್ ವೆರಿ ಮಚ್ ಇಂಪ್ರೆಸ್ಡ್ ವಿತ್ ಮೀ ಯು ನೋ. ಅದು ಅಲ್ಲದೆ ಈಸ್ ಮೈ ಅಂಕಲ್ಸ್ ಫ್ರೆಂಡ್. ಐ ಹೋಪ್ ಐ ಗಾಟ್ ದ ಜಾಬ್. ಸೇ ಯು. ನೆಕ್ಸ್ಟ್. ಮೇ ಐ ಕಮ್ ಇನ್ ಸರ್? ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಮೇಲ್ಕೋಟೆ ಚಲವಣ್ಣ ಅಯ್ಯಂಗಾರ್ ಸರ್. ಮೇಲ್ಕೋಟೆ ನೋಡಿದ್ದೀರೋ? ನಾನು ಹೆಗ್ಗಡದೇವನ್ ಕೋಟೆ. ಈ ಬ್ಲಾಕ್ ಪರ್ಲ್ ಬಗ್ಗೆ ನಿಮಗೇನು ಗೊತ್ತಿದೆ ಮಿಸ್ಟರ್ ಮೇಲ್ಕೋಟೆ ಚೆಲುವನಾರಾಯಣ ಅಯ್ಯಂಗಾರ್? ಯಾವ ಬ್ಲಾಕ್ ಪರ್ಲ್ ಸರ್? ಫೇಮಸ್ ಫುಟ್ಬಾಲ್ ಪ್ಲೇಯರ್. ನನಗೆ ಫುಟ್ಬಾಲ್ ಅಲ್ಲಿ ಇಂಟ್ರೆಸ್ಟೇ ಇಲ್ಲ ಸರ್. ಕ್ರಿಕೆಟ್? ನನಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟೇ ಇಲ್ಲ ಸರ್. ವೆರಿ ಗುಡ್. ಆದ್ರೆ ಡ್ಯಾನ್ಸು ಸಂಗೀತ ಅಂದ್ರೆ ಪ್ರಾಣ. ಭರತನಾಟ್ಯದಲ್ಲಿ ನೀವು ಕುಣಿತೀರಾ? ಇಲ್ಲ ಸರ್, ಇಲ್ಲ. ನನ್ನ ತಂಗಿ ಡ್ಯಾನ್ಸ್ ಮಾಡ್ತಾಳೆ. ಅವಳಿಗೆ ನಾಟ್ಯ ಭಯಂಕರ ಅಂತ ಬಿರುದು ಕೊಟ್ಟಿದ್ದಾರೆ ಸರ್. ಮೊನ್ನೆ ಟಿವಿಲಿ ಅವ್ರ ಪ್ರೋಗ್ರಾಮ್ ಇತ್ತು, ನೀವು ನೋಡಿದ್ರಾ? ನೋಡಿದವ್ರು ಎಲ್ಲ ಹೇಮಮಾಲಿನಿ ನೀನಾ, ಹೇಮಮಾಲಿನಿ ನೀನಾ ಅಂತ ಕೇಳಿದ್ರು ಸರ್. ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ಡ್ರೀಮ್ ಗರ್ಲ್ ಹೇಮಮಾಲಿನಿ ಕೂಡ ನಮ್ ಜಾತಿನೇ. ಶೀ ಈಸ್ ಆಲ್ಸೋ ಎನ್ ಅಯ್ಯಂಗಾರ್. ಓಹೋ ಸರ್, ನಾನು ಕರ್ನಾಟಕ ಸಂಗೀತ ಕಲಿತಾ ಇದ್ದೀನಿ. ಐ ಕ್ಯಾನ್ ಸಿಂಗ್ ವೆರಿ ವೆಲ್. ತುಂಬಾ ಸಂತೋಷ. ಭಗವಂತನ ಕೃಪೆ ಇದ್ರೆ ಯಾವತ್ತಾದ್ರೂ ಆ ಸುಖಾನು ಅನುಭವಿಸ್ಬಿಡೋಣ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಸರ್. ಹರಿ ಬಾಬು, ನನಗೆ ತಲೆ ಚಿಟ್ ಹಿಡ್ದೋಯ್ತು. ಹೌದು ಸರ್, ಈ ಜನರೇಷನ್ ಹುಡುಗರು ಅಂದ್ರೆ ನನಗೆ ಅಲರ್ಜಿ ಅಲರ್ಜಿ ಆಗ್ಬಿಡ್ತು. ನನಗೂ ಅಷ್ಟೇ ಸರ್. ಅರ್ಧ ಜನಕ್ಕೆ ಮೀಸೆ ಇಲ್ಲ, ಅರ್ಧ ಜನಕ್ಕೆ ವಿವೇಕ ಇಲ್ಲ. ಛೇ ಛೇ ಛೇ, ಅವ್ರ ಭಾಷೆನು ಅವ್ರ ವೇಷನು ಹಾರಿಬಲ್, ಹಾರಿಬಲ್. ದಿಸ್ ಕಂಟ್ರಿ ಹ್ಯಾಸ್ ನೋ ಫ್ಯೂಚರ್. ನೋ ಫ್ಯೂಚರ್ ಸರ್. ಹಾ, ಈಗ ಇನ್ನೊಬ್ಬ ಕ್ಯಾಂಡಿಡೇಟ್ ಇದ್ದಾನೆ, ಅವನ್ನೂ ನೋಡ್ಬಿಡ್ತೀನಿ. ಅವನು ಸರೋಗ್ಲಿಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋಂಥ ಫೈಲಿಂದ ಯಾರನ್ನಾದ್ರೂ ಕರೆಸಿ. ನೆಕ್ಸ್ಟ್. ನಮಸ್ಕಾರ ಸರ್. ಕೂತ್ಕೋಬಾ. ಪರವಾಗಿಲ್ಲ ಸರ್, ಹಿರಿಯರು ಮುಂದೆ ಕಿರಿಯರು ಸರಿ ಸಮಾನವಾಗಿ ಕೂತ್ಕೊಳ್ಳೋದು ಸಭ್ಯತೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ಪರವಾಗಿಲ್ಲ ಪರವಾಗಿಲ್ಲ, ನಾನು ಹೇಳ್ತಾ ಇದ್ದೀನಿ, ಕೂತ್ಕೋ. ಧನ್ಯವಾದಗಳು ಸರ್. ನಿನ್ನ ಹೆಸರು? ದಶರಥ್ ಪ್ರಸಾದ್ ರಾಮ್ ಪ್ರಸಾದ್ ಶರ್ಮಾ. ದಶರಥ ಪ್ರಸಾದ್ ಅನ್ನೋದು ನಮ್ಮ ತಂದೆಯವ್ರ ಹೆಸರು. ಓ, ಇಷ್ಟು ಉದ್ದ ಯಾಕೆ ಹೆಸರು ಇಟ್ಕೋಬೇಕು? ಸಿಂಪಲ್ ಆಗಿ ಚಿಕ್ಕದಾಗಿ ಡಿ ಪಿ ರಾಮ್ ಪ್ರಸಾದ್ ಅನ್ಬೋದೇ?
ತಂದೆಯಾದನು ಜನ್ಮದಾತ, ಅನ್ನ ಕೊಟ್ಟ ಅನ್ನದಾತ, ಬೆಳೆಸಿದ ಭಗವಂತ. ಅವನ ಹೆಸರನ್ನ ದಿನಕ್ಕೊಂದು ಹತ್ತು ಸಲ ನೆನೆಸ್ಕೊಂಡ್ರೆ ತಾನೆ ಸರ್ ಮಗನಾಗಿದ್ದಕ್ಕೆ ಸಾರ್ಥಕ. ಆಹ್ ಆಹ್, ಅತ್ಯುತ್ತಮವಾದ ಅಭಿಪ್ರಾಯ. ಸುನೀಲ್ ಗವಾಸ್ಕರ್ ಬಗ್ಗೆ ನಿನಗೇನು ಗೊತ್ತು? ಅದು ವ್ಯಕ್ತಿ ಹೆಸರು ಅಥವಾ ಊರ ಹೆಸರು ಸರ್? ಸುನೀಲ್ ಗವಾಸ್ಕರ್, ಫೇಮಸ್ ಕ್ರಿಕೆಟ್ ಪ್ಲೇಯರ್. ಕ್ಷಮಿಸಿ ಸರ್, ಕ್ರಿಕೆಟ್ ವಿಷಯದಲ್ಲಿ ನನಗೆ ತಿಳುವಳಿಕೆ ಇಲ್ಲ. ಪರವಾಗಿಲ್ಲ ಪರವಾಗಿಲ್ಲ. ಈ ಬ್ಲ್ಯಾಕ್ ಪರ್ಲ್ ಬಗ್ಗೆ ನಿನಗೇನು ಗೊತ್ತು? ಕಪ್ಪು ಮುತ್ತಿದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇಷ್ಟು ದಿನ ನಾನು ಮುತ್ತಿನ ಬಣ್ಣ ಶ್ವೇತವರ್ಣ ಅಂತಿದ್ದೆ. ನಾನು ಕೇಳಿದ್ದು ಪೀಲೆ ಬಗ್ಗೆ. ಆತ ತುಂಬಾ ದೊಡ್ಡ ವ್ಯಕ್ತಿ ಸರ್. ದೊಡ್ಡ ವ್ಯಕ್ತಿ ಅನ್ನಿಸ್ಕೊಳ್ಳೋ ಕೆಲಸ ಅವನೇನ್ ಮಾಡಿದ್ದಾನೆ? ಪರ್ ಕ್ಯಾಪಿಟ ಇನ್ಕಮ್ ಆಫ್ ಬ್ಯಾಕ್ವರ್ಡ್ ಟ್ರೈಬ್ಸ್ ಆಫ್ ಮಹಾರಾಷ್ಟ್ರ, ಹಿಂದುಳಿದ ಜನಾಂಗದ ಶೇಕಡಾವಾರು ಆದಾಯ ಎನ್ನುವ ಸಂಶೋಧನಾ ಗ್ರಂಥ ಸಿದ್ಧ ಮಾಡಿದಲ್ಲ. ನೀ ಯಾರ ಬಗ್ಗೆ ಹೇಳ್ತಾ ಇದ್ದೀಯಾ? ರೀಲೆ, ಪ್ರೊಫೆಸರ್ ರೀಲೆ ಸರ್, ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ. ನೋ ನೋ ನೋ, ನಾನ್ ಹೇಳ್ತಾ ಇರೋದು ಪೀಲೆ, ಫೇಮಸ್ ಫುಟ್ಬಾಲ್ ಪ್ಲೇಯರ್ ಪೀಲೆ, ಪಿಇಎಲ್ಇ ಪೀಲೆ. ನನಗೆ ಅಪ್ಪೆ ಕೊಡಿ ಸರ್, ನಾನು ಹೋಗ್ಬಿಟ್ಟು ಬರ್ತೀನಿ. ಯಾಕಪ್ಪ, ಏನಾಯ್ತು? ನಾನು ಈಗ ತಾನೇ ಓದ್ ಮುಗಿಸ್ತೆ. ನಮ್ಮ ತಂದೆ ಹೇಳ್ಕೊಟ್ಟಿದ್ ಪಾಠ, ವಿದ್ಯಾತುರಾಣಾಂ ನ ಸುಖ ನ ನಿದ್ರ ಅಂತ. ಇಷ್ಟಿರ ನನಗೆ ಆಟ, ಸಂಗೀತ, ವಿನೋದ, ನಾಟಕ, ಈ ಯಾವ ಮನೋರಂಜನೆ ಕಡೆನೂ ನನ್ನ ಗಮನ ಇರಲಿಲ್ಲ. ಅಹೋರಾತ್ರಿ ಪುಸ್ತಕದ ಜೊತೆ ಕಾಲ ಕಳೀತಾ ಇದ್ದೆ. ನಮ್ಮ ತಂದೆ ಹೇಳಿದ ತಪ್ಪು ಅಂತ ನನಗೀಗ ಗೊತ್ತಾಗ್ತಾ ಇದೆ ಸರ್. ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಿಮ್ಮ ತಂದೆಯವರ ಅಭಿಪ್ರಾಯ ಸರಿಯಾಗೇ ಇದೆ. ದಶರಥ ಪ್ರಸಾದ ರಾಮ್ ಪ್ರಸಾದ ಶರ್ಮಾ, ಕೂತ್ಕೊಳಪ್ಪ. ಪರವಾಗಿಲ್ಲ, ನೀನು ಕೂತ್ಕೊಳಪ್ಪ. ಪರವಾಗಿಲ್ಲ, ಇಲ್ಲ ನೀನು ಕೂತ್ಕೊಳಪ್ಪ, ಕೂತ್ಕೋ. ನಿಮ್ಮ ಪೂಜ್ಯ ತಂದೆಯವರು ಇನ್ನೇನೇನೆಲ್ಲ ಹೇಳಿದ್ದಾರಪ್ಪ. ಬೇಡ ಬಿಡಿ ಸರ್, ನೀವು ಅವ್ರನ್ನ ಹುಚ್ಚ ಅನ್ಕೋಬಹುದು. ಚೇಚೆ, ಇಲ್ಲಪ್ಪ, ಹೇಳು ಹೇಳಪ್ಪ. ಅವ್ರು ಹೇಳ್ತಿದ್ರು, ಮನುಷ್ಯನ ಮುಖ್ಯವಾದ್ದು ಮನಸ್ಸಲ್ಲಿ ಒಂದು ಒಳ್ಳೆ ಆಸೆ, ಮೂಗಿನ ಕೆಳಗೊಂದು ಒಳ್ಳೆ ಮೀಸೆ. ಮುಸ್ಟ್ಯಾಚ್ ಇಸ್ ದ ಮಿರರ್ ಆಫ್ ಹ್ಯೂಮನ್ ಸೋಲ್ ಅಂಡ್ ಮೈಂಡ್ ಅಂತಿದ್ರು. ಮುತ್ತಿನಂಥ ಮಾತು, ಯಾವನಿಗೆ ಮೀಸೆ ಇರಲ್ವೋ ಅವನಿಗೆ ಒಳ್ಳೆ ಮನಸ್ಸೇ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಸತ್ಯ ಸರ್, ಸತ್ಯ. ಪೌರುಷವು ಸಿಂಹಕ್ಕೆ, ಕಡು ರೋಷ ಸರ್ಪಕ್ಕೆ, ಸರಸರಸಿಕನಿಗೆ ಲಕ್ಷಣವ ಕೊಡುವಂತೆ ಹುರಿ ಮೀಸ ಪುರುಷನಿಗೆ ಸರ್ವಜ್ಞ, ಹಾಗಂತ ದೊಡ್ಡ ಕವಿನೇ ಹೇಳಿದರು ಸರ್. ಅಯ್ಯೋ ಅಯ್ಯೋ ಅಯ್ಯೋ, 16 ಸಲ ಸರ್ವಜ್ಞನ ಗ್ರಂಥಗಳನ್ನ ತಿರುಮುರು ಮಾಡಿ ಓದ್ಬಿಟ್ಟಿದ್ದೀನಿ. ಈ ಪಾಪಿ ಕಣ್ಣುಗಳಿಗೆ ಈ ತ್ರಿಪದಿ ಒಂದು ಸಲನಾದ್ರೂ ಬೀಳೋದ್ ಬೇಡವೆ. ಯಾವುದಕ್ಕೂ ಕಾಲ ಬರ್ಬೇಕಲ್ಲ ಸರ್. ಈ ಬ್ಯಾಲೆನ್ಸ್ ಶೀಟ್ ಒಂದ್ಸಲ ನೋಡು. ಸರಿ ಸರ್. 1900 ಇದನ್ ಯಾವ ಮುಟ್ಟಣ ಸರ್ ಮಾಡಿದ್ದು? ನಾನೇ. ದಯವಿಟ್ಟು ನೀವನ್ನ ಕ್ಷಮಿಸಿ ಸರ್, ಇದು ತಪ್ಪು ಸರ್. ನನಗ್ ಗೊತ್ತು, ದಶರಥ ಪ್ರಸಾದ ರಾಮ್ ಪ್ರಸಾದ ಶರ್ಮಾ, ನನಗ್ ಗೊತ್ತು ನನ್ನ ತಪ್ಪಿನ ಬಗ್ಗೆ ನಿನಗೆಷ್ಟು ತಿಳುವಳಿಕೆ ಇದೆ ಅಂತ ನಾನು ನೋಡ್ಬೇಕಾಗಿತ್ತು. ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್. ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು, 800 ರೂಪಾಯಿ ಸಂಬಳ ನಿನಗೆ. 800? ಸಾಲಿಲ್ಲ ಅಂದ್ರೆ ಇನ್ನೊಂದು 50 ಹೆಚ್ಚಾಗಿ ತಗೋ, ಅದಕ್ಕೆ ಮೇಲೆ ಒಂದು 1 ಪೈಸೆ ಕೊಡಲ್ಲ. ಹಾಗಲ್ಲ ಸರ್, ನಾ ಹೇಳಿದ್ದು 500 ರೂಪಾಯಿ ಸಂಬಳ ತಗೊಳ್ಳೋ ಯೋಗ್ಯತೆ ಇಲ್ದ್ರೆ ನನಗೆ. 800 ಅಂದ್ರೆ ಹೇಗೆ ಸರ್? ದಶರಥ ಪ್ರಸಾದ ರಾಮ್ ಪ್ರಸಾದ ಶರ್ಮಾ, ನಿನ್ನ ಯೋಗ್ಯತೆ ನನಗ್ ಗೊತ್ತು. ಈ ಜುಬ್ಬಾ ಯಾಕೆ ಇಷ್ಟು ತುಂಡಾಗಿದೆ? ಇನ್ ಸ್ವಲ್ಪ ಉದ್ದ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸರ್, ಉಡುಪು ಶರೀರದ ಮಾನ ಮುಚ್ಚಕ್ಕೆ ಹೊರತು ಶೋಕಿಗಲ್ಲ. ಮಹಾತ್ಮ ಗಾಂಧೀಜಿ ಅವರೇ ಒಂದು ಮೋಟ್ ಪಂಚೆ ಉಟ್ಕೋತಿದ್ರು. ಯಾಕೆ? ದೇಹಕ್ಕೆ ಅಷ್ಟೇ ಅವಶ್ಯಕತೆ ಅಂತ. ಪ್ರತಿಯೊಬ್ರು ತಮ್ಮ ಬಟ್ಟೆಯಲ್ಲಿ 4 ತಿಂಗಳ ಕಮ್ಮಿ ಮಾಡಿದ್ರೆ ಭಾರತದಲ್ಲಿರೋ ಎಷ್ಟೋ ಜನರ ಬಟ್ಟೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಮ್ಮ ತಂದೆಯವರು ಹೇಳ್ತಾ ಇದ್ರು, ಅಂಬರಾಡಂಬರೇಣ ಕಿಂ ಶಂಭು, ಅಂಬರ ಹೀನೋಪಿ ಸರ್ವಜ್ಞಂ ಕಿಂ ನ ಜಾಯತೆ ಅಂತ. ಆಗೋಲ್ಲ ಆಗೋಲ್ಲ, ಇನ್ನು ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ನಾನು ನಿಮ್ಮ ತಂದೆಯವ್ರು ನೋಡ್ಬೇಕಪ್ಪ. ಬೇಡಿ ಸರ್.
ಅಯ್ಯೋ ಈಗಲೇ ನಾನು ನೋಡ್ಬೇಕಪ್ಪ. ನಿಮ್ ದಮ್ಮಯ್ಯ ಬೇಡಿ ಸರ್. ಯಾಕೆ? ನೀವು ಚೆನ್ನಾಗಿರ್ಬೇಕು ಸರ್. ಅದಕ್ಕೆ ದಶರಥ ಪ್ರಸಾದ ರಾಮ್ ಪ್ರಸಾದ ಶರ್ಮಾ ಅದಕ್ಕೆ ನಾನು ಹೇಳ್ತಿರೋದು. ಅವ್ರು ಎಲ್ಲಿದ್ದಾರೆ ಅಂತ ಹೇಳು, ನಾನೇ ಹೋಗಿ ನೋಡ್ತೀನಪ್ಪ. ಇಷ್ಟು ಬೇಗ ನೀವು ಆ ಜಾಗಕ್ಕೆ ಹೋಗ್ಬಾರ್ದು ಸರ್. ಯಾಕೆ? ಅವ್ರು ಸ್ವರ್ಗವಾಸಿಗಳಾಗಿ 4 ವರ್ಷ ಆಗೋಯ್ತು ಸರ್. ಛೇ 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 ಛೇ, ಎಂಥ ದುಃಖದ ಸಂಗತಿ. ಒಬ್ಬ ಗ್ರೇಟ್ ಮ್ಯಾನ್ ನೋಡೋ ಅಂತ ಸೌಭಾಗ್ಯನ ನಾನು ಕಳ್ಕೊಂಡ್ಬಿಟ್ಟೆ. ಆದ್ರೆ ಸರ್, ಅವರಿಲ್ಲ ಅನ್ನೋ ಭಾವನೆ ನನಗಿಲ್ಲ ಸರ್. ಮನುಷ್ಯ ಕಾಲನ ಕೈವಶ ಆದರೂ ತನ್ನ ವಿಚಾರ ಮತ್ತು ಸಿದ್ಧಾಂತಗಳಿಂದ ಅವನು ಯಾವಾಗಲೂ ಅಮರಜೀವಿಯಾಗಿರ್ತಾನೆ. ನೆನಪಿನ ರೂಪದಲ್ಲಿ ಮನಸ್ಸಲ್ಲಿ ತುಂಬಿಕೊಂಡಿರ್ತಾನೆ. ಅಬ್ಬಾ ಅಬ್ಬಾ ಅಬ್ಬಾ, ಏನು ವಿಷಯ ಏನು ವಿಷಯ! ನೀನು ಬಹಳ ಬೇಗ ಮುಂದಕ್ಕೆ ಬರ್ತೀಯ. ನಿನ್ನ ಈ ಪಾಂಡಿತ್ಯನೆಲ್ಲ ಮಾತಾಡಿ ಹಾಳು ಮಾಡಬೇಡ. ಬರ್ದಿಡು ಬರ್ದಿಡು, ಜನಗಳಿಗೆ ಅನುಕೂಲ ಆಗುತ್ತೆ, ಬರ್ದಿಡು. ಆಯ್ತು ಸರ್, ನಾ ಬರ್ತೇನೆ. 100 ವರ್ಷ ಚೆನ್ನಾಗಿ ಬಾಳಪ್ಪ, ಅದಕ್ಕಾಗಿ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ಹೊತ್ತೊತ್ತಕ್ಕೆ ಸರಿಯಾಗಿ ಊಟ ಮಾಡು. ಸರಿ ಸರ್. ಹಿಂದ್ ಮುಂದಾಗಿ ನಡಿಬೇಡ. ಹರಿಬಾಬು ಸರ್, ನೀವು ಬ್ಲ್ಯಾಕ್ ಪರ್ಲ್ ನೋಡಿದ್ದೀರಾ? ಬ್ಲ್ಯಾಕ್ ಪರ್ಲ್? ಅಲ್ಲಲ್ಲ, ಇದು ಪ್ಯೂರ್ ಡೈಮಂಡ್ ನೋಡಿದ್ದೀರಾ? ಓ, ನೋಡಿದ್ದೀನಿ ಸರ್. ಹಿಂದೆ ಮಹಾರಾಣಿ ಗಾಯತ್ರಿ ದೇವಿಯವ್ರ ಭಾಷಣ ಕೇಳಕ್ ಹೋದಾಗ ಅವ್ರ ನೆಕ್ಲೆಸ್ ಅಲ್ಲಿ ನೋಡಿದ್ದೆ ಸರ್. ಅದು ಪ್ಯೂರ್ ಅಲ್ಲ. ಪ್ಯೂರ್ ಸರ್? ಪ್ಯೂರ್ ಅಲ್ಲ ರೀ. ಪ್ಯೂರ್ ಯಾವ್ದು ಗೊತ್ತಾ? ಯಾವ ಸರ್? ಈಗ ಹೋದ್ನಲ್ಲ ಹುಡುಗ, ದಶರಥ ಪ್ರಸಾದ ರಾಮ್ ಪ್ರಸಾದ ಶರ್ಮಾ, ಈಸ್ ದಿ ಪ್ಯೂರ್ ಡೈಮಂಡ್. ಬ್ಯೂಟಿಫುಲ್ ಬೆಲ್ಡನ್ ರಾಮ್ ಪ್ರಸಾದ್, ನಿಜವಾದ ಕಲೆಗಾರ ಅಂದ್ರೆ ನೀನು. ಅಂತೂ ಇಂತೂ ಆ ಮುದುಕನ ಹತ್ರ ಕೆಲಸ ಗಿಟ್ಟಿಸ್ತಿಲ್ಲ. ಫ್ರೆಂಡ್ಸ್, ಆ ಸಂತೋಷಕ್ಕಾಗಿ ನಾನು ಇವತ್ತು ನಿಮಗೆಲ್ಲ ಒಂದು ಗ್ರ್ಯಾಂಡ್ ಪಾರ್ಟಿ ಕೊಡ್ತೀನಿ. ಅಂಕಲ್, ನಾ ಯಾವಾಗ್ಲೂ ನನ್ನ ಜಾಣತನದ ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕೋತೀನಿ. ಏನಾಯ್ತು? ಆ ನಿಮ್ಮ ಓಬೀರಾಯನ ಕಾಲದ ಭವಾನಿ ಶಂಕರ್ ರಾಯರು ಯಾಕಪ್ಪ ನಿನ್ ಜುಬ್ಬ ಚಿಕ್ಕದಾಗಿದೆ ಅಂತ ಕೇಳಿದ್ರು. ಅದಕ್ಕೆ ನಾನು ಬಟ್ಟೆ ಉಳಿತಾ ಇದ್ಮೇಲೆ ಒಂದು ದೊಡ್ಡ ಭಾಷಣನೇ ಬಿಗಿದೆ. ಏನಂತ? ಸರ್, ನಮ್ಮ ತಂದೆ ಹೇಳ್ತಿದ್ರು, ಅಂಬರ ಆಡಂಬರೇಣ ಕಿಂ ಶಂಭು, ಅಂಬರ ಹೀನೋಪಿ ಸರ್ವಜ್ಞಂ ಕಿಂನ ಜಾಯತೆ ಅಂತ. ವೆರಿ ಗುಡ್, ವೆರಿ ಗುಡ್. ಅದೇನ್ ವೆರಿ ಗುಡ್? ಒಡಬಡ್ಬೆ ಜುಬ್ಬ, ಸದಾ ಈ ಡ್ರೆಸ್ಲೇ ಹೋಗ್ಬೇಕೆ. 500 ರೂಪಾಯಿ ತಗೊಳ್ಳೋ ಜಾಗದಲ್ಲಿ 850 ರೂಪಾಯಿ ಬರೋವಾಗ ಮಿನಿ ಜುಬ್ಬ ಏನು, ಬರೀ ಚಡ್ಡಿ ಹಾಕೊಂಡ್ ಬಾ ಅಂದ್ರು ಹೋಗ್ಬೇಕಾದ್ದೆ. ರಾಧಾ, ನಾನು ಇವನ ಹತ್ರ ಒಂದು ಸೀಕ್ರೆಟ್ ಮಾತಾಡ್ಬೇಕು. ನೀನ್ ಸ್ವಲ್ಪ ಒಳಗೆ ಹೋಗ್ತೀಯಾ? ಸರಿ ಅಂಕಲ್. ಇನ್ನೂ ಒಂದು ವಿಷಯ ತಿಳ್ಕೊಳ್ಳೋ, ಭವಾನಿ ಶಂಕರ್ ರಾಯರನ್ನ ಸಂತೋಷವಾಗಿಟ್ರೆ ಇನ್ನೂ ಒಂದು ಲಾಭ ಇದೆ. ಏನದು? ಊರ್ಮಿಳ ಟ್ರೇಡರ್ಸ್ನ ಊರ್ಮಿಳ ಯಾರು ಗೊತ್ತಾ ಮರಿ? ಭವಾನಿ ಶಂಕರ್ ರಾಯರ ಒಬ್ಬಳೆ ಮಗಳು ಮುದ್ದಾಗಿದ್ದಾಳೆ. ಇನ್ನೂ ಮದುವೆ ಆಗಿಲ್ಲ. ಮದುವೆ ಆಗಿಲ್ವಾ? ನಾನ್ ಮಾಡಿಸ್ಬಿಡ್ತೀನಿ ಮಹೇಂದ್ರ. ನಿಮ್ಗೋಸ್ಕರ ನಾನು ಯಾರನ್ನ ಬೇಕಾದ್ರೂ ಬಿಡಕ್ ಸಿದ್ಧ. ದಯವಿಟ್ಟು ನನ್ ಕೈ ಬಿಡ್ಬೇಡ. ನಿನ್ ಬಿಟ್ರೆ ನನ್ಗೆ ಯಾರಿದ್ದಾರೆ? ಯಾಕೆ ಸುಮ್ಮನೆ ಇದೆಯಾ? ಮಾತಾಡು. ನಾ ಮಾಡಿದ್ದು ಒಂದೇ ಒಂದ್ ತಪ್ಪು, ಅಪ್ಪ ಅಮ್ಮಂಗ್ ಹೇಳ್ದೆ ನಿಮ್ ಮದ್ವೆ ಆಗಿತ್ತು. ನಮ್ಮ ಮದ್ವೆ ಮಂಗಳವಾದ್ಯ ಎಂದೇ ಇರ್ಬೋದು, ವೇದ ಮಂತ್ರ ಎಂದೇ ಇರ್ಬೋದು, ಬಂದ ಬಳಗ ಎಂದೇ ಇರ್ಬೋದು, ಆದ್ರೆ ನಿನ್ ಮನ್ ಸಾಕ್ಷಿ ಇಲ್ವಾ? ನನ್ನ ಹೊಟ್ಟೆಲ್ ನಿನ್ ಮಗು ಬೆಳಿತಾನೆ ಮಹೇಂದ್ರ. ಹೋಗ್ಲಿ ಬಿಡ, ಪಿಟಿ ಉಷಾ ಆಗ್ತಾಳೆ. ಅಯ್ಯೋ, ಮಗಳನ್ ಫ್ರೀಯಾಗಿ ಬಿಡ್ಬೇಡ, ಫ್ರೀಯಾಗಿ ಬಿಡ್ಬೇಡ ಅಂತ ಬಿಡ್ಕೊಂಡೆ. ಕೇಳಿದೆ ನನ್ ಮಾತು. ಏನಾಯ್ತಾ ಈಗ? ಉರ್ಮಿ ಕದ್ದು ಮದ್ವೆ ಮಾಡ್ಕೊಂಡಿದೆ. ಯಾರು ಹೇಳಿದ್ದು? ನಾನೇ ನನ್ ಕಿವಿಯಾರ ಕೇಳ್ದೆ. ಈಗ ಪಾಪಿ ಹುಡುಗ ಅವಳನ್ ಬಿಟ್ಬಿಟ್ಟು ಹೊಟ್ಟೋಗ್ತಾ ಇದ್ದಾನೆ. ಏ ನೋಡು, ಹೇಳ್ಬಿಟ್ಟು ಆಡು, ಇಲ್ಲ ಹತ್ತು ಬಿಟ್ಟು ಹೇಳು, ಹೇಳು. ಉರ್ಮಿ ಈಗ ಒಂದ್ ಮಗುವಿನ ತಾಯಿ ಆಗ್ತಾ ಇದ್ದಾಳೆ. ಎಲ್ಲಿದ್ದಾಳೆ ಅವಳು? ನಡಿ ನಡಿ. ಕೊನೆವರೆಗೂ ನನ್ ಕೈ ಬಿಡಲ್ಲ ತಂಬಿ. ನಮ್ ತಂದೆಗೂ ಹೇಳ್ದೆ, ಗೊತ್ತಾಗ ಮದ್ವೆ ಮಾಡ್ಕೊಂಡೆ. ಈಗ ಈ ಸ್ಥಿತಿಯಲ್ಲಿ ನನ್ ಕೈ ಬಿಟ್ರೆ ಅನ್ಕೊಳ್ತಿರೋದು ಒಂದೇ ದಾರಿ, ಆತ್ಮಹತ್ಯೆ. ಊರ್ಮಿಳ ಊರ್ಮಿಳ, ಬಾಗಿಲು ತೆಗೆಯಮ್ಮ. ಏ ಊರ್ಮಿಳ ಊರ್ಮಿಳ, ಏನಾಯ್ತೀರಿ? ಏನು ಆಗ್ಲಿಲ್ಲ, ಈಗ ಆಗುತ್ತೆ. ಇಲ್ಲಿ ಇಲ್ಲಿ ಅವನು ಇಲ್ಲಿ. ಎಲ್ಲ ಇದ್ಯಾ? ಎಲ್ಲ ಅಡ್ಕೊಂಡಿದ್ಯಾ? ಅದೇ ಏನಾಗ್ತತೆ? ಎಂತ ಅನ್ಯಾಯ ಮಾಡ್ಕೊಂಡ್ಬಿಟ್ಟೆ ಊರ್ಮಿಳ. ಅಯ್ಯೋ, ಏನ್ ಮಾಡ್ದೆ? ನಮ್ಮ ವಂಶದ ಗೌರವನೆ ಹಾಳು ಮಾಡ್ಬಿಟ್ಟೆ. ಅಲ್ಲಿ ಎಲ್ಲಿ ಎಲ್ಲಿ ಆ ಸ್ಕೌಂಡ್ರಲ್, ಅವನ್ ಇವತ್ತು ಶೂಟ್ ಮಾಡಕ್ ಬಿಡ್ತಾನೆ. ನಿಂಗ್ ಮದ್ವೆ ಆಗ್ಲೇಬೇಕು ಅನ್ನೋ ಆಸೆ ಇದ್ದಿದ್ರೆ ಮಾತು ಹೇಳ್ಬಾರ್ದಾಗಿತ್ತ. ನನ್ನ ಅಣ್ಣಂಗ್ ಹೇಳಿ ಒಪ್ಪಿಸ್ಬಿಡ್ತಾ ಇದ್ದೆ. ಲಿಮಿಟ್ ಮೀರಿ ಹೋಗಿರೋಳು ಇವಳು.
ಜನ್ಮ ಕೊಟ್ಟು ತಂದೆಗೆ ಮೋಸ ಮಾಡಿಬಿಟ್ಟು ಅದ್ ಯಾವನ್ನ ಲವ್ ಮಾಡಿಬಿಟ್ಟು ಆತ್ಮಹತ್ಯೆ ಮಾಡ್ಕೊತಾಳಂತೆ. ಎಂಥ ಗೌರವಸ್ಥರ ವಂಶ ನಮ್ದು. ಇದು ಗ್ಲಿಸರಿನ್ ಬಾಟ್ಲ್, ಇದು ನಾ ಮಾಡ್ತಾ ಇರೋ ಡ್ರಾಮಾ ಡೈಲಾಗ್ ಬುಕ್. ನಾಡಿದ್ ನಮ್ ಕಾಲೇಜ್ ಅಲ್ಲಿ ಡ್ರಾಮಾ ಇದೆ, ಅದಕ್ಕೆ ರಿಹರ್ಸಲ್ ಮಾಡ್ತಾ ಇದ್ದೆ. ಇದೇನು ಈ ವೇಷ? ಅದು ಸೀರೆ ಉಟ್ಕೊಂಡ್ ಮಾಡೋ ವೇಷ, ನ್ಯಾಚುರಲ್ ಆಗಿರ್ಲಿ ಅಂತ ಸೀರೆ ಉಟ್ಕೊಂಡು ಕಾರಣ ಮುಂದೆ ಆಕ್ಟ್ ಮಾಡ್ತಾ ಇದ್ದೆ ನೋಡಿ. ಹಾಗೂ ಬಂದಿದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ಈಗ ನಾನು ಆಕ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳಿ. ಅತ್ತೆ ನೀವೇ ಮಹೇಂದ್ರ? ಯಾರೇ ಮಹೇಂದ್ರ? ಮಹೇಂದ್ರ ನಾ ಗುಟ್ಟಾಗಿ ಮದ್ವೆ ಮಾಡ್ಕೊಂಡಿರೋ ಗಂಡ. ಅಯ್ಯೋ ನಾಟಕ ಡೇರಿ ನಾಟಕ. ಓ ಸರಿ ಸರಿ. ಮಹೇಂದ್ರ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ತಪ್ಪು ಊರ್ಮಿ, ತಪ್ಪು. ಏನ್ ತಪ್ಪು? ಹೆಂಡತಿ ಗಂಡನ ಹೆಸರು ಹೇಳ್ಬಾರ್ದಮ್ಮ. ಹೌದೌದು ತಪ್ಪು, ನಾನು ತೋರಿಸ್ತೀನಿ ನೋಡು. ಪ್ರಾಣಕಾಂತ, ನಾನು ನಿನ್ನನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತೇನೆ. ಅತ್ತೆ ಇದು ಮಾಡ್ರನ್ ನಾಟಕ. ಮಾಡ್ರನ್ನ ಗೀಡ್ರನ್ನ ಇಂಥ ಕುಲ್ಗೇಟ್ ನಾಟಕ ಎಲ್ಲ ಯಾಕೆ ಆಡ್ಬೇಕು? ಅದ್ರ ಬದಲು ಮಾರ್ಕಂಡೇಯ, ಕೃಷ್ಣಲೀಲಾ, ಭಕ್ತ ವಿಜಯ, ಕೀಟಕವಧಿ ಇಂಥ ನಾಟಕ ಎಲ್ಲ ಆಡ್ಬೇಕಲ್ವೇನೆ? ಡೈಲಾಗ್ ಕೇಳ್ತಿರೋ ಇಲ್ವೋ? ಇಲ್ಲ ಇಲ್ಲ, ಕೇಳ್ತೀನಿ ಕೇಳ್ತೀನಿ. ಮಹೇಂದ್ರ, ಮಹೇಂದ್ರ, ಈಗ ನನ್ನ ಹೊಟ್ಟೆಲಿ ನಿನ್ ಮಗು ಬೆಳೀತಾ ಇದೆ. ಅಯ್ಯೋ ನೋಡು, ನೀನ್ ಕಲಿಯೋ ಹಾಗಿದ್ರೆ ಡ್ಯಾನ್ಸ್ ಕಲಿ, ಸಂಗೀತ ಕಲಿ, ನಾಟಕ ಗೀಟ ಅಂದ್ರೆ. ಗುಡ್ ಮಾರ್ನಿಂಗ್. ನಮಸ್ಕಾರ. ಗುಡ್ ಮಾರ್ನಿಂಗ್. ನಮಸ್ಕಾರ. ಇಲ್ಲಿದ್ದರೇನು, ಅಲ್ಲಿದ್ದರೇನು, ಎಲ್ಲಿದ್ದರೇನು, ಎಲ್ಲ ಒಂದೇ. ರಂಗ, ಏನ್ ಒಂದು ಹೊಸ ಹೊಸ ಕವನ ಬರ್ದಿದ್ದೀನಿ ಕೇಳ್ತೀಯಾ? ಅಯ್ಯೋ ತುಂಬಾ ಆಫೀಸ್ ಕೆಲಸ ಇದೆ, ನಿಮ್ ಕೆಲಸ ನೋಡಿ ಸರ್. ಕವಿ ಹೃದಯ ಇರಬೇಕು, ಕವಿ ಹೃದಯ ಇದ್ರೆ ಹೇಗೆ ಅಲ್ವೇ? ರಾಮಪ್ರಸಾದ್ ಅವರೇ, ಹರಿಬಾಬು ಅವ್ರಿಗೆ ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಅಂದಾಗೆ ಇದೇನ್ ರಾಮಪ್ರಸಾದ್, ಇನ್ನೂ ಒಂಬತ್ತೂವರೆನೂ ಆಗಿಲ್ಲ, ಆಗ್ಲೇ ಕೆಲಸ ಶುರು ಮಾಡ್ಬಿಟ್ಟಿದ್ಯಾ? ನಾನು 8 ಗಂಟೆಗೆ ಬಂದ್ಬಿಟ್ಟೆ. ಯಾಕೆ? ನನ್ನ ಯಜಮಾನ್ ಹೇಳಿದ್ರಲ್ಲ ರಮೇಂದ್ರ ಮತ್ತು ಶುಭೇಂದ್ರ ಫಿಲ್ ರೆಡಿ ಮಾಡ್ಬೇಕು ಅಂತ. ಅದಕ್ಕೆ ಅವರು ಸಂಜೆಗೆ ರೆಡಿ ಮಾಡು ಅಂತ ಹೇಳಿದ್ದು. ಇನ್ನೂ ಪೂರಾ ದಿನ ಉಳಿದಿದ್ಯಲ್ಲ. ಹರಿಬಾಬು ಅವರೇ, ನಮ್ ತಂದೆ ಹೇಳ್ತಾ ಇದ್ರು, ನಾಳೆ ಮಾಡೋ ಕೆಲಸ ಇವತ್ ಮಾಡು, ಇವತ್ ಮಾಡ್ಬೇಕಾಗಿರೋ ಕೆಲಸ ಈಗ್ಲೇ ಮಾಡು ಅಂತ. ಯಾಕೋ ಅವಸರ ಮಗನೇ, ಕವನ ಕವನ, ಯಾಕೋ ಅವಸರ ಮಗನೇ, ಯಾಕೀ ಅವಸರ? ಇಂದಿನ ಕೆಲಸ ನಾಳೆ ಮಾಡಿದರಾಯ್ತು, ನಾಳೆಯ ಕೆಲಸ ನಾಡಿದ್ದು ಮಾಡಿದರಾಯ್ತು, ಇನ್ನೂ ಬದುಕುವ ಕಾಲ ಬಹಳಷ್ಟು ಇರುವಾಗ ಯಾಕೋ ಅವಸರ ಮಗನೇ, ಯಾಕೀ ಅವಸರ? ಅದ್ಭುತ ಅದ್ಭುತ. ಇದನ್ನು ಬರೆದ ಕವಿ ಯಾರು ಅಂತ ಕೇಳಿಲ್ವಲ್ಲ? ಯಾರು ಬರೆದಿರೋದು? ನಾನೇ. ಆಹಾ, ನೀವೆಲ್ಲೋ ಹೋಗ್ಬಿಟ್ರಿ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ತಗೊಳ್ಳಿ ಸರ್. ಏನಿದು? ರಮೇಂದ್ರ ಮತ್ತು ಶುಭೇಂದ್ರ ಕಂಪನಿ ಫೈಲ್. ಇಷ್ಟು ಬೇಗ ಮುಗಿಸ್ಬಿಟ್ಟಿಯಾ? ಹೌದು ಸರ್, ನಿನ್ನೆ ಸಂಜೆ 7 ಗಂಟೆವರೆಗೂ ಕೆಲಸ ಮಾಡಿ ಅರ್ಧ ಮುಗಿಸಿದ್ದೆ, ಇವತ್ ಬೆಳಿಗ್ಗೆ 8 ಗಂಟೆಗೆ ಬಂದು ಪೂರ್ತಿ ಮುಗಿಸ್ದೆ ಸರ್. ನಮ್ಮ ಆಫೀಸಲ್ಲಿ ಓವರ್ ಟೈಮ್ ಮಾಡಿದ್ರೆ ಎಕ್ಸ್ಟ್ರಾ ಸಂಬಳ ಕೊಡೋ ಅಭ್ಯಾಸ ಇಲ್ಲ. ಇದ್ರಲ್ಲಿ ಓವರ್ ಟೈಮ್ ಏನ್ ಬಂತು ಸರ್? ನಮ್ ತಂದೆ ಹೇಳ್ತಾ ಇದ್ರು, ನಾಳೆ ಎಂಬುವನು ಮನೆ ಹಾಳು, ನೀ ನಾಳೆ ತನಕ ಇರುವುದು ನಿಜವೇನು ಹೇಳು ಅಂತ. ಶ್ರೀ ಯೋಗೀಶ್ವರ ಶಂಕರಾನಂದರ ತತ್ವ ಇದೇ ಕಣೋ ರಾಮು, ನಾಳೆ ಕೆಲಸನ ಇವತ್ತೇ ಮಾಡುದನ್ನ ಕಲಿ ಅಂತ. ನನ್ನ ತಂದೆ ನನಗೇನು ಗೊತ್ತಾ ಹೇಳ್ತಿದ್ರು? ಏನ್ ಹೇಳ್ತಿದ್ರು ಸರ್? ಭವಾನಿ, ಯಾವ ಯುವಕ ಶ್ರದ್ಧೆಯಿಂದ ಕೆಲಸ ಮಾಡ್ತಾನೋ ಅವನನ್ನ ಹೃತ್ಪೂರ್ವಕವಾಗಿ ಪ್ರೀತಿಸುವಂತ. ಒಂದು ವಿಷಯ ಸರ್. ಏನದು? ನಮ್ ಕಂಪನಿಗೆ ರಮೇಂದ್ರ ಮತ್ತು ಶುಭೇಂದ್ರ ಕಂಪನಿಯಿಂದ ಶಾರ್ಟ್ ಟರ್ಮ್ ಸಾಲ ತಗೋತಾ ಇದ್ವಿ. ಅವರು ಬಡ್ಡಿನ ಕಟ್ ಮಾಡಿ ನಮ್ಗೆ ದುಡ್ಡು ಕೊಡ್ತಾರೆ. ನಾವು 1.5% ಇಂಟ್ರೆಸ್ಟ್ ಮೇಲೆ 25,000 ರೂಪಾಯಿ ಸಾಲ ತಗೊಂಡ್ವಿ. ಲೆಸ್ ದ ಇಂಟ್ರೆಸ್ಟ್ ಅವ್ರು ನಮ್ಗೆ 22,750 ರೂಪಾಯಿ ಕೊಟ್ರು. ಅಂದ್ರೆ ₹250 ಆಸ್ ಇಂಟ್ರೆಸ್ಟ್ ಫಾರ್ ಶಾರ್ಟ್ ಟರ್ಮ್ ಡಿರೆಕ್ಟ್ ಮಾಡಿದ್ವಿ. ಈಗ ಈ 5 ವರ್ಷದಿಂದ ಈ ವ್ಯವಹಾರ ನಡೀತಾ ಇರೋದ್ರಿಂದ ಇನ್ ಲಾಂಗ್ ಟರ್ಮ್ 1.5% ಬದಲು 2.2% ಆಗಿದೆ. ನಮಗೆ 15,000 ರೂಪಾಯಿ ಕಮ್ಮಿ ಆಗಿದೆ. ವಿ ಆರ್ ಇನ್ ಲಾಸ್ ಸರ್. ಓ ಮೈ ಗಾಡ್, ಇದನ್ನ ಯಾರು ಯೋಚನೆ ಮಾಡ್ಲಿಲ್ವೇ? ನೀನ್ ಒಂದ್ ಕೆಲಸ ಮಾಡು, ಇವತ್ತೇ ಆ ಕಂಪನಿ ಅವರಿಗೆ ಒಂದು ಕ್ಲಾರಿಫಿಕೇಶನ್ ಲೆಟರ್ ಬರಿ. ಸರಿ ಸರ್, ನಮಸ್ಕಾರ. ಹರಿಬಾಬು, ಈ ತಿಂಗಳಿಂದ ರಾಮ್ ಪ್ರಸಾದ್ ಶರ್ಮಾಗೆ 100 ರೂಪಾಯಿ ಇನ್ಕ್ರಿಮೆಂಟ್ ಕೊಡಿ.
ಪ್ರಸಾದ ಮತ್ತೆ ನಿನ್ ಸಂಬಳ ಜಾಸ್ತಿ ಆಗದ ಯಾವಾಗ ನಮ್ ಬಾಸ್ ಹತ್ರ ನಾನು ಡೂಬ್ ಬಿಟ್ಟಾಗ ಅದಕ್ಕೆ ಅವ್ರು ಸಂತೋಷ ಪಟ್ಟಾಗ ಹೌದಾ ಪ್ರಸಾದ ಆ ಸಂತೋಷ ಪಡಿಸಕ್ ಏನ್ ಮಾಡ್ಬೇಕ ಹರಕತೆ ಮಾಡ್ಬೇಕಣ್ಣ ಪ್ರಸಾದ್ ನಿನ್ ಬದಲು ಆ ಹರಿಕತೆ ವಿದ್ವಾಂಸ ಕೇಶವದಾಸ್ ನ ಕೆಲ್ಸಕ್ಕೆ ಸೇರಿಸಿದ್ರೆ ಪ್ರತಿ ತಿಂಗಳು ಇನ್ಕ್ರಿಮೆಂಟ್ ಗ್ಯಾರಂಟಿ ಅಂತ ಕಾಣುತ್ತೆ ಫ್ರೆಂಡ್ಸ್ ರೋಮಾನ್ಸ್ ಅಂಡ್ ಕಂಟ್ರಿಮನ್ ಲೆಂಡ್ ಯುವರ್ ಇಯರ್ಸ್ ಟು ಮಿ ಈವನ್ ಇಫ್ ಇಟ್ ಇಸ್ ಟಫ್ ಡೋಂಟ್ ವರಿ ಸ್ನೇಹಿತರೆ ಉದ್ಯೋಗದಲ್ಲಿ ಉನ್ನತ ಶಿಖರವನ್ನು ಏರುತ್ತಿರುವ ನಮ್ಮ ಪ್ರಸಾದನಿಗೆ ನಾನೊಂದು ಸನ್ಮಾನ ಇಟ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ ಅದಕ್ಕೆ ಇವರೊಬ್ಬರೇ ಬರಲಿ ಅಂತ ನನ್ನ ಪ್ರಾರ್ಥನೆ ಇದು ಡೆಮೋಕ್ರಸಿಗೆ ವಿರುದ್ಧ ಓ ಸುಗ್ರೀವ ವಿಷಯ ಗೊತ್ತಿಲ್ಲದೆ ಬಾಲ ಅಲ್ಲಾಡಿಸ್ಬಿಡ ನಾಳೆ ನಡೆಯೋ ಫುಟ್ಬಾಲ್ ಮ್ಯಾಚ್ ನನ್ನ ಹತ್ರ ಇರೋದು ಮೂರೇ ಟಿಕೆಟ್ ಮೂರು ಟಿಕೆಟ್ ಅಲ್ಲಿ 30 ಜನ ಹೋಗ್ತಾಗತ್ತಾ ಸ್ನೇಹಿತರ ಸಂತೋಷಕ್ಕೋಸ್ಕರ ಮ್ಯಾಚ್ ನೋಡೋದನ್ನ ಯಾರು ತ್ಯಾಗ ಮಾಡ್ತೀರಾ ಕೈ ಎತ್ತಿ ನಾನು ಏನ್ ಬಂತ ನಿನಗೆ ಮ್ಯಾಚ್ ನಡೀತಾ ಇರೋದೇ ನಿನಗೋಸ್ಕರ ನೀನೇ ಹೋಗಲ್ಲ ಅಂತೀಯ ಸಾರಿ ಕಣ ನನಗೆ ರಜಾ ಸಿಕ್ಕಲ್ಲ ಹೇಳಯ್ಯ ನಿನ್ ಬಾಸ್ಗೆ ಫುಟ್ಬಾಲ್ ಮ್ಯಾಚ್ ಇದೆ ಅಂತ ನಿನ್ ಮಾತು ಕೇಳ ನಾನ್ ಫುಟ್ಬಾಲ್ ಮ್ಯಾಚ್ ಇದೆ ಅಂತ ಹೇಳಿದ್ರೆ ನಮ್ ಬಾಸ್ ನನ್ ಫುಟ್ಬಾಲ್ ಆಡ್ಬಿಡ್ತಾರ ಅಷ್ಟೇ ಒಂದ್ ಐಡಿಯಾ ನಮ್ ತಾಯಿ ಹುಷಾರಿಲ್ಲ ಅಂತ ಹೇಳ್ಬಿಡು ಇವನಿಗೆ ತಾಯಿನೇ ಇಲ್ಲ ತಾಯಿಗೆ ಮಹಿಷಾರಿಲ್ಲ ಅಂತ ಹೇಗೋ ಹೇಳಕಾತೆ ಸ್ವರ್ಗವಾಸಿ ಆಗಿರೋ ಇವನ್ ತಾಯಿನ ನಾನು ಬದುಕಿಸ್ತೀನಿ ಪ್ರಸಾದ್ ನೀನ್ ಆಫೀಸ್ದಲ್ಲಿರು 4 ಗಂಟೆ ಸರಿಯಾಗಿ ನಿಮ್ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿ ನಾನು ನಿನ್ಗೆ ಫೋನ್ ಮಾಡ್ತೀನಿ ನೀನ್ ಹೇಗಿದ್ರು ಆಕ್ಟ್ ಮಾಡಿದ್ರಲ್ಲಿ ಚೋಟ ನಟ ಸಾರೋ ಗೋಮ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಮ್ ಬಾಸ್ ಬಂದೆ ಹಾಗೆ ಒಂದೆರಡು ಡೈಲಾಗ್ಸ್ ಹೊಡಿಗುರು ಗುಡ್ ಐಡಿಯಾ ದೀಪಕ್ ನೀವ್ ಒಂದ್ ಕೆಲಸ ಮಾಡು ನಾಳೆ ನಾನು ಒಂದು ಪ್ಯಾಂಟ್ ಶರ್ಟ್ ತಗೊಂಡು ನಿಮ್ಮ ಮನೇಲಿ ಇಟ್ಟಿರು ನಾನು ಡೈರೆಕ್ಟ್ ಆಗಿ ಅಲ್ಲೇ ಬಂದ್ಬಿಡ್ತೀನಿ ಪ್ಯಾಂಟ್ ಶರ್ಟ್ ಯಾಕೋ ಅಯ್ಯೋ ಕಪಿ ಮುಂಡೇದೆ ನಾನು ಆಫೀಸ್ಗೆ ಹೋದ ಜುಬ್ಬಾ ಪೈಜಾಮದಲ್ಲಣ್ಣ ಅದಕ್ಕೆ ಪ್ಯಾಂಟ್ ಶರ್ಟ್ ನೋಡು ನಮ್ ಬಾಸ್ ಪರ್ಸನ್ ನಂಬರ್ 3435 67 ಓಕೆ ಇವತ್ತೇ ಡಿಸ್ಪ್ಯಾಚ್ ಮಾಡ್ಬಿಡು ದಶರಥ ಪ್ರಸಾದ್ ರಾಮ್ ಪ್ರಸಾದ್ ಶರ್ಮಾ ಸರ್ ಏನ್ ಆಕಾಶ ನೋಡ್ತಾ ಇದ್ದೀಯ ಏನಿಲ್ಲ ಸರ್ ಸರ್ ಡೂಪ್ಲಿಕೇಟ್ ಒಂದು ಸಿಗ್ನೇಚರ್ ಮಾಡ್ಬಿಡಿ ಸರ್ ಓ ಹೌದಲ್ಲ ರಾಮ್ ಪ್ರಸಾದ್ ನಾನು ಅರ್ಜೆಂಟ್ ಕೆಲಸದ ಮೇಲೆ ಆಚೆ ಹೋಗ್ತಾ ಇದ್ದೀನಿ ನೀನ್ ಇಲ್ಲೇ ಇರು 5 ಗಂಟೆಗೆ ಕರ್ವೇ ಅವ್ರೊಂದು ಫೋನ್ ಮಾಡ್ತಾರೆ ಇಂಪಾರ್ಟೆಂಟ್ ಮೆಸೇಜ್ ಹೇಳ್ತಾರೆ ಬರ್ದಿಟ್ಟಿರು ಸರ್ ಮುಖ್ಯವಾದ ಮೆಸೇಜ್ ತಾವೇ ಕೇಳಿದ್ರೆ ವಾಸಿ ಅಲ್ಲ ಸರ್ ಕರೆಕ್ಟು ಏನು ಮಾಡಲಿ ಯಾವುದೋ ದಾಕ್ಷಿಣಕ್ಕೆ ಸಿಕ್ಕಾಕೊಂಡು ನನಗೆ ಇಷ್ಟ ಇಲ್ಲದೆ ಇರೋ ಜಾಗಕ್ಕೆ ಹೋಗಬೇಕಾಗಿದೆ ನನ್ನ ಪರವಾಗಿ ನೀನೇ ಮೆಸೇಜ್ ತಗೋಬಹುದು ಏನೂ ತಪ್ಪಿಲ್ಲ ನಾನೇನು ಬರಲ್ಲ ಅದಕ್ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಫೋನ್ಗೇನು ಬರ್ತಾ ಇರುತ್ತೆ ಹಲೋ ಹೌದು ಒಗ್ಗ ಆಗ್ಲಿ ಆಗ್ಲಿ ಕಳಿಸ್ತೀನಿ ಆಯ್ತು ರಾಮ್ಪ್ರಸಾದ್ ನಿಮ್ಮ ಪಕ್ಕದ ಮನೆಯವ್ರದ್ದು ಫೋನು ಐ ಆಮ್ ವೆರಿ ಸಾರಿ ಸರ್ ನಾ ಯಾರಿಗೂ ಈ ನಂಬರ್ ಕೊಟ್ಟಿಲ್ಲ ಹೇಗೋ ತಿಳ್ಕೊಂಡು ಫೋನ್ ಮಾಡ್ತಾರೆ ಇನ್ಮೇಲೆ ಹೀಗೆ ಮಾಡಬೇಡಿ ಅಂತ ಹೇಳ್ತೀನಿ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ ಸರ್ ಚೆಚ್ಚೆ ಚೆಚ್ಚೆ ಹಾಗೇನಿಲ್ಲ ಅದು ನಿಮ್ಮ ಮಾತೋಶ್ರೀ ಅವರ ದೇಹ ಸ್ಥಿತಿ ಇದ್ದಕ್ಕಿದ್ದ ಹಾಗೆ ವ್ಯತ್ಯಾಸ ಆಗ್ಬಿಟ್ಟಿದೆಯಂತೆ ಸರ್ ನಮ್ಮ ತಾಯಿಗೆ ಏನಾಯ್ತು ಸರ್ ಏನಾಯ್ತು ಸರ್ ನಮ್ಮ ತಾಯಿಗೆ ಚೆಚ್ಚೆ ಎಂಥದ್ದೇನಾಗಿಲ್ಲ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆಯಂತೆ ನೀನು ಹೋಗಪ್ಪ ಹೋಗಪ್ಪ ಸರ್ ಮಿಸ್ಟರ್ ಕರ್ವೆ ಅವ್ರ ಫೋನ್ ಬಂದ್ರೆ ಅಯ್ಯಾ ಕರ್ವೆ ಗಿರ್ವೆ ಅದನ್ನೆಲ್ಲ ನಾನು ನೋಡ್ಕೋತೀನಿ ನೀನು ಹೋಗು ಮೊದಲು ತಾಯಿ ದೇವರು ಆಯ್ತು ಹೋಗಪ್ಪ ಇರು ಇರು ನಾನೇ ನಿನ್ನ ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಅಯ್ಯೋ ಬೇಡಿ ಸರ್ ಬೇಡಿ ಯಾಕಪ್ಪ ನಿಮ್ಗೆ ಒಳ್ಳೇತನ ನಾ ಈ ರೀತಿ ದುರುಪಯೋಗ ಪಡಿಸ್ಕೊಳಕ್ಕೆ ಇಷ್ಟಪಡಲ್ಲ ನಾ ಬರ್ತೀನಿ ಸರ್ ಸರ್ ನಮ್ಮ ತಾಯಿ ಆರೋಗ್ಯಕ್ಕೋಸ್ಕರ ಆ ದೇವರಲ್ಲಿ ಬೇಡ್ಕೊಳ್ಳಿ ಸರ್ ಬರ್ತೀನಿ ಆಹಾ ಎಂಥ ಮಾತೃಭಕ್ತಿ ಏನು ಇನ್ನು ಯಾರು ಬರಲೇ ಇಲ್ಲ ಹೋಗ್ರೆ
ರಾಮಪ್ರಸಾದ್ ಇನ್ನೂ ಬರಲೇ ಇಲ್ಲ. ಇದೆಲ್ಲ ಆಫೀಸ್ದಲ್ಲ, ನನಗೇ ಬಂದಿರೋ ಕಾಗದಗಳು. ಒಂದೇ ದಿವಸದಲ್ಲಿ ಇಷ್ಟೊಂದು ಕಾಗದನ? ಹೌದು, ಇದೆಲ್ಲ ನನ್ನ ಕವಿತೆಗಳು. ಪತ್ರಿಕೆ ಕಳಿಸಿದ್ದೆ, ಪುನಃ ಎಲ್ಲ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಇದರಿಂದ ಹೂವಿನಂತ ಮನಸ್ಸಿರೋ ಕವಿಯ ಹೃದಯಕ್ಕೆ ಎಷ್ಟೊಂದು ನೋವಾಗುತ್ತೆ ಅಂತ ಅವರಿಗೇನು ಗೊತ್ತು. ಗುಡ್ ಮಾರ್ನಿಂಗ್ ಸರ್. ಶುಭೇಂದ್ರ ಕಂಪನಿಯವರು ಅವ್ರ ತಪ್ಪನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಈ ಕಾಗದಕ್ಕೆ ರುಜು ಹಾಕಿದ್ರೆ 50,000 ರೂಪಾಯಿ ವಾಪಸ್ ಬರುತ್ತೆ. ರುಜು ಇರಲಿ, ತಮ್ಮ ತಾಯಿ ಆರೋಗ್ಯ ಹೇಗಿದೆ ಹೇಳಿ? ಪರವಾಗಿಲ್ಲ ಸರ್. ಏನಾಗಿತ್ತು? ಬ್ರೀದಿಂಗ್ ಟ್ರಬಲ್, ಡಾಕ್ಟರ್ ಹೇಳಿದ್ರು ಇನ್ನೇನು ಭಯ ಇಲ್ಲ ಅಂತ. ಓ, ಅದಕ್ಕೆ ತಾವು ನಿರ್ಭಯವಾಗಿ ಫುಟ್ಬಾಲ್ ಮ್ಯಾಚ್ ನೋಡೋದಕ್ಕೆ ಸ್ಟೇಡಿಯಂಗೆ ಹೋಗಿದ್ರ? ಯಾವ ಸ್ಟೇಡಿಯಮ್? ಅದೇನ್ ಮ್ಯಾಚ್? ನೀವೇನು ಹೇಳ್ತಿದ್ರ ಸರ್? ಗೋವಿಂದ ಬಂದಿದ್ರೆ ಇನ್ನ ಮಜಾ ಬಂದಿರೋದು. ಯು ಡ್ಯಾಮ್ ಲಯರ್, ನಡಿ ದಫರ್! ನಿನ್ನ ತಂದೆ ಆಗಿರೋ ನನ್ನ ಮುಂದೆ ತುಳು ಹೇಳೋದಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಎಸ್ ಸರ್. ನೋ ಸರ್. ವಾಟ್ ಡು ಯು ಮೀನ್? ಎಸ್ ಸರ್, ನೋ ಸರ್. ತಾವು ನನ್ನ ತಂದೆ ಸಮಾನ ಅಂದ್ರೆ ಅದಕ್ಕೆ ಸರ್? ನಾನು ಸುಳ್ಳು ಹೇಳ್ತಿದ್ದೀನಿ ಅಂದ್ರೆ ಅದಕ್ಕೆ ನೋ ಸರ್? ಸ್ಟಾಪ್ ಯುವರ್ ನಾನ್ಸೆನ್ಸ್. ನಿನ್ನೆ ನನ್ನ ಕಣ್ಣಾರೆ ಕಣ್ಣಾರೆ ನಿನ್ನ ಸ್ಟೇಡಿಯಂ ಅಲ್ಲಿ ನೋಡಿದ್ದೀನಿ. ನಾನು ನಿನ್ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ಸ್ಪೋರ್ಟ್ಸ್ ವಿಷಯ ನೀ ನನಗೆ ಗೊತ್ತಿಲ್ಲ ಅಂತ ಹೇಳಿ ನನ್ನ ಮುಂದೆ ಆಕ್ಟ್ ಮಾಡ್ತೀಯಲ್ಲ, ಆಕ್ಟ್. ಈ ಪಿಕ್ಚರ್ ಡುವೆಲ್ ನೋಡಿ ಮಾಡ್ತದೆ ಕಣೋ. ಸತ್ಯನ ನಿತಿನ ಅಂತ ಅವಳಿ ಜವಳಿ, ಒಂದ್ ಕ್ಯಾರೆಕ್ಟರ್ಗೆ ಮೀಸೆ ಇದೆ, ಇನ್ನೊಂದ್ ಕ್ಯಾರೆಕ್ಟರ್ಗೆ ಮೀಸೆ ಇಲ್ಲ, ಅಷ್ಟೇ ವ್ಯತ್ಯಾಸ. ಅರ್ಥವಾಯ್ತು ಸರ್, ನಾನು ಈಗ ಅರ್ಥವಾಯ್ತು ಸರ್. ನೀವು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ರೆ ಏನು ತಪ್ಪಿಲ್ಲ. ಮೊದಲು ಈ ಕಾಗದಕ್ಕೆ ರುಜು ಹಾಕ್ಬಿಡಿ, ವಿಷಯ ಏನಂತ ಆಮೇಲೆ ಹೇಳ್ತೀನಿ. ಆಮೇಲೆ ಏನೋ ಹೇಳೋದು? ಹೇಳೋದೇನಿದ್ರು ಈಗ ಹೇಳು. ಇಷ್ಟೊಂದು ಎಕ್ಸೈಟ್ ಆಗ್ಬೇಡಿ ಸರ್. ನಮ್ ತಂದೆ ಹೇಳ್ತಿದ್ರು, ಕೋಪವೆಂಬುದು ಅನರ್ಥ ಸಾಧನ, ಕೋಪವೇ ಸಂಸಾರ ಬಂಧನ, ಕೋಪದಿಂದ ಇಹಪರದ ಲಯವನ್ನ ಇದುವುದು ಅಂತ ಆ ಕುಮಾರ್ ವ್ಯಾಸ ಹೇಳಿದಾರೆ ಸರ್. ಆಹಾ, ಇನ್ಮೇಲೆ ನನ್ನ ಮುಂದೆ ನಾಟಕ ಆಡ್ಬೇಡ. ಇನ್ಮೇಲೆ ನಿನ್ನ ಮಾತುಗೆಲ್ಲ ಮರಳಾಗಲ್ಲ. ನಾನು ಸ್ಟೇಡಿಯಂಗೆ ಬಂದಾಯ್ತು, ನಿನ್ನಲ್ಲಿ ನೋಡಾಯ್ತು ಸರ್. ದೊಡ್ಡೋರು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನನ್ನ ಸ್ಟೇಡಿಯಂ ನೋಡಿದ್ರಲ್ಲ, ನಾನು ಯಾವ ಡ್ರೆಸ್ ಹಾಕಿದೆ? ಬಣ್ಣ ಬಣ್ಣದ ಟಿ ಶರ್ಟ್, ಕೆದರಿದ ಕ್ರಾಪ್, ಕೂಲಿಂಗ್ ಗ್ಲಾಸ್ ಅಲ್ವೇ ಸರ್? ಕರೆಕ್ಟು. ನೋಡಕ್ಕೊಳ್ಳೆ ಲೋಫರ್ ಇದ್ದಾಗಿತ್ತ ತಾನೆ? ಕರೆಕ್ಟು. ಏನ್ ಸರ್, ಯಾವತ್ತಾದ್ರೂ ನೀವು ನನ್ನ ಅಂತ ಕುಲ್ಗೆಟ್ ಅವತರದ ನೋಡಿದಿರ? ನಿನ್ನೆ ನಿನ್ನೆ ನೋಡಿದ್ನಲ್ಲ. ನೋಡಿದ್ರಿ ನಿಜ? ಆದ್ರೆ ಅವನು ದಶರಥ್ ಪ್ರಸಾದ್ ರಾಮ್ ಪ್ರಸಾದ್ ಶರ್ಮ ಅಲ್ಲ, ದಶರಥ್ ಪ್ರಸಾದ್ ಲಕ್ಷ್ಮಣ್ ಪ್ರಸಾದ್ ಶರ್ಮ, ನನ್ನ ತಮ್ಮ. ನಾವಿಬ್ರು ಅವಳಿ ಜವಳಿ ಸರ್. ಓ, ಏನೋ ಅವಳಿ ಜವಳಿನ? ನಿನ್ನೆ ನೀವು ನೋಡಿದ ಮುಖದಲ್ಲಿ ಮೀಸೆ ಇತ್ತ? ಮೀಸೆ ಇರ್ಲಿಲ್ವಾ? ನೆವರ್. ಪ್ಲೀಸ್ ಶೇರ್ ಸರ್, ಬೋಳ್ ಮೀಸೆ ಮುಖದವನು. ಅಕ್ಷರಕ್ಕೆ ಲಕ್ಷ ಕೊಟ್ರು ಅಮೃತ ನುಡಿಯ ನಾಲ್ಗೆ. ನನ್ನ ನಮ್ಮ ತಂದೆಯವ್ರು ಹೇಳ್ತಾ ಇದ್ರು, ಅನ್ಯಾಯವಾಗಿ ಏರೋ ಆಪಾದನ ಹೊರಬೇಡ, ವಿನಾ ಕಾರಣ ಮಾಡೋ ನಿಂದ್ರನ್ನ ಸಹಿಸ್ಬೇಡ, ಅವಮಾನವಾದ ಸ್ಥಳದಲ್ಲಿ ಇರಬೇಡ ಅಂತ. ಯಾವಾಗ ನಿಮ್ಗೆ ನಮ್ಮ ಮೇಲೆ ನಂಬಿಕೆ ಇಲ್ವೋ ಆವಾಗ ನಾ ಈ ಸ್ಥಳದಲ್ಲಿ ಇರೋದ್ರಲ್ಲಿ ಅರ್ಥವೇ ಇಲ್ಲ ಸರ್. ದಯವಿಟ್ಟು ನನ್ನ ರಾಜೀನಾಮೆನ ಸ್ವೀಕರಿಸಿ ಸರ್, ನಾ ಬರ್ತೇನೆ. ಲಕ್ಷ್ಮಣ ಪ್ರಸಾದ ಅಲ್ಲ, ರಾಮ್ ಪ್ರಸಾದ. ರಾಮ್ ಪ್ರಸಾದ ನಂಬಿಕೆ ಇದೆಯಾ?
ನಂಬಿಕೆ ಇದೆ. ಬಹುಶಃ ನೀನು ಹೇಳದ ಹಾಗೆ ಅವನಿಗೆ ಮೀಸೆ ಇಲ್ಲ ಅಂತ ಕಾಣುತ್ತೆ. ಬಹುಶಃ ಏನ್ ಬಂತು ಸರ್, ಮೀಸೆ ಇಲ್ದರೆ ಮುಖದಲ್ಲಿ ಮೀಸೆ ಹೇಗೆ ಸರ್ ಕಾಣುತ್ತೆ? ಇಷ್ಟು ಹೇಳಿದ್ರು ಅಡ್ಗೋಡ ಮೇಲೆ ದೀಪ ಇಟ್ಟಾಗ ಮಾತಾಡ್ತಿರಲ್ಲ ಸರ್. ನಾನು ನಿಮ್ಮನ್ನ ತಂದೆ ಸಮಾನ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೀವು ನನ್ನ ಸುಳ್ಳಾಗಿ ಮಾಡ್ಬಿಟ್ರಿ ಸರ್, ನಾ ಬರ್ತೀನಿ. ಅಯ್ಯೋ ಮಗು, ಇಲ್ಲ ಮಗು ಇಲ್ಲ, ನಾನು ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ಅಲ್ಲಯ್ಯ, ಈಗ ತಾನೇ ನೀನು ಹೇಳಿದೆ ನನ್ನ ತಂದೆ ಸಮಾನ ಅಂತ. ತಂದೆಯಾದವನಿಗೆ ಒಂದು ಮಾತು ಬೈಯೋದಕ್ಕೂ ಹಕ್ಕಿಲ್ವೇನಯ್ಯ? ಹಕ್ಕಿದೆ ಅಂತ ಪಕ್ಕೆ ಮುರಿಟ್ ನೋಡಿದ್ರೆ ಹೇಗೆ ಸರ್ ತಡ್ಕೊಳ್ಳಿ? ನಾ ಬರ್ತೀನಿ ಸರ್. ಇಲ್ಲ ಇಲ್ಲ, ಏನು ಕೆಟ್ಟಗಳಿಗೆ ಕೆಟ್ಟಗಳಿಗೆ ಸಮಾಧಾನ ಮಾಡ್ಕೊಪ್ಪ, ಸಮಾಧಾನ ಮಾಡ್ಕೊ. ಹೌದು, ನಿನ್ ತಮ್ಮ ಅಂತ ಹೇಳಿದೆಯಲ್ಲ? ಹೌದು ಸರ್, ದಶರಥ್ ಪ್ರಸಾದ್ ಲಕ್ಷ್ಮಣ್ ಪ್ರಸಾದ್ ಶರ್ಮಾ. ಆ ಅವನು ಏನ್ ಮಾಡ್ಕೊಂಡಿದ್ದಾನೆ? ಪೋಲಿ ಅಲ್ಕೊಂಡಿದ್ದಾನೆ ಸರ್, ಆಟ ನಾಟಕ ಸಂಗೀತ ಅನ್ಕೊಂಡು. ಓಹೋ, ಸಂಗೀತ ಬೇರೆ ಬರುತ್ತೋ? ಬರುತ್ತೆ ಸರ್, ಏನ್ ಪ್ರಯೋಜನ? ಮೂರು ಕಾಸು ಸಂಪಾದನೆ ಮಾಡಲ್ಲ. ಅಯ್ಯಯ್ಯೋ, ಅಂದ್ರೆ ಇಡೀ ಮನೆ ಜವಾಬ್ದಾರಿ ನಿನ್ನ ಹೆಗಲ ಮೇಲೆ ಇದೆ ಏನು? ಹೌದು ಸರ್. ನೀನು ಒಂದ್ ಕೆಲಸ ಮಾಡು, ನಾಳೆ ಅವನ್ ಕರ್ಕೊಂಬಾ, ನಾನು ಅವನಿಗೊಂದು ಕೆಲಸ ಕೊಡ್ತೀನಿ. ಅದು ಸಾಧ್ಯವಿಲ್ಲ ಸರ್. ಯಾಕಾಗಲ್ಲ? ಏಕಕಾಲದಲ್ಲಿ ನಾವಿಬ್ರು ಒಂದೇ ಸ್ಥಳದಲ್ಲಿ ಇರೋಕಾಗಲ್ಲ ಸರ್. ಯಾಕಯ್ಯ, ನೀವೇನ್ ಜಡವಸ್ತುಗಳ? ಉತ್ತರ ಧ್ರುವ ದಕ್ಷಿಣ ಧ್ರುವ ಸೇರುತ್ತ ಸರ್, ಹಗಲು ರಾತ್ರಿ ಒಟ್ಟಿಗೆ ಇರಕ್ಕಾಗತ್ತ? ಏನೇ ಮಾಡಿದ್ರು ನಾನಿರೋ ಜಾಗಕ್ಕೆ ಅವನ್ ಬರಲ್ಲ ಸರ್. ಓಹೋ ಹೌದು, ಅವನಿಗೆ ಸಂಗೀತ ಬರುತ್ತೆ ಅಂತ ಹೇಳದಲ್ಲ. ಒಂದ್ ಕೆಲಸ ಮಾಡು, ನಾಡಿದ್ದು ಹೇಗಿದ್ರು ರಜಾ ಇದೆ, ನೀನ್ ಅವನ್ನ ನಮ್ಮ ಮನೆಗೆ ಕಳಿಸು, ನನ್ನ ಮಗಳಿಗೆ ಸಂಗೀತ ಪಾಠನಾದ್ರೂ ಕಲಿಸ್ಲಿ. ಸರ್ ಸರ್, ನೀವಿಲ್ದೆ ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡ್ತೀರಾ ಸರ್? ದಶರಥ ಪ್ರಸಾದ ರಾಮ್ ಪ್ರಸಾದ್ ಶರ್ಮಾ, ಇವತ್ತು ನಿನ್ಗೆ ನಾನು ಅನ್ಯಾಯ ಮಾಡಿಬಿಟ್ಟಿದ್ದೀನಿ, ನಿನ್ನ ಮನಸ್ಸಿಗೆ ನೋವು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು, ನೀನ್ ನಿನ್ನ ತಮ್ಮನ್ನು ಕಳಿಸ್ಲೇಬೇಕು. ಈ ಜಗತ್ತಿನಲ್ಲಿ ಯಾರೋ ಸತ್ಯವಂತರು, ಸಮಯಕ್ಕೆ ತಕ್ಕಾಗಿ ಎಲ್ಲರೂ ಬುರುಡೆ ಬಿಡೋರೆ, ದಡ್ರು ಸಿಕ್ಕಾಕೊಂಡು ಒದ್ದಾಡ್ತಾರೆ, ಜಾಣರು ಬುರುಡೆ ಮೇಲೆ ಬುರುಡೆ ಬಿಡ್ತಾ ಎದುರಾಳಿನ ಫೂಲ್ ಮಾಡ್ತಾ ಹೋಗ್ತಾರೆ. ರಾಘು, ನಾನು ಸತ್ಯವಾಗ್ಲು ಅವ್ರನ್ನ ಫೂಲ್ ಮಾಡ್ಬೇಕಂತ ಆಸೆ ಇಲ್ಲ, ನಾನ್ ಸುಳ್ಳಿಂದ ತಪ್ಸ್ಕೋಬೇಕು ಅಂತ ಏನೋ ಮಾಡಕ್ಕೋದೆ, ಅದಿನ್ನೇನೋ ಆಗೋಯ್ತು. ಈ ಸಮಯದಲ್ಲಿ ನಾನು ನನ್ನ ಕೆಲಸ ಉಳಿಸ್ಕೊಳ್ಳೋಕೋಸ್ಕರ ಏನಾದ್ರೂ ಮಾಡ್ಲೇಬೇಕು. ನೋಡು, ನನ್ ಸ್ವಂತ ಮೀಸೆ ಹೋದ್ರೂ ಪರವಾಗಿಲ್ಲ, ಬಾಡ್ಗೆ ಮೀಸೆ ಇಟ್ಕೊಂಡು ನಾನು ಆಫೀಸ್ಗೆ ಹೋಗ್ಬೇಕು, ಮೀಸೆ ಕಿತ್ತಾಕಿ ಅವ್ರ ಮನೆಗೆ ಹೋಗ್ಬೇಕು. ಒಂದ್ ಹೆಸರಿನಲ್ಲಿ ತಂದೆಯವ್ರ ಹತ್ರ ಉದ್ಯೋಗ, ಇನ್ನೊಂದ್ ಹೆಸರಿನಲ್ಲಿ ಮಗಳ ಹತ್ರ ಕೆಲಸ, ಬೇರೆ ದಾರಿನೇ ಇಲ್ಲ. ಸಿಲ್ವರ್ ಜೂಬ್ಲಿ? ಏನು ಗೋಲ್ಡನ್ ಜೂಬ್ಲಿ? ಯಾವ್ದು ಹಿಟ್ಟು ಕಣೋ? ಸೂಪರ್ ಹಿಟ್ಟು. ಯಾವ ಹಿಟ್ಟು? ಸೆಕ್ಸ್, ರೊಮ್ಯಾನ್ಸ್, ಟ್ರಾಜಿಡಿ, ಕಾಮಿಡಿ, ಫ್ಯಾಮಿಲಿ ಡ್ರಾಮಾ, ಎಮೋಷನ್ ಎಲ್ಲ ಇದೆ. ಈ ಕಥೆನ ಸಿನಿಮಾ ಮಾಡಿ ಅದ್ರಲ್ಲಿ ನಾನು ಡಬಲ್ ಆಕ್ಟಿಂಗ್ ಮಾಡೇ ಮಾಡ್ಬೇಕು. ಹಗಲೊತ್ತು ಆಫೀಸ್ನಲ್ಲಿ ಬಾಸ್ ಜೊತೆ ಕೆಲಸ, ರಾತ್ರಿ ಹೊತ್ತು ಅವ್ರ ಮಗಳ ಜೊತೆ ಲವ್ ಡುವೆಟ್ ಸಾಂಗ್. ಆಹಾ, ಬೆಕ್ಕಕ್ಕೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣಸ ಅಂತ, ಯಾವ್ದಾದ್ರು ಒಂದ್ ಸೊಲ್ಯೂಷನ್ ಬೇಗ ಹೇಳು ಅಂದ್ರೆ. ಯಾಕೋ ಹಾಗಂತ್ಯಾ? ಹೇಗಿದ್ರು ನಿನ್ಗೆ ಸಿನಿಮಾದಲ್ಲಿ ಪಾರ್ಟ್ ಮಾಡ್ಬೇಕು ಅಂತ ಇಷ್ಟ ಇತ್ತು, ಈಗ ದೇವ್ರು ನಿನ್ಗೆ ನಿಜ ಜೀವನದಲ್ಲಿ ಡುವೆಲ್ ರೋಲ್ ಮಾಡೋ ಅವಕಾಶ ಕೊಟ್ಟಿದ್ದಾನೆ, ಅದನ್ನ ಕಳ್ಕೋಬೇಡ. ಬೋರ್ಸೋ, ನಾನು ಇದೇ ತರ ಮೀಸೆ ಕೊಡ್ತೀನಿ. ಕೊಡ್ತೀಯಾ ತರ? ಹ್ಮ್, ಶೂರ್. ಎಸ್ ಮ್ಯಾನ್. ಹಾಗಾದ್ರೆ ನಾನು ಮೀಸೆ ಬೋರ್ಸ್ಬಿಡ್ಲ? ಸೇವ್ ಇಟ್, ಟೇಕ್ ಇಟ್. ಯಾವ ಮಾಲಿ? ಈ ಮನೆ ಮಾಲೀಕ ಇದಾನ? ಏನು ಹಾಗೆ ನೋಡ್ತಾ ಇದೀಯಾ? ಹುಡುಕ ಅಲ್ವಾ ಮನೇಲಿ? ಯಾವ ಮುದುಕ? ಅದೇ ಮುದುಕ, ಭವಾನಿ ಶಂಕರ್. ಅವರು ಮುದುಕರು ಅಂತ ನಿಮಗೆ ಯಾರು ಹೇಳಿದ್ದು? ಕತ್ತೆನ ಕತ್ತೆ ಅಂತ ಹೇಳ್ಬೇಕಾ? ಈ ಸುಬ್ರಹ್ಮಯ್ಯ, ವೆಂಕಟರಾಮಯ್ಯ, ಹುಚ್ಚುರಾಯ, ಭವಾನಿ ಶಂಕರಾಯ ಅಂತ ಹೆಸರಿಟ್ಕೊಂಡಿರೋರಲ್ಲ, ಹುಡ್ತಾನೆ ಮುದುಕರು. ಆಲ್ ಬಾರೋಲ್ಡ್ ಹ್ಯಾಗ್ಸ್. ಹೇ ಮಾಲಿ, ನಿಮ್ಗೆ ಯಾಕಿದಲ್ಲ? ಓಕರಿ, ಗೋನ್ ಕಾಲನ್. ಒಳಗಡೆ ಇದ್ದಾರೆ, ಬನ್ನಿ. ಎಸ್. ಇಲ್ಲೇ ಕುಕ್ಕರ್ಸಿರಿ. ಇಡಿಯಟ್. ಕಮ್ ಇನ್ ಮೈ ಬಾಯ್. ಗುಡ್ ಮಾರ್ನಿಂಗ್ ಸರ್. ತಾವು? ಬಾದಾಮಿ ಸದಾಶಿವಯ್ಯ, ಭವಾನಿ ಶಂಕರ್. ವಾವ್, ನೀವು ಆ ತೋಟದ ಮಾಲೀನು? ಅವಳಿ ಜವಳಿನ? ನನ್ನ ಈ ಮನೆಗೆ ಮಾಲೀನು ನಾನೇ, ಮಾಲೀಕನು ನಾನೇ. ದೆನ್ ಐ ಆಮ್ ವೆರಿ ಸಾರಿ ಸರ್, ವಿಷಯ ಗೊತ್ತಿದೆ, ನಾನು ತಪ್ಪು ಮಾಡಿಬಿಟ್ಟೆ.
ಏನೇನೇನೇನೇನ್ ತಪ್ಪು ಮಾಡ್ದೆ? ಅದೇ ನಾನು ನಿಮ್ಮನ್ನ ಮುದುಕ ಅಂತ ಕರೆದ್ನಲ್ಲ. ಏನ್ ತಪ್ಪು, ನಾನು ಮುದುಕ ತಾನೇ? ಇರ್ಬೋದು ಸರ್. ನಾವು ಹೇಗೆ ಕುರುಡನ ಕುರುಡ ಅಂತ ಕರಿಬಾರ್ದು, ಕಿವುಡನ ಕಿವುಡ ಅಂತ ಕರಿಬಾರ್ದು, ಮುಟ್ಟಾಳನ ಮುಟ್ಟಾಳ ಅಂತ ಕರಿಬಾರ್ದು, ಹಾಗೆ ಮುದುಕನ ಮುದುಕ ಅಂತ ಕರಿಬಾರ್ದು. ಆಮ್ ಐ ರೈಟ್ ಸರ್? ಸಿಟ್ ಡೌನ್. ಓಹ್ ಥ್ಯಾಂಕ್ ಯು ಸರ್. ನಿನ್ನ ಹೆಸರೇನು? ಮೈ ನೇಮ್ ಇಸ್ ಲಕ್ಕಿ, ಲಕ್ಕಿ ಶರ್ಮಾ. ವಾಟ್ 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 ಲಕ್ಕಿ? ಆ ಲಕ್ಷ್ಮಣ್ ಪ್ರಸಾದ್ ಅಂತ. ನಮ್ ಸ್ನೇಹಿತರಲ್ಲ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಲಕ್ಕಿ ಲಕ್ಕಿ ಅಂತ ಕರೀತಾರೆ. ನೀವು ನನ್ನ ಲಕ್ಕಿ ಅಂತಾನೆ ಕರಿಬಹುದು. ನಾನು ನಿನ್ನ ಲಕ್ಷ್ಮಣ ಪ್ರಸಾದ್ ಅಂತ ಕರಿತೀನಿ. ಆಸ್ ಯು ಪ್ಲೀಸ್ ಸರ್. ನೀವು ಬೇಕಾದ್ರೆ ನನ್ನ ದಶರಥ್ ಪ್ರಸಾದ್, ಲಕ್ಷ್ಮಣ್ ಪ್ರಸಾದ್ ಶರ್ಮಾ ಅಂತ ಕೂಗ್ಬೋದು. ಆ ನಮ್ಮಣ್ಣ ಹೇಳ್ದ ನಿಮ್ಗೊಬ್ಬ ಮ್ಯೂಸಿಕ್ ಟೀಚರ್ ಬೇಕು ಅಂತ. ಹೌದು, ಆದ್ರೆ ಎರಡು ಕಂಡೀಷನ್. ಏನದು? ಮೊದಲನೇದಾಗಿ ತಿಂಗಳಿಗೆ ನಿನಗೆ 200 ರೂಪಾಯಿ ಸಂಬಳ ಕೊಡ್ತೀನಿ, ಆದ್ರೆ ಅದು ನಿನ್ ಕೈ ಕೊಡಲ್ಲ, ನಿಮ್ಮ ಅಣ್ಣ ರಾಮ್ ಪ್ರಸಾದ್ ಕೈ ಕೊಡ್ತೀನಿ. ಯಾಕೆ? ಅದು ನನ್ನ ಮೊದಲನೇ ಕಂಡೀಷನ್. ಓಕೆ ಓಕೆ, ಆಗ್ರೇಟ್. ವಾಟ್ ನೆಕ್ಸ್ಟ್? ಎರಡನೇದು, ನನ್ನ ಮಗಳಿಗೆ ಸಂಗೀತ ಪಾಠ ಕಲಿಸೋದಕ್ಕೆ ನಿನಗೆ ಯೋಗ್ಯತೆ ಇದೆಯೋ ಇಲ್ಲವೋ ಅನ್ನೋದನ್ನ ನನ್ನ ಮಗಳು ತೀರ್ಮಾನ ಮಾಡ್ತಾಳೆ. ನೋ ಸರ್, ಇದು ತುಂಬಾ ತರಲೆ ಕಂಡೀಷನ್. ಒಬ್ಬ ಕಲಾವಿದನಿಗೆ ಒಬ್ಬ ಶ್ರೀಮಂತ ಅವಮಾನ ಮಾಡಲೇಬೇಕು ಅಂತ ಆಗ್ತಿರೋ ಕಂಡೀಷನ್. ನನ್ನ ಯೋಗ್ಯತೆ ಬಗ್ಗೆ ನಿಮ್ಮ ಮಗಳು ತೀರ್ಮಾನ ಮಾಡೋ ಹಾಗೆ ನಿಮ್ಮ ಮಗಳಿಗೆ ನನ್ನ ಹತ್ರ ಕಲಿಯ ಯೋಗ್ಯತೆ ಇದೆಯೋ ಇಲ್ವೋ ಅಂತ ನಾನ್ ತೀರ್ಮಾನ ಮಾಡ್ತೀನಿ. ಓಕೆ ಸರ್? ಈ ಕಂಡೀಷನ್ ಕರೆಕ್ಟು, ಕರೆಕ್ಟು. ಓ ಬಾಮ್ಮ, ಇವಳು ನನ್ನ ಮಗಳು ಊರ್ಮಿಳಾ ದೇವಿ ಅಂತ. ಇವರು ನಿನಗೆ ಸಂಗೀತ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ, ದಶರಥ ಪ್ರಸಾದ ಲಕ್ಷ್ಮಣ ಪ್ರಸಾದ ಶರ್ಮಾ ಅಂತ. ಏನು? ಆ ನೋಡಿ, ನೀವು ನನ್ನ ಲಕ್ಕಿ ಲಕ್ಕಿ ಅಂತ ಕರೀರಿ. ವೆರಿ ಸ್ವೀಟ್ ನೇಮ್. ಥ್ಯಾಂಕ್ ಯು. ನಾನು ನಿಮ್ಮನ್ನ ಊರ್ಮಿಳಾ ಅನ್ನೋ ಬದಲು ಸ್ವೀಟ್ ಆಗಿ ಉರಿ ಉರಿ ಅಂತ ಕರೀತೀನಿ. ಕರಿ ಕರಿ. ಊರ್ಮಿಳಾ ದೇವಿ ಅಂತ ಕರಿಬೇಕು. ಓಕೆ, ನೀನ್ ಇವ್ರನ್ನ ಮೇಷ್ಟ್ರೆ ಅಂತ ಕರಿಬೇಕು. ನೋಡು, ನಿನಗೆ ಸಂಗೀತ ಕಲಿಸೋ ಯೋಗ್ಯತೆ ಇವರಿಗಿದೆಯಾ ಇಲ್ವಾ ಅಂತ ನೀನ್ ತೀರ್ಮಾನ ಮಾಡಿ, ನಿನಗೆ ಕಲಿಯೋ ಯೋಗ್ಯತೆ ಇದೆಯಾ ಇಲ್ವಾ ಅಂತ ಅವ್ರು ತೀರ್ಮಾನ ಮಾಡ್ಲಿ. ನಡ್ರಿ ನಡ್ರಿ. ಮ್ಯೂಸಿಕ್ ಚಮಕೋಬೇಡಿ. ಸಂಗೀತ ಸರಸ್ವತಿ ಎಲ್ರಿಗೂ ಸ್ವಲ್ಪ ಕೊಡಿಲ್ಲ ಅವ್ರಿ. ಐ ಮೀನ್ ಊರ್ಮಿಳಾ ದೇವಿ. ನೋಡಿ ಅವ್ರಿ, ಊರ್ಮಿಳಾ ದೇವಿ, ಸಂಗೀತ ಅನ್ನೋದು ಆರ್ಟ್, ಬಿಸ್ನೆಸ್ ಅಲ್ಲ, ಅಕೌಂಟೆನ್ಸಿ ಅಲ್ಲ. ಹಾಡಲ್ಲಿ 2+2 4 ಆಗುತ್ತೆ, 5 ಆಗುತ್ತೆ, ಹಾಗೆ 0 ಆಗುತ್ತೆ. ನಡೀರಿ. ಬಬಾಯ್ ಸರ್. ಟೂ ಆಹಾ, ವಾಟ್ ಅ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್. ಒಳ್ಳೆ ಟೇಸ್ಟು. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸಂಗೀತದಲ್ಲಿ ನಿಮ್ಗೆ ಎಷ್ಟು ಆಸಕ್ತಿ ಇದೆ ಅಂತ. ನೀವ್ ಹೀಗೆ ಹೊಗಳಿದ್ರೆ ನನಗೆ ತುಂಬಾ ಸಂಕೋಚ ಆಗುತ್ತೆ. ಯಾಕೆ? ನೀವೆಷ್ಟು ದೊಡ್ಡ ಸಿಂಗರ್, ನಿಮ್ ಮುಂದೆ ನಾನು ಸೂರ್ಯ ಮುಂದಿರೋ ಮಿಂಚುಳ ಇದ್ದಾಗೆ. ನಾನು ದೊಡ್ಡ ಸಿಂಗರ್ ಅಂತ ನಿಮ್ಗೆ ಹೇಗೆ ಗೊತ್ತು? ಹೋದಷ್ಟು ರವೀಂದ್ರ ಕಲಾಕ್ಷೇತ್ರದಲ್ಲಿ ನೀವು ಹಾಡಿದ್ದನ್ನು ಕೇಳಿದ್ದೀನಿ, ನಿಮ್ ಹೆಸರು ತಿಳ್ಕೊಳಕ್ ಪ್ರಯತ್ನ ಪಟ್ಟೆ, ಗೊತ್ತಾಗ್ಲಿಲ್ಲ. ಅಬ್ಬಾ ದೇವ್ರ, ನಿಜವಾಗ್ಲೂ ಕರ್ನಾ ಶಾಲೆ. ಹಾಗಂದ್ರೆ ವಾಟ್ ಈಸ್ ದೇರ್ ಇನ್ ದ ನೇಮ್ ಮಿಸ್ಸೂರಿ? ನನಗ್ ಬೇಕಾಗಿದ್ದು ನೀವು, ನಿಮಗ್ ಬೇಕಾಗಿದ್ದು ನಾನು. ಐ ಮೀನ್ ಇನ್ ಸರಿಗಮ ಪದನಿಸ. ಅವತ್ ನೀವು ಹಾಡಿದ ಹಾಡನ್ನ ಇನ್ನೊಂದ್ಸತಿ ಕೇಳ್ಬೇಕು ಅಂತ ಆಸೆ ಆಗ್ತದೆ. ಪ್ಲೀಸ್ ನನಗೋಸ್ಕರ. ಖಂಡಿತ. ಅಲ್ಲಮ್ಮ, ರಾಮ್ ಪ್ರಸಾದ್ ಬೆಳಿಗ್ಗೆ ಮನೆಯಿಂದ ಹೋದ ಅಂತೀಯ, ಇಷ್ಟೊತ್ತಾರು ಬಂದಿಲ್ವಲ್ಲ, ಎಲ್ಲಿ ಹೋದ, ಏನ್ ಸಮಾಚಾರ? ಎಲ್ಲೋದ್ನು ಗೊತ್ತಿಲ್ಲ, 2 ದಿವಸದಿಂದ ಒಂಥರ ಡಲ್ ಆಗಿದ್ದಾನೆ ಅಂಕಲ್. ಬಂದ ಅಣ್ಣ. ಹಲೋ ಅಂಕಲ್. ಏನೇ ಇದು, ಅರ್ಧ ಘೋಷ? ಒಂದ್ ಸ್ಮಾಲ್ ಕಾಂಪ್ಲಿಕೇಶನ್. ಅಯ್ಯೋ, ಮೀಸ ಏನಾಯ್ತಣ್ಣ? ಬ್ಲೇಡ್ ಬಲಿ ತಗೊಂಡ್ಬಿಡ್ತಮ್ಮ. ಅವಿವೇಕಿ ಅವಿವೇಕಿ, ಭವಾನಿ ಶಂಕರ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಮೀಸೆ ಬಳಸ್ಕೊಂಡಿದೀಯ, ಇನ್ನ ಆಯ್ತು ನಿನ್ ಕೆಲಸ. ನಿಮ್ ಓಬಿ ರಾಯನ್ ಕಾಲದ ಭವಾನಿ ಶಂಕರ ರಾಯರಿಂದನೆ ನನಗೆ ಗತಿ. ಸರ್ ಕರೆದ್ರ? ನಿನ್ನೆ ಲಕ್ಷ್ಮಣ ಮನೆಗೆ ಬಂದಿದ್ದ. ಯಾರ್ ಸರ್? ದಶರಥ ಪ್ರಸಾದ ಲಕ್ಷ್ಮಣ ಪ್ರಸಾದ ಶರ್ಮಾ. ನಿನ್ ತಮ್ಮ ಕಣಯ್ಯ? ಓ, ನನ್ ತಮ್ಮ. ಹೌದು. ಒಂದ್ ಮಾತು ಹೇಳ್ತೀನಿ, ತಪ್ಪಾಗಿ ತಿಳ್ಕೋಬೇಡ. ಇಲ್ಲ ಸರ್. ಗುಣದಲ್ಲಿ ನಿನಗೂ ಅವನಿಗೂ ಅಜಗಜಾಂತರ ವ್ಯತ್ಯಾಸ ಇದೆಯಪ್ಪ. ನಾನು ಗಿಡಕ್ಕೆ ನೀರು ಹಾಕ್ತಾ ಕೂತಿದ್ದೆ, ಬಂದ ಲವ್ ಮಾಲಿ ಅಂದ. ಅಯ್ಯೋ ಅಯ್ಯೋ, ರಾಮ ರಾಮ, ನೀವ್ ಯಾಕೆ ಸರ ಮೂರ್ಖನ ಮನೊಳ ಸೇರಿಸ್ತ್ರಿ? ಏನ್ ಮಾಡ್ಲಪ್ಪ, ಅವನು ನಿನ್ ತಮ್ಮನೇ. ಅವನು ಯಾವಾಗ ಯಾವ ಕಡೆಯಿಂದ ಕೆಟ್ಟ ಹೆಸರು ತರ್ತಾನೋ ಆ ಭಗವಂತನಿಗೆ ಗೊತ್ತು ಸರ್. ಹೆದರ್ಕೋಬೇಡ, ಕೆಟ್ಟದಾಗ ಮಾತಾಡಿದ್ರು ಚೆನ್ನಾಗಿ ಹಾಡ್ತಾನೆ, ಒಳ್ಳೆ ಕಂಠ ಸರ್. ತಾವು ಗುಣಗ್ರಾಹಿಗಳು, ಹಂಸಕ್ಷರ ನ್ಯಾಯದ ಹಾಗೆ ಅವನಲ್ಲಿರೋ ಒಳ್ಳೆದನ್ನ ಮಾತ್ರ ಮೆಚ್ಕೋತಾ ಇದ್ದೀರ. ಅಂದ ಹಾಗೆ
ಮಾತೃಶ್ರೀಯವರು ಹೇಗಿದ್ದಾರಪ್ಪ? ಮಾತೃಶ್ರೀನ? ನಿಮ್ ತಾಯಿಯವರಪ್ಪ. ಅವತ್ತು ಹುಷಾರಿಲ್ಲ ಅಂತ ಫೋನ್ ಬಂದಿತ್ತಲ್ಲ. ಓಹೋ, ನನ್ನ ತಾಯಿ, ಹೆತ್ತ ತಾಯಿ. ನಿಮ್ಮ ಆಶೀರ್ವಾದದಿಂದ ಆರೋಗ್ಯವಾಗಿದ್ದಾರೆ ಸರ್. ಹೌದಾ, ಸಂತೋಷ. ಭಾನುವಾರ ಅವ್ರನ್ನ ನೋಡೋದಕ್ಕೆ ನಿಮ್ಮ ಮನೆಗೆ ಬರ್ತೀನಿ. ಸರ್, ಅವ್ರು ಆರೋಗ್ಯವಾಗಿ ಇದಾರಲ್ಲ ಸರ್, ಇನ್ಯಾಕೆ ಸರ್ ನೋಡ್ಬೇಕು? ಯಾಕೆ ನಾನು ನಿಮ್ ತಾಯಿಯವ್ರನ್ನ ನೋಡಕ್ ಬರ್ತೀನಿ, ನಿಮ್ಗೆ ಇಷ್ಟ ಇಲ್ವಾ? ಆಗಲ್ಲ ಸರ್, ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ಏ, ದೊಡ್ಡವ್ರನ್ನ ನೋಡಕ್ ಬರೋದು ತೊಂದರೆ ಅಲ್ಲ ಕಣಯ್ಯ, ಅದು ನಮ್ ಪುಣ್ಯ. ನಾನು ಬರುವ ಭಾನುವಾರ ನಿಮ್ ಮನೆಗೆ ಬರ್ತಿದ್ದೀನಿ. ಯು ಕೆನ್ ಗೋ ನೌ. ಸರಿ ಸರ್. ಅಮ್ಮ ಎಲ್ಲಿದ್ಯಮ್ಮ? ಅವನನ್ ಫ್ರೆಂಡ್ ಪ್ರಸಾದ್ ಕಣಯ್ಯ. ಬುದ್ಧಿ ಇದೆ ನಿನ್ಗೆ? ಸರ್, ನಿಮ್ ಫ್ರೆಂಡ್ ಸರ್ ಇವರು. ಚೇರ್ ತಗೊಂಬರ, ಕಾಫಿ ತಗೊಂಬರ, ಬೇಗ ಕಾಫಿ ತಗೊಂಬರ. ಚೇರ್ ಬರ್ಲಿ ರಯ್ಯ, ಚೇರ್ ಇರ್ಲಿ ಬಾ. ಶಾರ್ಟ್ ರೆಡಿ ಸರ್, ಬರ್ತೀನಿ ರಯ್ಯ. ಸರ್ ಸರ್ ಸರ್, ಅಯ್ಯೋ ಪ್ರೊಡ್ಯೂಸರ್, ನಾನು ಏನೇಳಬ್ಬಾ, ಅರ್ಜೆಂಟಾಗಿ ಏನೋ ವಿಷಯ ಇದೆಯಲ್ಲ. ಏನು? ನನಗೆ ಅರ್ಜೆಂಟಾಗಿ ಒಂದು ತಾಯಿ ಬೇಕಮ್ಮ. ಏನಯ್ಯ, ಇದ್ದಕ್ಕಿದ್ದಾಗೆ ಒಂದು ತಾಯಿ ಕೇಳಿದ್ರೆ ನಾನೇನು ಹೋಗ್ಲಿ? ಬರ್ತಾ ಬರ್ತಾ ನಿನ್ ಕತೆ ತುಂಬಾ ಕಾಂಪ್ಲಿಕೇಟ್ ಆಗ್ತಿದ್ಯಪ್ಪ. ಮೊದಲು ಜುಬ್ಬಾ ಕೇಳಿದೆ, ಮೀಸೆ ಕೇಳಿದೆ, ಈಗ ಇದ್ದಕ್ಕಿದ್ದಾಗೆ ತಾಯಿ ಕೇಳಿದ್ರೆ ನಾನೇನು ಹೋಗ್ಲಿ? ನಾ ಏನಯ್ಯ ಮಾಡ್ಲಿ? ಆ ನಮ್ ಬಾಸ್ ನಮ್ ತಾನೇ ನೋಡ್ಲೇಬೇಕಂತಲ್ಲ. ಇಲ್ದಿರ ತಾನೆ ನಾ ಇಲ್ಲದ ತರಲೆಯ? ನೀನ್ ಅಂದ್ರೆ ಒಂದು ಆಕ್ಟರ್, ಇಲ್ಲಿ ತುಂಬಾ ಜನ ಆಕ್ಟರ್ಸ್ ಇರ್ತಾರೆ, ಯಾರು ಒಬ್ರು ಸಜೆಸ್ಟ್ ಮಾಡಯ್ಯ, ಒಂದಿನ ತಾಯಿಯಾಗಿ. ಸರಿತಾ ಮಾದರಿ ಆಗುತ್ತೆ ಅವ್ರಲ್ಲ, ತುಂಬಾ ಪಾಪ್ಯುಲರ್ ಅಪ್ಪ, ಗೊತ್ತಾಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಯಾರಾದ್ರೂ ವಯಸ್ಸಾದವರು? ಶುಭ. ಅವ್ರು ತುಂಬಾ ಬಿಜಿ ಆಗಿದ್ದಾರಮ್ಮ. ಸಂಗೀತ, ಅವ್ರು ಕಾಶ್ಮೀರ್ಗೆ ಔಟ್ಡೋರ್ ಶೂಟಿಂಗ್ ಹೋಗಿದ್ದಾರೆ. ಈಗ ಏನಯ್ಯ ಮಾಡೋದು, ಬೇಗ ಹೇಳಯ್ಯ. ನನಗ್ ಗೊತ್ತಿರೋ ಹಾಗೆ ಗಂಗಾ ಆಗುಮೆ ಅಂತ ಒಬ್ಬ ಹೆಂಗಸಿದ್ದಾರೆ, ಅವ್ರು ಇನ್ನೂ ಸಿನಿಮಾದಲ್ಲಿ ಪಾರ್ಟ್ ಮಾಡಿಲ್ಲ. ಐ ವೆರಿ ರಿಚ್ ಲೇಡಿ, ಹಾಬಿಗೋಸ್ಕರ ಆಕ್ಟ್ ಮಾಡ್ತಾರೆ. ಅಂಡ್ ಶಿ ಆಲ್ಸೋ ಎ ಸೋಷಿಯಲ್ ವರ್ಕರ್. ಅವ್ರಾದ್ರೆ ನಿನ್ಗೆ ಅನುಕೂಲವಾಗಿರುತ್ತೆ. ಏನಂತೀಯ? ಅದಕ್ಕೆ ಅವ್ರು ಒಪ್ಕೋತಾರ? ನಾನ್ ಹೇಳಿದ್ರೆ ಅವ್ರು ಖಂಡಿತ ಇಲ್ಲ ಅನ್ನಲ್ಲ. ನನ್ನಿಂದ ಆಗೋದಿಲ್ಲ, ಈ ಕೆಲಸ ಮಾತ್ರ ನನ್ನಿಂದ ಆಗೋದಿಲ್ಲಪ್ಪ. ನೋ 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 ನೋ, ನೀವ್ ಆ ಮಾತು ಹೇಳ್ಬಾರ್ದೆ ಮಿಸಸ್ ಗಂಗಾಗುಂಬೆ. ತಾಯಿ ಅನ್ನೋ ಪಾತ್ರ ತುಂಬಾ ದೊಡ್ಡದು. ನೀವ್ ಯಾವತ್ತಾದ್ರೂ ಫಾದರ್ ಲ್ಯಾಂಡ್ ಅಂತ ಕೇಳಿದಿರಾ? ನೋ ನೋ ನೋ, ಮದರ್ ಲ್ಯಾಂಡ್ ಅಂತಾನೆ ಕೇಳಿರೋದು. ಅದಕ್ಕೆ ದೊಡ್ಡವ್ರು ಹೇಳೋದು ಮಾತೃ ದೇವೋ ಭವ ಅಂತ. ತಂದೆ ಆಗೋದು ತುಂಬಾ ಸುಲಭ, ಆದ್ರೆ ತಾಯಿ ಆಗೋದು ತುಂಬಾ ಕಷ್ಟ. ತಾಯಿ ಅನ್ನೋ ಸ್ಥಾನ ಸಿಗೋದಿಕ್ಕೆ ಹೆಮ್ಮೆ ಪಡಬೇಕು. ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಇಲ್ಲ ರಾಘಣ, ಏನೇ ಮಾಡಿದ್ರು ನಂಗೆ ಧೈರ್ಯ ಬರ್ತಾ ಇಲ್ಲ. ಗಂಗಾ ಗುಂಬೆ ಅವರೇ, ನಿಮ್ಗೊಬ್ ಮಗಳಿದ್ಲು, ಆಕೆ ಯಾರನ್ನೋ ಲವ್ ಮಾಡಿ ಮದುವೆ ಮಾಡಿಕೊಂಡು ಫಾರಿನ್ ಹೊರಟೋಗಿದ್ದಾಳೆ ಅಂತ ಕೇಳಿದ್ದೀನಿ. ಹೌದು, ನಿಜ. ಆಕೆ ಇಲ್ದೆ ಈ ಮನೆನೇ ಬಿಕೋ ಅನಿಸ್ತಾ ಇದೆ. ಅವಳು ಜ್ಞಾಪಕಕ್ಕೆ ಬಂದಾಗ್ಲೆಲ್ಲ ಸಂಕಟ ತಡಿಲಾರ್ದೆ ಹತ್ತು ಬಿಡ್ತೀನಿ ಅಂತ ನೀವ್ ಹೇಳಿದ್ದು ನಾನೇ ಕೇಳಿದ್ದೀನಿ ಅಲ್ವಾ? ನಿಜ, ಅವಳನ್ನೆಷ್ಟು ಮುದ್ದಾಗಿದ್ದೆ ಗೊತ್ತಾ? ಆಕೆಗೆ ಎಷ್ಟು ವಯಸ್ಸು? ನಮ್ಮ ರಾಧನಿಗೂ ಅಷ್ಟೇ ವಯಸ್ಸು. ಯಾವ ರಾಧ? ಇವನ್ ತಂಗಿ. ನೀವ್ ಇದಕ್ಕೇನಾದ್ರೂ ಒಪ್ಪಿದ್ರೆ ಆಕೆಗೆ ತಾಯಿ ಸಿಕ್ಕದಾಗ ಆಗತ್ತೆ, ನಿಮಗೆ ಮಗ ಸಿಕ್ಕದಾಗ ಆಗತ್ತೆ. ನಿಮ್ಗೆ ಹೇಗಿದ್ರು ಮಗ ಇಲ್ಲ, ಎಕ್ಸ್ಟ್ರಾ ಒಬ್ಬ ಮಗನೂ ಸಿಕ್ಕದಾಗ ಆಗತ್ತೆ. ನಮ್ ರಾಮ್ಪ್ರಸಾದ್ ತುಂಬಾ ಒಳ್ಳೆಯವನು, ಚಾರ್ಟರ್ಡ್ ಅಕೌಂಟೆಂಟು. ಏನು ಹಾಗ್ ನೋಡ್ತಿದ್ಯಾ? ಅಮ್ಮನ ಕಾಲ ನಮಸ್ಕಾರ ಮಾಡು. ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ. ಹೇಳು, ನಿನ್ನನ್ನು ನೋಡೋ ಆಸೆ ಇಲ್ಲದೆ ನಾನು ಇಲ್ಲಿ ತನಕ ಬರೋ ಕೊಟ್ಕೊಂಡಿದ್ದು. ನಾನು ನಮ್ಮಣ್ಣ ನಿಮ್ ಸಹಾಯನ ಯಾವತ್ತೂ ಮರೆಯಲ್ಲ. ಹಂಗಾಗಿ ನಮ್ಮಣ್ಣ ನಮ್ಮನ ವಿಷಯ ಎಲ್ಲ ಹೇಳಿದಾನೆ ತಾನೆ? ಎಲ್ಲ ಹೇಳಿದಾನೆ. ನಿಮಗ್ ತಾಯಿ ತಂದೆ ಇಲ್ಲ, ಸತ್ತು ಹೋಗಿದ್ದಾರೆ. ತಾಯಿ ಸತ್ತಿಲ್ಲ, ನಾನೇ ನಿಮ್ ತಾಯಿ, ನಾನೇ ನಿಮ್ ತಾಯಿ, ನಾನ್ ಬದುಕಿದ್ದೀನಿ. ನಿಮ್ ಮನೇಲಿ ಮೂರ್ ಜನ ಇದಾರೆ. ನಾಲ್ಕ್ ಜನ? ಒಂದು ಎರಡು ಮೂರು. ಬೈದಲ್ಲ ಆಂಟಿ, ಲಕ್ಷ್ಮಣ್ ಪ್ರಸಾದ್ ನನ್ ತಮ್ಮ. ಹೌದು, ನನಗೆ ಮೂರ್ ಜನ ಮಕ್ಕಳು, ಎರಡು ಗಂಡು ಒಂದ್ ಹೆಣ್ಣು, ರಾಮ್ ಪ್ರಸಾದ್, ಲಕ್ಷ್ಮಣ ಪ್ರಸಾದ್, ರಾಧಾ, ಎಲ್ಲ ತಪ್ಪಿದೆ. ಬಂದ್ಬಿಟ್ರು. ಆಂಟಿ ನರ್ವಸ್ ಆಗ್ಬೇಡಿ. ನಾನ್ ಯಾಕೆ ನರ್ವಸ್ ಆಗ್ಲಿ? ಐ ಆಮ್ ಆಲ್ ರೈಟ್. ನಮಸ್ಕಾರ ಸರ್, ಬನ್ನಿ ಸರ್. ಇದ್ಯಾಕೆ ಸರ್ ಶೋಭಿಸ್ತಾ ಇದ್ರೆ? ಎಂಥ ಪ್ರಶಾಂತವಾದ ವಾತಾವರಣ, ದೇವಸ್ಥಾನ ಇದ್ದಾಗಿದೆ. ಕೂತ್ಕೊಳ್ಳಿ ಸರ್. ಅಮ್ಮ ಬನ್ನಿ ಆಂಟಿ, ಹೋಗೋಣ. ಆಂಟಿ ಅಲ್ವೇ, ತಾಯಿ ತಾಯಿ, ನಾನು ನಿಮ್ಮಮ್ಮ. ದೇವ್ರೇ, ನೀನೇ ಕಾಪಾಡ್ಬೇಕು. ಸೇರ್ಗು ಸೇರ್ಗು.
ಓ ಚಪ್ಪಲಿ ಚಪ್ಪಲಿ ಹೌದು ಎಲ್ಲಿ ನಿನ್ ತಮ್ಮ ಲಕ್ಷ್ಮಣ ಪ್ರಸಾದ ಕಾಣಿಸ್ತಾ ಇಲ್ಲ ಇದ್ರೆ ತಾನೇ ಕಾಣಿಸೋಕೆ ನಿಮ್ಮ ಮನೆಗೆ ಸಂಗೀತ ಪಡ ಹೇಳ್ಕೊಡಕ್ ಹೋಗಿರ್ಬೇಕು ಸರ್ ಓಹೋ ನಮಸ್ಕಾರ ನಮಸ್ಕಾರ ತಾಯಿ ನಾವೆಷ್ಟು ಭಾಗ್ಯವಂತರು ನಿಮ್ಮ ಪಾದದ ಹುಳಿಯಿಂದ ನಮ್ಮ ಮನೆ ಪವಿತ್ರವಾಯ್ತು ಅಬ್ಬಾ ಬಾ ಬಾ ತಾವು ಹಾಗೆ ಹೇಳ್ಬೇಡಿ ಹಾಗೆ ಹೇಳ್ಬೇಡಿ ದೇವಸ್ಥಾನದ ಹಾಗಿರೋ ಈ ಮನೆಗೆ ಬಂದು ನಾನು ಧನ್ಯನಾದೆ ಹಾಗೆ ಹೇಳಬಾರ್ದು ತಾವು ಕೂತ್ಕೋಬೇಕು ಇರ್ಲಿ ತಾವು ಇಲ್ಲ ತಾವು ಕೂತ್ಕೊಳ್ಳಿ ಸರ್ ನೀವು ನನ್ನ ತಂಗಿ ರಾಧಾ ಅಬ್ಬಾ ಬಾ ಬಾ ದೀರ್ಘಾಯುಷ್ಮಾನ್ ಭವ ಕೂತ್ಕೊಮ್ಮ ಫಸ್ಟ್ ಇಯರ್ ಬಿಎ ಓದ್ತಿದ್ದಲ್ಲ ವೆರಿ ಗುಡ್ ವೆರಿ ಗುಡ್ ತಂದೆ ಹಾಗೆ ಬುದ್ಧಿವಂತಲು ಪಂಡಿತ ಪುತ್ರಿ ತಂದೆ ಮಾತ್ರ ಬುದ್ಧಿವಂತರಾಗಿದ್ರೆ ಸಾಲದು ಸರ್ ತಾಯಿನೂ ಬುದ್ಧಿವಂತಲಾಗಿರ್ಬೇಕಲ್ಲ ಅಬ್ಬಾ 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 ರಾಧಾ ದೊಡ್ಡವ್ರ ಮನೆಗೆ ಬಂದಿದ್ದಾರೆ ಒಳಗ್ ಹೋಗಿ ಏನಾದ್ರೂ ತಿಂಡಿ ತಂದ್ಕೊಡಮ್ಮ ಇದೆಲ್ಲ ಯಾಕೆ ತೊಂದರೆ ತಗೋತಿದ್ದೀರಿ ಇದ್ರಲ್ಲಿ ತೊಂದರೆ ಏನ್ ಬಂತು ಅತಿಥಿಗಳು ದೇವ್ರಿಗೆ ಸಮಾನ ದೇವ್ರಿಗೆ ನೈವೇದ್ಯ ಇಲ್ದಿದ್ರೆ ಹೇಗೆ ಹೇಳಿ ಅಬ್ಬಾ 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 ಎಂಥ ಪವಿತ್ರವಾದ ವಿಚಾರ ಎಂಥ ಪವಿತ್ರವಾದ ವಿಶ್ವಾಸ ಎಂಥ ಪವಿತ್ರವಾದ ಭಾಷೆ ಎಂಥ ಪವಿತ್ರವಾದ ನಿಮ್ಮ ಮೈ ಅಲ್ಲ ನಿಮ್ಮ ಮೈ ಹುಷಾರಿಲ್ಲ ಅಂತಂದ್ರು ಹೇಗಿದೆ ಈಗ ದೇವರ ದಯೆ ಪರವಾಗಿಲ್ಲ ನಿಮ್ಮಂಥವರು 100 ವರ್ಷ ಚೆನ್ನಾಗಿರ್ಬೇಕು ಅಷ್ಟೊಂದು ವರ್ಷ ಬದುಕಿ ನಾನೇನ್ ಮಾಡ್ಲಿ ಒಬ್ಬಳೆ ಮಗಳು ಅವಳಿಗೆ ಮದುವೆ ಮಾಡಿದ್ರಾಯ್ತು ಇರೋನೊಬ್ಬ ಮಗ ಅವನು ಕೆಲ್ಸಕ್ಕೆ ಸೇರ್ಸಾಯ್ತು ಒಬ್ಬ ಮಗನ ಹೌದು ಒಬ್ಬನೇ ಮಗ ತಾನೆ ಸರ್ ವಿಷಯ ಏನಂದ್ರೆ ನಮ್ ತಾಯಿ ಲಕ್ಷ್ಮಣನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಯಾಕಂದ್ರೆ ಅವನ್ ಮಾಡೋ ಕೆಲ್ಸಗಳು ಅವ್ಳಿಗೆ ಯಾವುದು ಇಷ್ಟ ಆಗಲ್ಲ ನಿಜ ಇವ್ರ ತಂದೆ ಇದ್ದಾಗ ಹೇಳ್ತಾ ಇದ್ರು ಗಂಗಾ ಬರೀ ಹೊಟ್ಟೆಲ್ ಹುಟ್ಟಿದ್ರೆ ಮಾತ್ರ ಮಕ್ಕಳಾಗೋದಿಲ್ಲ ಸರಿಯಾದ ರೀತಿಯಲ್ಲಿ ಕರ್ತವ್ಯ ಪಾಲನೆ ಮಾಡೋದ್ರಿಂದ ಮಾತ್ರ ಮಕ್ಕಳು ಅಂತ ಅನ್ನಿಸ್ಕೊಳ್ಳೋದು ಅಂತ ಅಬ್ಬಾ 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 ಎಂಥ ದೊಡ್ಡ ಮಾತು ತಗೊಳ್ಳಿ ಅಂಕಲ್ ಸ್ವೀಟ್ಸ್ ತಗೊಳ್ಳಿ ಸರ್ ಓಹೋ ಲಾಡು ನಮ್ಮ ತಾಯಿ ಲಾಡು ಮಾಡ್ತಾ ಇದ್ರು ಇದು ನಮ್ಮ ತಾಯಾರೇ ಮಾಡಿದ್ದು ಸರ್ ಓ ಹೌದಾ ಬಹಳ ಚೆನ್ನಾಗಿದೆ ನನಗೆ ಇನ್ಮೇಲೆ ಸಮಯ ಸಿಕ್ಕಾಗಲ್ಲ ಇಲ್ಲಿಗೆ ಬಂದ್ಬಿಡ್ತೇನೆ ಯಾಕೆ ಲಾಡು ತಿನ್ನಕ್ಕೆ ಧಾರಾಳವಾಗಿ ಬನ್ನಿ ಇದು ನಿಮ್ಮನೆ ಅಂತ ತಿಳ್ಕೊಂಡು ಯಾವಾಗ ಬೇಕಾದ್ರೂ ಬರಬಹುದು ಬರ್ಬೋದಾ ಬಂದೇ ಬರ್ತೀನಿ ಬರ್ತಾ ಇರ್ತೀನಿ ನಿಮ್ಗೆ ಯಾಕೆ ತೊಂದ್ರೆ ಸರ್ ನಾನೇ ಡಬ್ಬಿಲಿ ಲಾಡರ್ನೆಲ್ಲ ಹಾಕೊಂಡು ಆಫೀಸ್ಗೆ ತಂದ್ಕೊಂಡ್ಬಿಡ್ತೀನಿ ದಡ್ಡಾ ದಡ್ಡಾ ಓ ಐ ಆಮ್ ಸಾರಿ ರಾಮ್ ಪ್ರಸಾದ್ ನೀನು ತರೋ ಡಬ್ಬಿ ನಿಮ್ಮ ತಾಯಿ ತರ ಅಮೂಲ್ಯವಾದ ಮಾತುಗಳನ್ನ ಆಡುತ್ತೇನಯ್ಯ ಇಲ್ಲಿಗೆ ನಾನು ಬಂದ್ರೆ ಬಾಯಿ ಸಿಹಿ ಆಗುತ್ತೆ ನಿಮ್ಮ ತಾಯಿಯವರು ಆಡೋ ಮಾತಿಂದ ಕಿವಿನೂ ಸಿಹಿ ಆಗುತ್ತೆ ನನಗೊಂದು ಅನುಮೋಣ ಹೇಳಿ ನಿಮ್ಮ ಮಕ್ಕಳು ರಾಮ ಲಕ್ಷ್ಮಣ ಇಬ್ರು ನೋಡೋದಕ್ಕೊಂದೇ ತರ ಇದಾರಲ್ಲ ಅವರು ಚಿಕ್ಕವರಾಗಿದ್ದಾಗ ಇವನೇ ರಾಮ ಇವನೇ ಲಕ್ಷ್ಮಣ ಅಂತ ಹ್ಯಾಕ್ ಕಂಡುಹಿಡಿತಾ ಇದ್ರಿ ಮೀಸೆಯಿಂದ ನಿಜ ಸರ್ ನಮ್ ತಾಯಿ ಹೇಳೋದು ನಿಜ ಮೊದಲು ನನಗ್ ನಗಡಿ ಆದ್ರೆ ನಮ್ ತಾಯಿ ನಮ್ ತಮ್ಮನ್ ಮುಗೊಡ್ತಾ ಇದ್ಲು ಅವ್ರ ಹೊಟ್ಟೆನ ಬಂದ್ರೆ ನನಗೆ ಎಣ್ಣೆ ಕುಡಿತಾ ಇದ್ಲು ಈ ಪಜಿದಿನ ನೋಡ್ಲಾರ್ದೆ ನಮ್ ತಂದೆ ಒಂದಿನ ಪೆನ್ಸಿಲ್ ತಗೊಂಡು ನನಗ್ ಮೀಸೆ ಬರೆದ್ಬಿಟ್ರು ಅವತ್ತಿಂದ ನಾನು ಈ ಮೀಸೆ ಓದ್ಕೊಂಡು ಹೋರಾಡ್ತಾ ಇದ್ದೀನಿ ನಾನ್ ಇನ್ ಬರ್ತೀನಿ ಹೋಗೋಣ ಅಂದ್ರೆ ಮನಸ್ಸೇ ಬರ್ತಾ ಇಲ್ಲ ಆದ್ರೂ ಹೋಗ್ಲೇಬೇಕಲ್ಲ ಸರ್ ನಾನೇನ್ ಬರ್ತೀನಿ ತಾಯಿ ತಟ್ಟೆ ಲಾಡು ಹಾಗೆ ಉಳಿದಿದೆ ಇದನ್ ಮರ್ತವ್ರು ಉಂಟಾ ತಗೊಳ್ಳಿ ತಗೊಳ್ಳಿ ಬೇಕಾದ್ರೆ ತಟ್ಟೆ ತಗೊಂಡು ಹೋಗಿ ಸರ್ ಕೊಡಿ ಸರ್ ಹಿಡ್ಕೋತೀನಿ ರಾಧಾ ಫ್ಯಾನ್ ಹಾಕಮ್ಮ ಫುಲ್ ಸ್ಪೀಡಲ್ಲಿ ಆಂಟಿ ಎಂತ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಆಂಟಿ ತುಂಬಾ ಥ್ಯಾಂಕ್ಸ್ ಮಿಸ್ ಗಂಗಾ ಗಂಗಾ ನೀವು ಮಾತ್ರ ಈ ಪಾತ್ರಕ್ಕೆ ಒಪ್ಕೊಳ್ದೆ ಹೋಗಿದ್ರೆ ನಾನು ತುಂಬಾ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಡ್ತಿದ್ದೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ವಿ ಎನಿವೆ ಥ್ಯಾಂಕ್ ಯು ವೆರಿ ಮಚ್ ರಾಧಾ ಸ್ವಲ್ಪ ಹೊತ್ತು ಈ ನಿಮ್ ರಾಮ್ ಪ್ರಸಾದ್ ಅನ್ನ ಭದ್ರವಾಗಿ ಇಟ್ಕೊ ಈಗ ಲಕ್ಕಿ ಶರ್ಮಾ ಹೋಗ್ತಾನೆ ಉರ್ಮಿಳಿಗೆ ಸಂಗೀತ ಪಾಠ ಹೇಳ್ಕೊಡಕ್ಕೆ ಆಂಟಿ ಒಂದ್ ನಿಮಿಷ ಇರಿ ಕಾಫಿ ತಗೊಂಬರ್ತೀನಿ ರಾಧಾ ಬಾಮ್ಮ ಇಲ್ಲಿ ಎಲ್ರ ಮುಂದೆ ನನ್ನ ಆಂಟಿ ಅಂತ ಕರೆದೆ ಅದ್ ಸರಿ ಈಗ ನಾವಿಬ್ಬರೇ ಇರೋವಾಗ ಈಗಲಾದ್ರೂ ನನ್ನ ಬಾಯಿ ತುಂಬ ಅಮ್ಮ ಅಂತ ಕರೀತೀಯಾ ಅಮ್ಮ ಏನಾಯ್ತು ನಮ್ ರಚಿರನ್ ಕರೆದು ಡ್ರಾಮಲ್ಲಿ ಆಕ್ಟ್ ಮಾಡ್ತೀಯ ಅಂತ ಕೇಳಿದ್ರು ಹೌದಾ ನೀನೇನ್ ಹೇಳ್ದೆ ಇಲ್ಲ ಅದೇ ಹಾಯ್ ಊರ್ಮಿ ಊರ್ಮಿನ ಪ್ರೀತಿಗೋಸ್ಕರ ಹಾಕರ್ದೆ ತಪ್ಪ ತಗೋಬಹುದು
ಡಾರ್ಲಿಂಗ್ ಊರ್ಮಿ, ನನ್ ಕಣ್ ತುಂಬಾ ಮನ್ಸು ತುಂಬಾ ನೀನೇ ತುಂಬಿಕೊಂಡು ನನಗ್ ನೆಮ್ಮದಿನೇ ಇಲ್ಲ. ಊರ್ಮಿ, ಐ ಲವ್ ಯು. ಇದಕ್ಕೆ ನಿನ್ನ ಉತ್ತರ ಬೇಕು. ಈಗ್ಲೇ ಬೇಕಾ? ಈಗ್ಲೇ ಬೇಕು. ಇವರೆಲ್ಲರ ಮುಂದೇನು ಬೇಕಾ? ಹೌದು, ಇವರೆಲ್ಲರ ಮುಂದೇನು ಬೇಕು ಡಾರ್ಲಿಂಗ್. ಹೆದರ್ಕೋಬೇಡ ಡಾರ್ಲಿಂಗ್, ನಾವು ನಿನ್ ರಸಿಕರು. ಕೆನ್ನೆಗೆ ಹೊಡೆದ ಹುಡುಗಿ ಕೆನ್ನೆಗೆ ಮುತ್ಕೊಡಕ್ಕೆ ನಾವು ಬಂದಿರೋದು. ಈ ಕೆನ್ನೆಗೊಬ್ಬ ಈ ಕೆನ್ನೆಗೊಬ್ಬ ಸಿಗಲ್ಲ ಕಣಯ್ಯ. ಜನರಲ್ ನಾಲೆಡ್ಜ್ ನಲ್ಲಿ ಕಿಂಗು, ಅಕೌಂಟ್ಸ್ ಅಲ್ಲಿ ಕಿಂಗು, ವಿನಯದಲ್ಲಿ ಕಿಂಗು, ಈ ಮೂರು ಕಿಂಗು ಸಾಲದು ಅಂತ ಪೌರುಷದಲ್ಲೂ ಕಿಂಗು ಕಣಯ್ಯ, ಕಿಂಗೋ ಕಿಂಗು. ಸರ್, ನನ್ನ ತಂದೆಯವ್ರು ಹೇಳ್ತಾ ಇದ್ರು. ಏನಂತ? ಹೆಣ್ಣಿನ ಮಾನ ನಿಮ್ ಪ್ರಾಣಕ್ಕಿಂತ ಬೆಲೆ ಆದ್ಕೊಳ್ಳೋ ರಾಮು ಅಂತ. ಆ ಅಪ್ಪ ಪುಲಿಗಳು ಇವ್ರ ಹತ್ರ ಅಗೌರವ ನಡ್ಕೊಳ್ಳೋದನ್ನ ನೋಡಿ ನಮ್ ತಂದೆ ಹೇಳಿದ್ ಯಾಕೆ ಬಂತು ಸರ್? ಅಬ್ಬಾ ಅಬ್ಬಾ ಅಬ್ಬಾ, ಹೌದು ನಿನ್ ತಮ್ಮ ಲಕ್ಷ್ಮಣ ಕೂಡ ಹೀಗೇನಾ? ಅದೇಗ್ ಸಾಧ್ಯ ಸರ್? ಮೀಸೆ ಇಲ್ದ ನಮ್ಗೆ ಪೌರುಷ ಅಲ್ಲಿಂದ ಬರುತ್ತೆ. ಅವನೇನಾದ್ರೂ ಇವ್ರ ಕೆಲ್ ಸಿಕ್ಕಾಕೊಂಡ್ಬಿಟ್ಟಿದ ಅಂದ್ರೆ ಇವ್ರು ಅವನ ಫುಟ್ಬಾಲ್ ಆಡತ್ರ ಆಟಾಡ್ಬಿಡ್ತಿದ್ರೆ ಸರ್? ಆ ಬೈದಿ ಬೈ, ಇವಳು ನನ್ ಮಗಳು ಊರ್ಮಿಳಾದೇವಿ. ಇವರು ದಶರಥ ಪ್ರಸಾದ ರಾಮ್ ಪ್ರಸಾದ ಶರ್ಮಾ. ನಾನ್ ಇನ್ ಬರ್ತೀನಪ್ಪ, ಬಾಮ್ಮ. ತುಂಬಾ ಥ್ಯಾಂಕ್ಸ್. ಇವನೇ ಆ ಬ್ಲಾಕರ್, ನಮ್ಮನ್ನು ಹೊಡೆದಿದ್ದು. ಐ ಬಂದ್ರೋ ನೀವಾ? ಅವತ್ತು ಇಬ್ಬರು ಕೊಟ್ಟಿದ್ ಸಾಲದು ಅಂತ ಜೊತೆಗೆ ಇವರಿಬ್ರು ಕರ್ಕೊಂಡ್ ಬಂದಿದ್ಯಾ? ಏನಾಗ್ಬೇಕು ಇವಾಗ? ಅವತ್ ಕೊಟ್ಟಿದ್ದನ್ನ ನಿನಗೆ ವಾಪಸ್ ಕೊಟ್ಟೋಗೋಣ ಅಂತ ಬಂದಿದ್ದೀವಿ. ಬನ್ನಿ. Thank you.
ಸರ್ ಅದಕ್ಕೆ ಇವತ್ತು ಹೊಡಿತಾ ಇದ್ದೀನಿ. ಅವನೆಲ್ಲ ಕಂಡ್ರೋ ಇವನು, ಇವ್ರ ಅಣ್ಣ ಅವನು, ಮೀಸೆ ಮೀಸೆ ರಾಮಪ್ರಸಾದ, ಇವನ್ ಮುಷಡಿ ನೋಡಿ ಮೀಸೆ ಇದೆಯಾ ಅಯ್ಯ, ಮೀಸೆ ಹೊತ್ಕೊಂಡಿರೋರು ಮೀಸೆ ಹೇಳ್ತಾರ ಅವ್ನ್ ಹೊಡಿತಿರಲ್ರ ಕರೀತಿರು. ಆಹಾ ಹಾ, ಲೋ ನಿಮ್ ಅಣ್ಣನಾದ್ರೂ ನೋಡಿ ಬುದ್ಧಿ ಕಲಿ, ಮೀಸೆ ಬಿಡು, ಶಕ್ತಿನಾದ್ರೂ ಬರುತ್ತೆ, ಧೈರ್ಯ ಬರುತ್ತೆ. ಅಯ್ಯೋ ಎಂಥ ಪವರ್ಫುಲ್ ಫೆಲೋ ನೀನು, ಹೋಗಿ ಏಡ್ತಿನ್ಬಿಟ್ಟು ಬಂದಿದೀಯಲ್ಲ. ಎಲ್ಲ ನನ್ ಗ್ರಾಚಾರ, ಸುಳ್ಳು ಹೇಳಿದ್ಕೆ ಶಿಕ್ಷೆ ಅನ್ಭವಿಸ್ತಾ ಇದೀನಿ. ಸುಳ್ಳಿಗೂ ಶಿಕ್ಷೆಗೂ ನೀನ್ ಏಡ್ತಿನ್ ಬಂದಿದ್ಕೂ ಏನೇ ಸಂಬಂಧ? ಹರಿಶ್ಚಂದ್ರನ್ಗೂ ಸತ್ಯಕ್ಕೂ ಸ್ಮಶಾನಕ್ಕಿನ ಸಂಬಂಧ. ಅಂದ್ರೆ ಉರ್ಮಿಳ ಕಾಲೇಜಿಂದ ಬರ್ತಿರ್ಬೇಕಾರೆ ಯಾರೋ ರೌಡಿಗಳು ಅವಳನ್ನ ಅಟ್ಯಾಕ್ ಮಾಡಿದ್ರು. ಆಗ ನಾ ರಾಮನ ಹತ್ರದಲ್ಲಿ ಬರ್ತಾ ಇದ್ನ, ಅದನ್ನ ನೋಡಿ ನಾ ಅವ್ರನ್ನ ಅಟ್ಯಾಕ್ ಮಾಡಿ ಚಟ್ನಿ ಮಾಡಿದೆ. ಅಷ್ಟೊಳ್ಳೆ ಭವಾನಿಶಂಕರ ಬಂದು ಅದ್ ನೋಡಿ ಭಲೇ ರಾಮ ಭಲೇ ರಾಮ ಅಂದ್ರು. ಸಾರಿ, ಅದ್ ಸರಿ, ನಿನ್ ತಮ್ಮ ಲಕ್ಷ್ಮಣನು ಹೀಗೇನ ಅಂತ ಕೇಳಿದ್ರು. ಹೌದು ಅಂತ ಹೇಳ್ಬಿಡ್ಬೇಕಾಯ್ತು. ಬುದ್ಧಿ ಇದೆಯಾ ನಿಮ್ಗೆ? ಅಂಕಲ್, ರಾಮನ್ಗೂ ಲಕ್ಷ್ಮಣ್ಗೂ ಡಿಫ್ರೆನ್ಸ್ ಇರ್ಬೇಕಾ ಬೇಡವಾ? ಬೇಕು ಬೇಕು. ಏನ್ ಹೇಳಿದೆ? ಅದಕ್ಕೆ ನಾನು, ಸರ್ ಲಕ್ಷ್ಮಣನ್ಗೆ ಮೀಸೆ ಇಲ್ಲ, ಮೀಸೆ ಇಲ್ದವನ್ಗೆ ಪೌರುಷ ಹೇಗ್ ಸರ್ ಬರುತ್ತೆ ಅಂತ ಹೇಳಿದೆ. ಅಷ್ಟು ಅಂತ ನಕ್ಬಿಟ್ರು. ಆಮೇಲೆ? ಆಮೇಲೆ ಏನು, ಉರ್ಮಿಳಿ ಮೀಟ್ ಮಾಡ್ಬೇಕು ಅಂತ ಲಕ್ಷ್ಮಣ್ ಅವ್ರ ತದಲ್ಲಿ ಕಾಯ್ತಾ ಇದ್ದೆ. ಆ ರೌಡಿಗಳು ಇನ್ನಿಬ್ರು ರೌಡಿಗಳ ಕರ್ಕೊಂಡ್ ಬಂದು ಅಲ್ಲೇ ಅಟ್ಯಾಕ್ ಮಾಡಿದ್ರು. ಮೊದಲು ನಾನು ಚೆನ್ನಾಗಿ ಹೊಡೆದೆ, ಆಮೇಲೆ ಬಂದ್ರು ಆ ನಿಮ್ ಮೋಬಿರಾಯನ ಕಾಲದ ಭವಾನಿಶಂಕರ್ ರಾಯರು. ಹೊಡಿತಾ ಇದ್ದೀನಿ ನೋಡ್ಬಿಟ್ನ? ಅದ್ ಹೇಗ್ ಸಾಧ್ಯ? ಯಾಕೆ? ಮೀಸೆ ಇಲ್ದವ್ರನ್ಗೆ ಪೌರುಷ ಹೇಗ್ ಸರ್ ಬರುತ್ತೆ ಅಂತ ಹೇಳಿದ್ ಜ್ಞಾಪಕ್ ಬಂತು. ಏನ್ ತಿನ್ಬೇಕಾಗ್ ಬಂತು? ಒಡಿರಿ ಸ್ಪ್ರೇನ. ರಾಧಾ ಬಾಮ್ಮ ಬಾ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಅಂತೂ ಇಷ್ಟ ದಿವಸದ ಮೇಲೆ ಆದ್ರೂ ಮಗಳ ಜ್ಞಾಪಕ ಬಂತಲ್ಲ ನಿಂಗೆ? ಇಲ್ಲಮ್ಮ, ಇಷ್ಟ ದಿವಸ ನಾನು ಊರ್ನಲ್ಲಿ ಇರ್ಲಿಲ್ಲ, ನನ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಆಗುಂಬೆಗ್ ಹೋಗಿದ್ದೆ. ಇದನ್ ತಗೋ. ಏನಿದು? ತೆಗೆದ್ ನೋಡು, ಗೊತ್ತಾಗುತ್ತೆ. ಅಯ್ಯೋ, ಎಷ್ಟು ಕಾಸ್ಟ್ಲಿ ಸೀರೆ! ಕಾಸ್ಟ್ಲಿ ಆದ್ರೇನಾಯ್ತು? ಬೇಡ ಬೇಡ, ಅಷ್ಟೊಂದು ಖರ್ಚು ಮಾಡಿಸೋದು ತಪ್ಪು ತಪ್ಪು. ಸರಿ ಬಿಡು, ನಾನು ನಿನ್ ಹೆತ್ತ ತಾಯಿನೇ ಆಗಿದ್ರೆ ಹೀಗ್ ಬೇಡ ಅಂತಿದ್ಯಾ? ಬೇಡ ಅಂತಲ್ಲಮ್ಮ ಹೇಳಿದ್ದು, ಕಾಸ್ಟ್ಲಿ ಸೀರೆ ಜೊತೆಗೆ ನೀ ಹಾಕೊಂಡಿರೋ ತರ ಬೆಲೆ ಬಾಳೋ ಒಡವೆನೂ ಬೇಕು ಅಂದೆ. ಹಾಗೇನು? ಸರಿ ತಗೋ. ಅಯ್ಯೋ, ಈ ಸೆಕೆಂಡ್ ಹ್ಯಾಂಡ್ ಬೇಡ ನಂಗೆ, ಹೊಸದೇ ಬೇಕು. ಸರಿ, ಹಾಗಾದ್ರೆ ನಾಳೆನೆ ನಾನು ನಿನ್ನ ಒಡವೆ ಅಂಗಡಿ ಕರ್ಕೊಂಡು ಹೋಗ್ತೀನಿ, ಆಗಬಹುದಾ? ಇದೇನಮ್ಮ ಬಂದ ತಕ್ಷಣ ಟೈಮ್ ನೋಡ್ತಾ ಇದೀಯಾ? ಇಲ್ಲಮ್ಮ, ನಾನು ಹೋಗ್ಬೇಕು. ಆಮೇಲೆ ಹೋಗಮ್ಮ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಇಲ್ಲಮ್ಮ, ಅರ್ಜೆಂಟ್ ಆಗಿ ನಾನು ಹೋಗ್ಲೇಬೇಕು. ಹೋಗು ಹೋಗು, ನೀನ್ ನನ್ನ ಹೆತ್ತ ತಾಯಿನೇ ಆಗಿದ್ರೆ ಹೀಗ್ ಬಂದ ತಕ್ಷಣ ಹೋಗ್ತೀನಿ ಹೋಗ್ತೀನಿ ಅಂತಿದ್ಯಾ? ನೀನ್ ಹೀಗೆಲ್ಲ ಮಾತಾಡೋ ಹಾಗಿದ್ರೆ ನಾನು ಎಲ್ಗೂ ಹೋಗೋದೇ ಇಲ್ಲ. ಎಲ್ಲಿಗೆ ಹೋಗ್ಬೇಕಮ್ಮ? ನಾನ್ ಡ್ರೆಸ್ ಮಾಡ್ಕೊಂಡಿರೋದು ನೋಡಿದ್ರೆ ಗೊತ್ತಾಗಲ್ಲ. ಒಂದ್ ಇಂಪಾರ್ಟೆಂಟ್ ಪಾರ್ಟಿಗೆ ಹೋಗ್ಬೇಕು. ಈಚೀಚೆಗೆ ಯಾವುದೇ ಪಾರ್ಟಿಗೆ ಹೋಗ್ಲಿ ಫ್ಯಾಷನ್ ಪೀರಿಯಡ್ ಹೋದಂಗಿರುತ್ತೆ. ಜಗತ್ತೇ ಬದಲಾಯಿಸಿದ್ರು ನಾನು ಮಾತ್ರ ಬದಲಾಯಿಸಲ್ಲ. ಆಫೀಸ್ಗೂ ಒಂದೇ ತರ ಡ್ರೆಸ್, ಪಾರ್ಟಿಗೂ ಒಂದೇ ತರ ಡ್ರೆಸ್. ಏನ್ ಹೇಳ್ತೀರಾ? ಹೌದು, ತಗೊಳ್ಳಿ ತಗೊಳ್ಳಿ. ಯಾಕೆ ಸದ್ಯ ಒಂದೇ ತರ ಅಂದ್ರಲ್ಲ, ಒಂದೇ ಡ್ರೆಸ್ ಹಾಕೊಂಡು ಹೋಗ್ತೀನಿ ಅಂತ ಹೇಳಿಲ್ವಲ್ಲ ಭವಾನಿ ಅವರೇ. ಹಲೋ ಸಾವಿತ್ರಮ್ಮನವ್ರೆ. ಓ, ಚೆನ್ನಾಗಿದ್ದೀರಾ? ತುಂಬಾ ದಿವಸ ಆಯ್ತು ನಿಮ್ಮನ್ನ ನೋಡಿ. ಹೌದು, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮಕ್ಳು ಹೇಗಿದ್ದಾರೆ? ಎಲ್ಲ ಚೆನ್ನಾಗಿ. ಮೋನಿ ಹೇಗಿದ್ದಾಳೆ? ಮೋನಿದು ಚೆನ್ನಾಗಿದ್ದಾಳೆ. ನಿಮ್ಮನೇಲೆಲ್ರು ಚೆನ್ನಾಗಿದ್ದಾರೆ? ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಹೌದು, ಬಂದೆ. ಆಯ್ತು. ಹಲೋ, ಸಾರಿ, ನಿಂದ ಯಾವಾಗ ಬಂದ್ಯೆ? ಲಾಸ್ಟ್ ವೀಕೆ ಬಂದ್ಬಿಟ್ಟೆ. ಈ ನೆಕ್ಲೆಸ್ ಅಲ್ಲಿ ತಗೊಂಡೆ ಡೆಲ್ಲಿಲಿ. ಯಾಕೆ? ನಾನು ಒಂದ್ ತಗೋಬೇಕು, ತುಂಬಾ ಚೆನ್ನಾಗಿದೆ ಕಣೆ. ಬಂದೇ ಇರೋ. ಎಕ್ಸ್ಕ್ಯೂಸ್ ಮೀ, ತಮ್ಮನ್ನೆಲ್ಲೂ ನೋಡಿದೀನಲ್ಲ. ನನಗೇನು ಹಾಗನ್ನಿಸ್ತಾ ಇಲ್ವಲ್ಲ. ತಮ್ಮ ಹೆಸರು? ಹಲೋ, ಅಬ್ಬಬ್ಬಬ್ಬಬ್ಬಾ, ಶಪ್ಪ. ತಮ್ಮ ಹೆಸರು ಹೇಳಲೇ ಇಲ್ಲ. ತುಂಗಾ. ತುಂಗಾ? ಹಾ, ತುಂಗಾ ಆಗುಂಬೆ. ಆಗುಂಬೆ, ಅದೇ ಫೇಸು, ಅದೇ ವಾಯ್ಸು. ಹೌದು, ಅದೇ ವಯಸ್ಸು. ಇಲ್ಲ ಇಲ್ಲ, ಖಂಡಿತ ನಾನು ನಿಮ್ಮನ್ನೆಲ್ಲೋ ಮೀಟ್ ಮಾಡಿದ್ದೀನಿ. ಇಲ್ಲ 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 ಇಲ್ಲ, ನೀವು ಮಿಸ್ಸಸ್ ಶರ್ಮಾ ನೋಡಿರ್ಬೇಕು. ದಶರಥ್ ಪ್ರಸಾದ್ ವೈಫು ವಿಡೋ.
ಅವರು ನಿಮಗೆ ಅರ್ಥ ಆಗ್ಬೇಕು ನೋಡಿ. ಅವ್ರು ಬಿಡು ಆಗಿದ್ರು, ನಮ್ ಡ್ರೆಸ್ ನಲ್ಲಿ ಇಷ್ಟೊಂದು ವ್ಯತ್ಯಾಸಗಳಿದ್ರು ಜನ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ನಾವಿಬ್ರು ಅವಳಿ ಜವಳಿ. ಅವಳಿ ಜವಳಿ? ನಮ್ಮಜ್ಜಿರು ಅವಳಿ ಜವಳಿ ಸೀತಾ ಗೀತ ಅಂತ, ನಮ್ಮಮ್ಮಂದ್ರು ಅವಳಿ ಜವಳಿ ಜಯಾ ವಿಜಯ ಅಂತ, ನಾವು ಅವಳಿ ಜವಳಿ ಗಂಗಾ ತುಂಗ ಅಂತ, ನಮ್ಮ ಅಕ್ಕನ ಮಕ್ಕಳು ಅವಳಿ ಜವಳಿ ರಾಮ್ ಪ್ರಸಾದ್ ಲಕ್ಷ್ಮಣ ಪ್ರಸಾದ್ ಅಂತ. ಓಹೋ, ನಿಮ್ಮದು ಅವಳಿ ಜವಳಿ ವಂಶ. ನಮ್ದು ಲವಕುಶ ವಂಶ ಅಂತಾರೆ. ಎಕ್ಸ್ಕ್ಯೂಸ್ ಮೀ. ಬೇಗ ಬೇಗ ನಡೆಯೋ. ಶೌಟಿಂಗ್ ಏನ್ ಬೇಕಾಗಿತ್ತು? ಇಲ್ಲ ಅಣ್ಣ ಇಲ್ಲ, ಬಂದ ತಕ್ಷಣ ಹೇಳಿ ಕಳಿಸ್ತೀನಿ. ಹೋಗಿ. ನಿಮ್ಮ ತಾಯಿ ಇದ್ದಾರಾ? ತಾಯಿ ಇದ್ದಾರೆ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಸ್ನಾನ ಮಾಡ್ತಿದ್ದಾರೆ. ಇಷ್ಟೊತ್ತಲ್ಲಿ ಸ್ನಾನನ? ಹೌದು, ನಮ್ ತಾಯಿ ಎರಡೊತ್ತು ಸ್ನಾನ ಮಾಡ್ತಾರೆ, ಬೆಳಿಗ್ಗೆ ಹೊತ್ತು ಸ್ನಾನ ಮಾಡ್ತಾರೆ, ಸಂಜೆ ಹೊತ್ತು ಸ್ನಾನ ಮಾಡ್ತಾರೆ. ಓಹೋ, ಹೇಗಿದ್ರು ಬಂದಿದ್ದೀನಿ, ಇಲ್ಲೇ ಕೂತಿದ್ದು, ಅವ್ರು ಬಂದ್ಮೇಲೆ ನೋಡ್ಕೊಂಡು ಹೋಗ್ತೀನಿ. ಏನೂ ಅವಸರ ಇಲ್ಲ, ಅವರು ಮಧ್ಯರಾತ್ರಿಗೆ ಬರ್ಲಿ ಬೆಳಗಿನ ಜಾವ ಬರ್ಲಿ, ಆ ತಾಯಿ ದರ್ಶನ ಮಾಡ್ಕೊಂಡೇ ನಾನು ಹೋಗೋದು. ಮಾಡ್ತೀರಾ? ಓಕೆ ಸರ್, ಮಾಡಿ. ಅಪ್ಪ ಅನ್ನೋದು ಬುರುಡೆ, ಅಮ್ಮ ಅನ್ನೋದು ಬುರುಡೆ, ಅಪ್ಪ ಅನ್ನೋದು ಬುರುಡೆ, ಅಮ್ಮ ಅನ್ನೋದು ಬುರುಡೆ. ಬಾಳಲಿ ನಾವು ದಿನವು ನೋಡು ಅನುಬಂಧಗಳು ಒಂದೇ ಎರಡೆ. ಚಿಂತೆ ಕಂತೆ ಒಗೆದ ಮೇಲೆ ನಿನಗೆ ಸಿಗುವುದು ನಿಶ್ಚಿಂತೆ. ರಾಧಾ, ರಾಮ್ ಪ್ರಸಾದ್ ಎಲ್ಲಿ? ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ರಾಧಾ? ಇವತ್ ಯಾವ ವಾರ? ಟ್ಯೂಸ್ಡೇ ತಾನೇ? ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ್ಬೇಕು. ಮಾತಿದ್ರೆ ಭಾರತೀಯ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಅಂತ ಹೊಡ್ಕೋತಾನೆ. ಜಗತ್ತಲ್ಲಿರೋ ಮೂಢನಂಬಿಕೆಗಳೆಲ್ಲ ಇವ್ರಿಗೆ ಇರೋದು. ನಾನ್ ಸೆನ್ಸ್, ಸಿಲ್ಲಿ ಸೂಪರ್ಸ್ಟಿಷಿಯಸ್ ಬಿಲೀವ್ಸ್. ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡಿಸೋದು ಮೂಢನಂಬಿಕೆನಾ? ಕ್ಯಾಟ್ ಕಡ್ದ ಬಟ್ಟೆ ಹಾಕೊಂಡು ತಲೆ ಕೆದರ್ಕೊಂಡು ಮೀಸೆ ಬಳಸ್ಕೊಂಡು ಅಲಾಲ್ ಟೋಪಿ ತರ ಬೀದಿ ಬೀದಿ ಅಲಿಯೋದಕ್ಕಿಂತ ಅದು ಬಾಸಿ. ಲುಕ್ ಯಾರ್, ದೇರ್ ಇಸ್ ನೋ ಪಾಯಿಂಟ್ ಇನ್ ಡಿಸ್ಕಸಿಂಗ್ ದೀಸ್ ಥಿಂಗ್ಸ್ ವಿತ್ ಯು. ಯಾಕಂದ್ರೆ ನಮ್ಮಿಬ್ಬರ ಮಧ್ಯೆ ಒಂದ್ ದೊಡ್ಡ ಜನರೇಷನ್ ಗ್ಯಾಪೇ ಇದೆ. ನೀವು ಇನ್ನು ಕನ್ಯಾಕುಮಾರಿ ಇದ್ದೀರಾ, ನಾನು ಗೌರಿಶಂಕರದಲ್ಲಿ ನಿಂತಿದ್ದೀನಿ. ನೀವು ಪೂರ್ವಕ್ಕೆ ಮುಖ ಮಾಡ್ಕೊಂಡು ಪಶ್ಚಿಮಕ್ಕೆ ನೋಡ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ. ಸೂರ್ಯ ನಿಮ್ ಬೆಳಿನ ಹುಟ್ಟಾ ಇದ್ರು ಅದು ನಿಮ್ಗೆ ಗೊತ್ತಾಗಲ್ಲ. ಲಕ್ಷ್ಮಣ ಅಮ್ಮ, ಅಮ್ಮ ನೀ ಇಷ್ಟ ಬೇಗ ಬಂದ್ಬಿಟ್ಟಿಯಮ್ಮ, ಬಾತ್ರೂಮ್ ಇಂದ ಇಷ್ಟ ಬೇಗ ಬಂದ್ಬಿಟ್ಟಿಯಮ್ಮ. ತಾವು ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ನಮಸ್ಕಾರ. ನಮಸ್ಕಾರ ತಾಯಿ, ತಾವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ತಾವು ಕೂತ್ಕೊಳ್ಳಿ. ಹೀಗೆ ಹೋಗ್ತಾ ಇದ್ದೆ, ತಮ್ಮನ್ನ ನೋಡ್ಲೇಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದೀರಲ್ಲ, ನಮ್ ಪುಣ್ಯ. ಅಂದ ಹಾಗೆ ಒಂದು ವಿಷಯ, ನಾನು ನಿಮ್ ತಂಗಿನ ಮೀಟ್ ಮಾಡಿದ್ದೆ. ಓ, ತುಂಗಾ ಸಿಕ್ಕಿದ್ಲ? ಚೆನ್ನಾಗಿದ್ದಾಳ? ಓ, ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ. ನಾನು ಅವಳನ್ನ ನೋಡಿ ತುಂಬಾ ದಿನ ಆಗೋಯ್ತು. ಮದುವೆಗೆ ಮುಂಚೆ ನಾವು ಒಬ್ಬರನ್ನೊಬ್ರು ಒಂದು ದಿನಾನು ಬಿಟ್ಟಿರ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಾವಿಬ್ರು ಅವಳಿ ಜವಳಿ ನೋಡಿ, ಈ ರಾಮ ಲಕ್ಷ್ಮಣರ ತರ ಆಕಾರ ಎಲ್ಲ ಏನೋ ಒಂದೇ ತರ ಇರುತ್ತೆ, ಆದ್ರೆ ಗುಣ ಹೊಂದೋದಿಲ್ಲ. ಮಮ್ಮಿ ಮಮ್ಮಿ, ನಾ ಬರ್ತೀನಿ ಮಮ್ಮಿ. ಇವತ್ತು ತಾಜ್ ಹೋಟೆಲ್ ಡೂಪ್ ಡೂಪ್ ಅಂತ ದ ಗ್ರೇಟ್ ಮ್ಯೂಸಿಕ್ ಪಾರ್ಟಿಸ್ ಬರ್ತಾ ಇದೆ.
ರಂಬೆ ಅಂಡ್ ಶಂಬೆ ಅಂತ ದ ಗ್ರೇಟ್ ಡಾನ್ಸಸ್ ಬರ್ತಾ ಇದೆ. ಅವರು ನಮಗೆ ಪ್ರಿನ್ಸೆಸ್ ಮಮ್ಮಿ, ಐ ಮೀನ್ ಅವಳಿ ಜವಳಿ ಸರ್. ಓ ಸಾರಿ, ಸೊ ಅಲೋಕ್ ಸರ್ ಲೇಟ್ ಆಗುತ್ತೆ, ನಾ ಬರ್ತೀನಿ ಮಮ್ಮಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಚೂರು ಒಳಗ್ ಹೋಗಿ ಅವರಿಗೆ ಕಾಫಿನೋ ಹಾಲೋ ಏನಾದ್ರೂ ತಂದ್ಕೊಡಮ್ಮ. ಅದೆಲ್ಲ ಯಾಕೆ? ಪರವಾಗಿಲ್ಲ ಬಿಡಿ, ಇತ್ತೀಚೆಗೆ ಯಾಕೋ ಈ ಹುಡುಗನಿಂದ ನನ್ನ ತಲೆನೇ ಕೆಟ್ಟ ಹೋಗ್ತಿದೆ. ದೇವರು ಕರುಣಾಮಯಿ, ಇಂಥ ಮಗನ ಜೊತೆಯಲ್ಲಿ ರಾಮ್ ಪ್ರಸಾದ್ ನಂತ ಮಗನ್ನು ನಿಮಗೆ ಕೊಟ್ಟಿದ್ದಾನೆ. ರಾಮ್ ಪ್ರಸಾದ್ ಎಂಥ ಗುಣವಂತ, ರೂಪವಂತ, ವಿದ್ಯಾವಂತ, ಅದೃಷ್ಟವಂತ. ಅಯ್ಯೋ ಅಯ್ಯೋ ಅಯ್ಯೋ, ಅವನ್ ಎಷ್ಟು ಹೊಗಳಿದ್ರೂ ಸಾಲಲ್ಲ ಬಿಡಿ. ಆದ್ರೆ ಇತ್ತೀಚೆಗೆ ಅವನು ಯಾಕೋ ಒಂಥರ ಆಗ್ತಾ ಇದ್ದಾನೆ. ಯಾಕೆ ಯಾಕೆ ಯಾಕೆ? ನೀವು ಅಂದ್ರೆ ಅವನಿಗೆ ಭಯ ಭಕ್ತಿ ಮರ್ಯಾದೆ ಕಾಲ ಒಂದೇ ತರ ಇರಲ್ಲ ನೋಡಿ. ಅಕಸ್ಮಾತ್ ನೀವು ಅವನ್ನ ಕೆಲಸದಿಂದ ತೆಗೆದಾಕ್ಬಿಟ್ರೆ ಆ ಭಯ ನಿಮಗೂ ಬೇಡ, ಅವನಿಗೂ ಬೇಡ. ಅವನ್ನ ಜನರಲ್ ಮ್ಯಾನೇಜರ್ ಮಾಡ್ಬೇಕು ಅಂತಿದ್ದೀನಿ. ಇದೇನ್ ಸರ್ ತಾವ್ ಇಷ್ಟೊತ್ತಲ್ಲಿ ಹೀಗೆ ಬಂದೆ? ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ ಕಂಗ. ಸರಿ ಅಮ್ಮ. ಅಯ್ಯಯ್ಯೋ, ಇದೇನಪ್ಪ ನನ್ ಕಾಲು ಯಾಕೆ ನಮಸ್ಕಾರ ಮಾಡ್ತಿದ್ದೆ? ಸರ್, ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾಗ್ಲಲ್ಲ ನಮ್ ತಾಯಿಗೆ ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ನಮ್ ತಾಯಿ ದೇವ್ರಿಗೆ ಸಮಾನ, ತಾವು ನನ್ನ ತಂದೆ ಸಮಾನ ಸರ್. ರಾಮ್ ಪ್ರಸಾದ ಕೂತ್ಕೊಳಪ್ಪ, ಕೂತ್ಕೋ. ರಾಮ್ ಪ್ರಸಾದ, ನಿನ್ನ ಜೊತೆ ಮಾತಾಡ್ತಾ ಇದ್ರೆ ಆನಂದಕ್ಕೆ ಕಣ್ಣೀರೇ ಬಂದ್ಬಿಡುತ್ತಪ್ಪ. ಸರ್, ನಮ್ಮಿಬ್ಬರ ಮಧ್ಯೆ ಯಾವ ತೊಂದರೆನೂ ಬರ್ದೇ ಇರೋ ಹಾಗೆ ಆಶೀರ್ವಾದ ಮಾಡಿ ಸರ್. ಚೇಚೆ, ನೀನು ಪುಟಕ್ಕಿಟ್ಟು ಚಿನ್ನನಪ್ಪ, ನಿನ್ನಿಂದ ತೊಂದರೆ ಆಗೋದುಂಟೆ. ನಾನಿನ್ ಬರ್ತೀನಿ ತಾಯಿ. ಹಾಗೆ ಹೊರಟ್ಬಿಟ್ರಲ್ಲ ರಾಧಾ, ಬೇಗ ಹಾಲು ತಗೊಂಬಮ್ಮ. ಸ್ವಲ್ಪ ಹಾಲಾದ್ರೂ ಕುಡ್ಕೊಂಡು ಹೋಗಿ. ಇಲ್ಲಪ್ಪ, ನಿಮ್ ಮಗನ ಜೊತೆಯಲ್ಲಿ ಮಾತಾಡ್ತಾ ಇದ್ರೆ ಹೊಟ್ಟು ತುಂಬಾ ಹಾಲು ಕುಡಿದಷ್ಟು ಸಂತೋಷ ಆಗುತ್ತಮ್ಮ. ಬರ್ತೀನಿ. ಹೋಗಿದ್ ಬನ್ನಿ, ಬಿಟ್ ಬರ್ತೀನಮ್ಮ. ಸರಿ. ರಾಮ್ ಪ್ರಸಾದ, ನೀನ್ ಈಚೀಚೆಗೆ ಯಾಕೋ ಸಪ್ಪುಗಿರ್ತಿ ಅಂತ ನಿಮ್ ತಾಯಿ ಹೇಳಿದ್ರು. ನೀ ಹಾಗಿರ್ಬೇಡಪ್ಪ, ನೀನ್ ಯಾವುದಕ್ಕೂ ಯೋಚನೆ ಮಾಡ್ಬೇಡ. ನಾನು ಬದುಕಿರೋವರೆಗೂ ಮೀಸೆ ಮೇಲೆ ಕೈ ಹಾಕೊಂಡು ತಲೆ ಎತ್ಕೊಂಡು ಓಡಾಡ್ತೀರಪ್ಪ, ನಾನು ಬರ್ತೀನಿ. ಬಂದೆ ಸರ್. ಹೇಗಿತ್ತು ನನ್ನ ಆಕ್ಟಿಂಗು? ನಾನಿವತ್ತು ಅಣ್ಣನ ಕತೆ ಮುಗೀತು ಅನ್ಕೊಂಡಿದ್ದೆ. ಅಣ್ಣಮ್ಮ ಹೇಳಿ ಕಳ್ಸಿದಾಗ ಹೇಗ್ ಬಂದೆ? ಅದಕ್ಕೆ ಅಮ್ಮ ಅನ್ನೋದು, ತಾಯಿ ಎಲ್ಲಿದ್ರು ಮಕ್ಕಳ ಕಷ್ಟ ತಿಳ್ಕೊತಾಳೆ. ಅದ್ ಸರಿ, ಮನೆ ಒಳಗೆ ಹೇಗ್ ಬಂದೆ? ಅಡುಗೆ ಮನೆ ಕಿಟಕಿಯಿಂದ. ಅಯ್ಯೋ ನನ್ನ ಕಷ್ಟ ಪರಮಾತ್ಮನಿಗೆ ಗೊತ್ತು. ಸೊಂಟ ಸಿಕ್ಕಾಕೊಂಡು ಅರ್ಧ ಹೊರಗೆ ಅರ್ಧ ಒಳಗೆ ಬಂದು, ಹಾ ಇಲ್ಲಿ ನೋಡು ಈ ವೇಷ ತೆಗೆದು ಹಾಕಿ ಈ ಸೀರೆ ಹುಡುಕಿ. ಅಯ್ಯೋ ಏನಾಯ್ತಮ್ಮ? ಅಡಿಗೆ ಮನೆ ಕಿಟಕಿಯಿಂದ ತೂರುವಾಗ ಕಾಲಕ್ ಪೆಟ್ಟಾಯ್ತು. ಇರೋ ಐಡಕ್ಸ್ ತಂದಿಸ್ತೀನಿ. ಅಲ್ಲ, ನೀ ಕಿಟಕಿ ತಂದಿಂದ ತೂರಿದ್ ನೋಡಿದ್ರೆ ಚಿಕ್ಕೊಳಾಗಿದ್ದಾಗ ತುಂಬಾ ಮಿಸ್ಟಿವಸ್ ಅಂತ ಕಾಣುತ್ತೆ. ಅಯ್ಯೋ ಅಯ್ಯೋ, ಅದ್ರ ಕಥೆ ಯಾಕೆ ಕೇಳ್ತೀಯ? ನಮ್ಮಮ್ಮನ ಮನೇಲಿ ಅಡಿಗೆ ಮನೆ ತುಂಬಾ ಎತ್ತರ, ಅದ್ರ ಪಕ್ಕದಲ್ಲೇ ಒಂದ್ ಮರ. ನಾನು ದಿನ ಮರ ಹತ್ಬಿಟ್ಟು ಅಟ್ಟದ ಮೇಲೆ ಉಪ್ಪಿನಕಾಯಿ ಕದ್ದು ತಿಂತಿದ್ದೆ. ಅಯ್ಯೋ ಏನಾಯ್ತು? ಅಕಾಲದಲ್ಲಿ ಮಳೆ ಬರ ಹಾಗೆ ಬಂದಲ್ಲ ನಿಮ್ ಬಾಸು, ಅದ ಅಮ್ಮಂಗ್ ಗೊತ್ತಾಗಿ ನಿನ್ಗೆ ಎಲ್ ಸಿಡಲ್ ಬಡಿಯುತ್ತೋ ಅಂತ ಅಮ್ಮ ಹೆದರ್ಕೊಂಡು ಕಿಚನ್ ಕಿಟಕಿಲಿ ಅಮ್ಮ ಸರ್ಕಸ್ ಮಾಡಿದ್ಲು, ಅದಕ್ಕೆ ಪೆಟ್ಟಾಗಿದೆ. ನಮ್ಮಿಂದ ನಿಮ್ಗೆ ಎಷ್ಟೊಂದು ತೊಂದರೆ ಮಿಸಸ್ ಗಂಗಾ ಗೊಂಬೆಯರ. ಓ ಸಾರಿ, ಇನ್ಮೇಲೆ ನಾನು ನಿಮ್ಮನ್ನ ಹೆಸರು ಇಡ್ಕೋವಲ್ಲ, ಅಮ್ಮ ಅಂತ ಕರಿತೀನಿ. ಯಾಕೆ ಅಂದ್ರೆ ನಮ್ಮೇಲೆ ನಿಮ್ಗೆ ಎಷ್ಟೊಂದು ಪ್ರೀತಿ. ಯಾವ ಜನ್ಮದಲ್ಲಿ ನಮ್ಮ ತಾಯಾಗಿದ್ರು ಏನು, ಈ ನಿಮ್ ಋಣನ ನಾವ್ ಯಾವತ್ತೂ ಮರೆಯಲ್ಲ. ಅದೆಲ್ಲ ಸರಿ, ನಾನ್ ನನ್ನ ವೇಷ ಬದಲಾಯಿಸಿದ ಹಾಗೆ ನೀನು ಲಕ್ಷ್ಮಣನ್ ವೇಷ ಬದಲಾಯಿಸಿ ರಾಮನ್ ಬಟ್ಟೆ ಹಾಕೊಂಡೆ, ತಲೆ ಬಾಚಿಕೊಂಡೆ, ಮೀಸೆ ಇಟ್ಕೊಂಡೆ. ಆದ್ರೆ ಈ ದೇವಸ್ಥಾನದ ಕುಂಕುಮ ಎಲ್ಲಿಂದ ಬಂತು? ಇದು ದೇವಸ್ಥಾನದ ಕುಂಕುಮ ಅಲ್ಲ, ತುಟಿ ಹಚ್ಚಲು ಸ್ಟಿಕ್. ತಗೊಳ್ಳಿ ತಿನ್ನೆ. ನನಗ್ ಬೇಡ. ನಿನ್ ಫೇವ್ರೇಟ್ ತಿಂಡಿ ಮಾಡಿದ್ದೀನಿ ಕಣೆ, ಈರುಳ್ಳಿ ದೋಸೆ. ನನಗ್ ಯಾವ ಈರುಳ್ಳಿ ದೋಸೆನೂ ಬೇಡ. ಯಾಕೆ ಯಾಕೆ ಊರ್ಮಿಳ, ಹುಷಾರಿಲ್ವೇನೆ? ಹುಷಾರಾಗಿದ್ದೀನಿ, ಆದ್ರೆ ಯಾವ ತಿಂಡಿನೂ ರುಚಿಸಲ್ಲ. ಮನಸ್ಸಿಗೇನೋ ಬೇಜಾರಲ್ಲ? ಒಬ್ಳೆ ಕೂತಿದ್ರೆ ಏನೇನೋ ಕಲ್ಪನೆಗಳು ಬರುತ್ತೆ ಅಲ್ಲ. ನಮ್ಗೆ ಯಾರ್ಮೇಲಾದ್ರೂ ಮನಸ್ಸಾಗ್ಬಿಟ್ರೆ ಹೀಗೆ ಆಗೋದು. ಅವ್ರನ್ನ ಯಾವಾಗ ನೋಡ್ತೀವೋ, ಅವ್ರ ಹತ್ರ ಯಾವಾಗ ಮಾತಾಡ್ತೀವೋ ಅವರನ್ನ ಅನ್ಸುತ್ತಲ್ಲ. ಬೈ ದ ಬೈ, ಹೂ ಇಸ್ ದಟ್ ಲಕ್ಕಿ ಪರ್ಸನ್? ಲಕ್ಕಿ ಏನಣ್ಣ ನೀನು, ಯಾವಾಗ್ಲೂ ಆಫೀಸು ಆಫೀಸು ಅಂತಿರ್ತೀಯ, ಮನೆ ಕಡೆ ಸ್ವಲ್ಪನೂ ಗಮನನೇ ಇಲ್ಲ ನಿಂಗೆ. ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ಅಂತ ಕೂಡ ಜ್ಞಾಪಕ ಇಲ್ಲ ನಿಂಗೆ. ಸುತ್ತಿ ಬಳಸಿ ಮಾತಾಡ್ಬೇಡ, ಅದೇನ್ ಹೇಳಬೇಕು ನೀರ್ವಾಗಿ ಹೇಳು. ಊರ್ಮಿಳಾ, ಈ ಚಿಚಿ ಸರಿಯಾಗಿ ನಿದ್ದೆನೆ ಮಾಡ್ತಾ ಇಲ್ಲ. ಪಿತ್ತ ಹೆಚ್ಚಾಗಿರ್ಬೇಕು. ನಿದ್ದೆಲು ಲಕ್ಷ್ಮಣ ಲಕ್ಷ್ಮಣ ಅಂತ ಕನ್ವರ್ಸ್ತಿರ್ತಾಳೆ. ಎಚ್ಚರವಾಗಿದ್ದಾಗ್ಲೂ ಅಷ್ಟೇ ಅವನ ವಿಷಯನೇ ಮಾತಾಡ್ತಿರ್ತಾಳೆ. ಏನ್ ಹೇಳ್ತಾ ಇದೀಯ? ಹೌದಣ್ಣ,
ಆ ಹುಡುಗನ್ನೇ ತಲೆ ತುಂಬಾ ತುಂಬಿಕೊಂಡಿದ್ದಾಳೆ. ತಪ್ಪು ತಪ್ಪು. ಹುಡುಗ ಏನೋ ಲಕ್ಷಣವಾಗೇ ಇದ್ದಾನೆ. ನನ್ಗನ್ಸುತ್ತೆ ಬೇರೆ ಯಾವ್ದಾದ್ರೂ ಒಳ್ಳೆ ವಿದ್ಯಾವಂತ ಹುಡುಗನ್ ನೋಡಿ ಅವಳಿಗೆ ಮದುವೆ ಮಾಡ್ಬಿಡೋದು ಒಳ್ಳೇದು ಅಂತ. ಲಕ್ಷ್ಮಣ ಏನ್ ಮಾಡ್ದ ಸರ್? ಅವನೇನು ಮಾಡ್ಲಿಲ್ಲ, ನಾನು ನನ್ನ ಮಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅವಳಿಗೆ ಚಿನ್ನಕ್ಕೂ ಹಿತ್ತಾಳೆಗೂ ವ್ಯತ್ಯಾಸ ಗೊತ್ತಾಗಲ್ಲ. ಬೆಳಗಿರೋದನ್ನೆಲ್ಲ ಹಾಲು ಅನ್ಕೊಂಡ್ಬಿಡ್ತಾಳೆ, ಹೊಳೆಯೋದನ್ನೆಲ್ಲ ಬಂಗಾರ ಅನ್ಕೊಂಡ್ಬಿಡ್ತಾಳೆ. ಅದೊಂಥರ ವಯಸ್ಸು. ಕರೆಕ್ಟ್ ಸರ್. ನಾವು ದೊಡ್ಡವರು ಸರಿಯಾಗಿ ಗೈಡ್ ಮಾಡ್ಬೇಕು. ನಿಜ ಸರ್, ನೀವು ಹೇಳಿದ್ ಕರೆಕ್ಟ್ ಸರ್. ಈಚೀಚೆಗೆ ಅವಳು ಹಾಡು ಕುಣಿತ ಸಂಗೀತ ಅಂತ ಸುಮ್ಮನೆ ಅಲಿತಿರ್ತಾಳೆ, ಓದಿನ ಬಗ್ಗೆ ಒಂದ್ ಚೂರು ಆಸಕ್ತಿ ಇಲ್ಲ. ಅದಕ್ಕೆ ನೀನೊಂದ್ ಕೆಲಸ ಮಾಡು, ಇವತ್ತಿಂದ ಆಫೀಸ್ ಅವರ್ಸ್ ಮುಗಿತಿದ್ದ ಹಾಗೆ ಮನೆಗ್ ಬಂದು ಅವಳಿಗೆ ಸ್ವಲ್ಪ ಹೊತ್ತು ಪಾಠ ಹೇಳ್ಕೊಟ್ಬಿಟ್ಟು ಹೋಗು. ಆಯ್ತು ಸರ್. ಲಕ್ಷ್ಮಣ್ ಪ್ರಸಾದ್ ಗತಿ ಸರ್? ನೋ ಲಕ್ಷ್ಮಣ ಪ್ರಸಾದ, ನೋ ಸಂಗೀತ. ನಾಳೆಯಿಂದ ಅವನು ನಮ್ ಮನೆಗ್ ಬರಕೂಡುದು. ಯು ಕೆನ್ ಗೋ. ಒಳ್ಳೆ ಮ್ಯೂಸಿಕ್ ಟೀಚರ್ ಈ ಊರ್ನಲ್ಲ, ಪ್ರಪಂಚದಲ್ಲೇ ಸಿಗಲ್ಲ. ಲಕ್ಷ್ಮಣ ಪ್ರಸಾದ್ ನಂತ ಟೀಚರ್ ಸಿಗೋದು ಬರೀ ಕಷ್ಟ, ಆದ್ರೆ ರಾಮ್ ಪ್ರಸಾದ್ ನಂತ ಟೀಚರ್ ಸಿಗೋದು ಬಹಳ 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 ಕಷ್ಟ. ಆದ್ರೆ ನೋ ನೋ ನೋ, ಏನು ಪರೀಕ್ಷೆ ಹತ್ರ ಬರ್ತಾ ಇದೆ, ನೀನು ಓದನ್ ಕಡೆ ಗಮನ ಕೊಡ್ಬೇಕು. ರಾಮ್ ಪ್ರಸಾದ್ ನ ಎಷ್ಟು ಕಷ್ಟಪಟ್ಟು ಒಪ್ಸಿದ್ದೀನಿ, ಅವನ ಪರಿಚಯ ನಿನಗಾಗ್ಲಿ. ಒಳ್ಳೆಯ ಮನುಷ್ಯ ಅಂದ್ರೆ ಹೇಗಿರ್ಬೇಕು ಅನ್ನೋದು ನಿನಗ್ ಗೊತ್ತಾಗುತ್ತೆ. ಅಯ್ಯಿ, ಎಲ್ಲಿ ಲಕ್ಷ್ಮಣ ಪ್ರಸಾದ, ಎಲ್ಲಿ ರಾಮ್ ಪ್ರಸಾದ? ನಾನಿಲ್ಲೇ ಇದ್ದೀನಿ ಸರ್. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ದಶರಥ ಪ್ರಸಾದ್ ರಾಮ್ ಪ್ರಸಾದ್ ಶರ್ಮಾ, ಈಗ ತಾನೇ ನಿನ್ ವಿಷಯ ಮಾತಾಡ್ತಿದ್ವಿ. ಬಾ ಸಾವಿತ್ರಿ. ಅಯ್ಯಯ್ಯಯ್ಯೋ, ಇದೇನಿದು ಹೊಸ್ವೇಷ? ಒಂದೇ ದಿನದಲ್ಲಿ ಮೀಸೆ ಬಂದ್ಬಿಟ್ಟಿದೆ. ನೀನು ಮೋಸ ಹೋದ್ಯಾ? ಇವರು ಲಕ್ಷ್ಮಣ ಅಲ್ಲ, ಅವರ ಅಣ್ಣ ದಶರಥ ಪ್ರಸಾದ್ ರಾಮ್ ಪ್ರಸಾದ್ ಶರ್ಮಾ, ನನ್ ತಂಗಿ ಸಾವಿತ್ರಿ. ನಮಸ್ಕಾರಮ್ಮ. ದೇವನಿಂದ ಚೆನ್ನಾಗಿಟ್ಟಿರ್ಲಪ್ಪ. ಇದೇ ಇದೇ ವಿನಯ, ಇವಳೇ ನನ್ನ ಮಗಳು ಊರ್ಮಿಳಾ ದೇವಿ. ಆಕೆ ಪರಿಚಯ ನನಗಿದೆ ಸರ್. ಅದೇ ಅವತ್ತು. ಓ, ಅದು ಈ ಜ್ಞಾಪಕಕ್ಕೆ ಬಂತು. ಅವತ್ತು ಇವಳನ್ನ ಚುಡಾಯಿಸಿದ್ರು ಅಂತ ಆ ರೌಡಿಗಳು ತದಕ್ ಕಳಿಸಿದ್ಯಲ್ಲ. ನೋಡಪ್ಪ, ಇನ್ನು ಮೇಲೆ ಇವಳ ಜವಾಬ್ದಾರಿ ಎಲ್ಲ ನಿನಗೆ ಸೇರಿದೆ. ಸರ್? ಹೌದಪ್ಪ, ಇವಳ ವಿದ್ಯಾಭ್ಯಾಸ ಜವಾಬ್ದಾರಿ ಎಲ್ಲ ನಿನಗೆ ಸೇರಿದೆ. ಸರಿ ಸರ್. ಊರ್ಮಿಳಾ ದೇವಿ ಅವರೇ, ಬನ್ನಿ ಶುರು ಮಾಡೋಣ. ನೋ ಡ್ಯಾಡಿ, ನಾಳೆಯಿಂದ ಪಾಠ ಶುರು ಮಾಡ್ಲಿ. ಯಾಕೆ ಇವತ್ ಯಾಕಾಗಲ್ಲ? ಡ್ಯಾಡಿ, ಇವತ್ ನನ್ ಫ್ರೆಂಡ್ ಹೊರಟಪ್ಪ ಇದೆ, ನಾನು ಅಲ್ಲಿಗೆ ಹೋಗ್ಲೇಬೇಕು. ಕಳಿಸ್ಕೊಡಿ ಸರ್. ನಾಳೆ ಹೇಗಿದ್ರು ಗುರುವಾರ, ಒಳ್ಳೆ ದಿವಸ, ನಾಳೆಯಿಂದಲೇ ಪಾಠ ಶುರು ಮಾಡೋಣ. ಡ್ಯಾಡಿ, ನಾ ಬರ್ತೀನಿ. ಹಾಗಾದ್ರೆ ನಾನು ಹೊರಡ್ತೀನಿ ಸರ್. ಎಲ್ಲಾದ್ರೂ ಉಂಟಾ? ಮೊದಲನೇ ಸಲ ಮನೆಗೆ ಬಂದಿರೋದು, ತಿಂಡಿ ಕಾಫಿಯಿಂದ ಕಳಿಸೋದಕ್ಕಾಗಿತ್ತ ಸಾವಿತ್ರಿ? ಏನ್ ನೋಡ್ತಾ ಇದ್ದೀಯಾ? ಬಾಬಾ ಕೂತ್ಕೋ ಬಾ. ಅಯ್ಯಯ್ಯೋ, ಹೇಳು ಹೇಳು ಹೇಳು. ಇಲ್ಲಿ ಮೇಲ್ ಮೇಲ್ ಕೂತ್ ಪರವಾಗಿಲ್ಲ ಸರ್, ಮೇಲ್ ಕೂತ್ಕೋ. ಇದೇನ್ ಸರ್ ಇಷ್ಟೊಂದಿದೆ? ಏ, ಕಡಿಮೆನೇ ಇದೆ. ತುಪ್ಪ ತುಪ್ಪ. ಅದೇ ನೋಡ್ತಾ ಇದ್ದೀನಿ ಸರ್. ತಿನ್ನು ತಿನ್ನು ತಿನ್ನು. ಯಾರು ಲಕ್ಕಿ ಇದ್ದಾರಾ? ಲಕ್ಕಿನಾ? ಲಕ್ಕಿ ಅಂತ ಇಲ್ಲಿ ಯಾರು ಇಲ್ವಲ್ಲ. ಅಂದ್ರೆ ಲಕ್ಷ್ಮಣ್? ಓ, ನಮ್ ಚಿಕ್ಕಣ್ಣನ. ಅಂದಾಗೆ ನೀವು ಊರ್ಮಿಳಾ ತಾನೆ? ನಿಮ್ಗೆ ಗೊತ್ತಾಯ್ತು? ಲಕ್ಷ್ಮಣನ್ ಕೇಳ್ಬೇಕಾದ್ರೆ ಊರ್ಮಿಳಾ ತಾನೆ ಕೇಳೋದು. ಬನ್ನಿ ಒಳಗಡೆ, ಬನ್ನಿ ಒಳಗಡೆ ಕೂತ್ಕೊಳ್ಳಿ. ನಮ್ ಚಿಕ್ಕಣ್ಣ ಯಾವಾಗ್ಲೂ ನಿಮ್ ವಿಷಯನೇ ಹೇಳ್ತಿರ್ತಾನೆ. ಸ್ವಲ್ಪ ಅವ್ರನ್ನ ಕರೀತೀರಾ? ನಿಮ್ಮ ಅವರು ಮನೇಲಿಲ್ಲ. ಯಾವಾಗ ಬರ್ತಾರೆ? ಅವನ್ಗಿಷ್ಟ ಬಂದಾಗ. ಯಾಕೆ, ಏನಾದ್ರೂ ಮಾತಾಡ್ಬೇಕಾಗಿತ್ತ? ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವ್ ಒಂದ್ ಕಾಗದ ಬರ್ಕೊಡಿ, ನಮ್ಮ ಅಣ್ಣ ಬಂದ ತಕ್ಷಣ ಕೊಡ್ತೀನಿ. ಇದನ್ನ ಅವ್ರ ಕೈಗೆ ಕೊಡಿ. ಶೂರ್, ಬೇರೆ ಯಾರಿಗೂ ಕೊಡಲ್ಲ, ನಾನು ಕೂಡ ಹೋದಲ್ಲ. ಹಾಗೇನಿಲ್ಲ, ಸ್ವಲ್ಪ ಪರ್ಸನಲ್ ಅಷ್ಟೇ. ನಾ ಬರ್ತೀನಿ. ರಾಧಾ, ರಾಧಾ, ಉರ್ಬಳ ಆಗ್ಬಂದಿದ್ಲು.
ಲಕ್ಷ್ಮಣನ್ ಮೀಟ್ ಮಾಡಕ್ಕೆ. ಏನ್ ಹೇಳಿದ್ರು? ಒಂದ್ ಕಾಗದ ಕೊಟ್ಟು ಹೋಗಿದ್ದಾಳೆ. ಎಲ್ಲಿ ಕೊಡು ಕೊಡು. ಇದು ಲಕ್ಷ್ಮಣನ್ ಕಾಗದ ಪರ್ಸನಲ್, ಅವನ್ ಕೈಗೆ ಕೊಡು ಅಂತ ಹೇಳಿದಾಳೆ. ಸುಮ್ನೆ ಹುಡುಗರಾಡ್ಬೇಡ, ಕೊಡು ಪ್ಲೀಸ್. ಇಂಪಾಸಿಬಲ್, ಒಬ್ರು ಕಾಗದನ ಇನ್ನೊಬ್ರು ಓದೋದು ನಾಗರಿಕತೆ ಅಲ್ಲ, ಅವನ್ ಕೈಗೆ ಕೊಡೋದು. ಆಗ ತಗೋ ಈ ನಿಮ್ ರಾಮಪ್ರಸಾದ್ ನ, ಲಕ್ಷ್ಮಣ ಬಂದ. ಅಯ್ಯಯ್ಯೋ ದೇವ್ರೇ ಗತಿ, ಏನಾಯ್ತಣ್ಣ? ನಾಳೆ ಸಂಜೆ 6:30 ಗಂಟೆ ನಾನು ಮೀಟ್ ಮಾಡ್ಬೇಕು ಅಂತ ಹೇಳಿದಳೆ. ಮೀಟ್ ಮಾಡೋ ಅದಕ್ಕೆ ನಷ್ಟ ಹೇಗ್ ಸಾಧ್ಯ? 5:30 ಅವಳ ಮನೆ ಪಾಠಕ್ಕೆ ಹೋಗ್ಬೇಕು, 6:30 ಪಾಠ ಮುಗಿಯುತ್ತೆ. ಅದಾದ್ಮೇಲೆ ಅವಳಿಗೇನು ಜಮ್ ಅಂತ ಕಾರ್ ಹೊರಟೋಗ್ತಾಳೆ. ಆದ್ರೆ ನಾನು ಈ ರಾಮನ ಅವತಾರ ಮುಗಿಸಿ ಲಕ್ಷ್ಮಣ ಅವತಾರ ಎತ್ತಿ ಅವಳಿರೋ ಜಾಗಕ್ಕೆ 15 ನಿಮಿಷದಲ್ಲಿ ಹೋಗ್ಬೇಕು. ಹೇಗ್ ಹೋಗ್ಲಿ? ಡಾರ್ವಿನ್ಸ್ ಥಿಯರಿ. ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ವಾಸ್ ಬೋರ್ನ್ ಇನ್ ಇಂಗ್ಲೆಂಡ್ ಇನ್ 1809. ನೋಡಿ ಅಲ್ಲೇ ನೋಡ್ತಾ ಇದ್ರ, ಇಲ್ಲಿ ಕೇಳಿ. ನೀವೇನ್ ಹೇಳಿದ್ರು ನಂಗೆ ಅರ್ಥವಾಗಲ್ಲ. ಶ್ರದ್ಧೆ ಇಟ್ ಕೇಳಿದ್ರೆ ಎಲ್ಲ ಅರ್ಥವಾಗುತ್ತೆ. ಕೆಲವರು ಕೆಲವು ಸಬ್ಜೆಕ್ಟ್ ತಲೆ ಚಚ್ಕೊಂಡು ತಲೆ ಹಿಡಿಯಲ್ಲ. ನೋಡಿ ಉರ್ಮಿಲಾದೇವಿ ಅವರೇ, ಈ ಪ್ರಪಂಚದಲ್ಲಿ ಅಸಾಧ್ಯವಾದ್ದು ಯಾವುದೂ ಇಲ್ಲ. ನಿಮ್ಗೆ ಯಾವ್ದಾದ್ರೂ ವಿಷಯ ಅರ್ಥವಾಗದಿದ್ರೆ ಆ ಭಗವಂತ ಧ್ಯಾನ ಮಾಡಿ, ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಡ್ತೀವಿ. ಈಗ ನಂಗೆ ಕೆಮಿಸ್ಟ್ರಿ ಅರ್ಥವಾಗಲ್ಲ. ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಕೂತ್ಕೊಂಡು ಭಗವಂತ ಧ್ಯಾನ ಮಾಡಿದ್ರೆ ಅವನ್ ಬಂದು ಆನ್ಸರ್ ಬರೀತಾನ? ನೀವು ಚೆನ್ನಾಗಿ ಜೋಕ್ ಮಾಡ್ತೀರ. ಅವನ್ ಬರೆಯೋಲ್ಲ, ನಿಮ್ಮನ್ನ ಬರೆಯೋ ಹಾಗೆ ಮಾಡ್ತಾನೆ. ಭಗವದ್ಗೀತೆಯಲ್ಲಿ ವೇದವ್ಯಾಸರು ಏನ್ ಹೇಳಿದಾರೆ ಗೊತ್ತಾ? ಏನ್ ಹೇಳಿದಾರೆ ಹೇಳಿ. ಹೇಳ್ತೀನಿ. ಯಾರ ಕೃಪೆಯು ಮೂಗನಿಗೆ ಮಾತಾಡೋ ಶಕ್ತಿ ಕೊಡುತ್ತೋ, ಯಾರ ಕೃಪೆಯು ಕುಂಟನಿಗೆ ಪರ್ವತ ಇರೋ ಚೈತನ್ಯ ಕೊಡುತ್ತೋ, ಆ ಪರಮಾನಂದ ಸ್ವರೂಪನಾದ ಶ್ರೀಕೃಷ್ಣನನ್ನ ನಮಸ್ಕರಿಸುತ್ತೇನೆ ಅಂತ ಆ ಮೂಗನಿಗೆ ಮಾತಾಡೋ ಶಕ್ತಿ ಕೊಟ್ಟ ಆ ದೇವರಿಗೆ ನಿಮ್ಗೆ ಕೆಮಿಸ್ಟ್. ನೋಡಿ ನೀವ್ ಆಗಾಗ ಟೈಮ್ ನೋಡ್ತೀರಾ? 6:30 ಆಯ್ತು. 6:30 ದಿನ ಆಗ್ತಾ ಇರುತ್ತೆ, ನಿಮ್ ಗಮನ ಇಲ್ಲಿರ್ಬೇಕು. ನನಗ್ ಬೋರ್ ಆಗ್ತಾ ಇದೆ ಪ್ಲೀಸ್. ಇನ್ನು ಅರ್ಧ ಪಾಠನೇ ಮುಗ್ದಿಲ್ಲ, ಅಷ್ಟ್ ಬೇಗನೆ ಬೋರ್ ಅಂತ ಹೇಳ್ತಿರಲ್ಲ. ನಿಮ್ ನಿಮಿಷಕ್ಕೆ 2 ಸತಿ ಭಗವದ್ಗೀತೆ ಉಪನಿಷತ್ ಅಂತಿದ್ರೆ ಈ ಜನ್ಮದಲ್ಲಿ ಪಾಠ ಮುಗ್ಯಲ್ಲ. ಇವತ್ತಿಗೆ ನನಗೆ ಬಿಡುಗಡೆ ಮಾಡಿ. ಇದೇನು ಪಾಠ ಆಗೋಯ್ತಾ? ಆಗೋಯ್ತು. ನಮ್ಮ ಊರ್ಮಿಳ ಹೇಗೆ? ಇದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಏನ್ ಹಾಗೆ ಹೋಗ್ತಾ ಇದ್ರ? ಟಿಫನ್ ಮಾಡ್ಕೊಂಡು ಹೋಗಿ. ದಯವಿಟ್ಟು ಬೇಡಿ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನೀವ್ ಆಫೀಸ್ ಇಂದ ಸೀದಾ ಮನೆಗೆ ಬರ್ತೀರಿ, ನಿಮಗ್ ಟಿಫನ್ ಕೊಟ್ಟೆ ಕೊಡ್ಬೇಕು ಅಂತ ನಮ್ಮ ಅಣ್ಣನ ಆರ್ಡ್ರು. ನೀವು ತಿಂಡಿ ತಿಂದೇ ಹೋಗ್ಬೇಕು. ಕೊಡಗಳಿ ಯಾಕಷ್ಟ ಹತ್ರ ಹತ್ರ ಹೋಗಿ ತಿಂತಾ ಇದ್ದೀರಾ? ಹಾಗಾದ್ರೆ ತಿನ್ನಿ, ಇನ್ನೊಂದಷ್ಟು ತಗೊಂಡ್ಬರ್ತೀನಿ. ಅಮ್ಮ ಸದ್ಯ ಬಂದ್ಯಲ್ಲ, ಬಂದ ಲೇಟ್ ಆಗ ಕಣೋ. ನಿನ್ ಡ್ರೆಸ್ ತಂದಿದ್ದೀನೋ? ಸೈಟ ಪಲವಿ ತೆರಡ್ಕೋ, ಕಮ್ ಆನ್ ಫಾಸ್ಟ್. ಏನ್ರಿ ನಿಮ್ ಗಲಾಟೆ? ಅರ್ಜೆಂಟ್ ರೀ. ರೀ ನಿಮ್ ಅರ್ಜೆಂಟ್ಗಿಂತ ಅವ್ನ ಅರ್ಜೆಂಟ್ ಇದೆ. ಅಯ್ಯೋ ಡಿಸ್ಕಸ್ ಅಂತ ಕ್ಯಾಬ್ರೆ ಮುಗ್ದೈತದಪ್ಪ, ಅರ್ಜೆಂಟ್ ಆಗಿ ಹೋಗ್ಬೇಕಪ್ಪ. ಸರ್ ಥ್ಯಾಂಕ್ ಯು ವೆರಿ ಮಚ್, ಇವಾಗ ಹೋಗ್ಬೋದು. ಏನ್ ಸರ್, ಸರ್ ಇದೇನಿದು ಇಷ್ಟು ಬೇಗ ಬಂದ್ಬಿಟ್ರೆ? ನೀವು ವೀಸಾ ಬೋಳಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಏನ್ ಸರ್ ಇದೆಲ್ಲ? ಇದ ಜಟ್ಟೇಜ್ ರೀ, ಜಟ್ಟೇಜ್. ಏನ್ರಿ ಅದು ಜಟ್ಟೇಜ್? ಅಯ್ಯಯ್ಯೋ ಹೋಗ್ಬೇಡಪ್ಪ, ಅಯ್ಯೋ ಡಿಸ್ಕಸ್ ಅಂತ ಚಾನ್ಸ್ ಹೋಯ್ತಲ್ಲಪ್ಪ. ಅಯ್ಯಯ್ಯೋ ಹಲೋ ಹಲೋ ಊರ್ಮಿ, ಲಕ್ಕಿ ಬಂದಿದ್ದಾರೆ, ಬನ್ನಿ. ಯಾಕೆ ಇಷ್ಟು ಲೇಟಾಗಿ ಬಂದ್ರೆ? ಇದು ಲೇಟಾ? ಎಷ್ಟು ಬೇಗ ಬಂದಿದ್ದೀನಿ. ಹೌದು, ನನ್ನ ಯಾಕೆ ಇಲ್ಲಿಗೆ ಬರ ಕೇಳಿದೆ? ಎಲ್ಲಾದ್ರೂ ಒಂದ್ ಕಡೆ ಮೀಟ್ ಮಾಡ್ಲೇಬೇಕಲ್ಲ. ಈ ರೀತಿ ಮೀಟ್ ಮಾಡ್ಬೇಕು ಅಂದ್ರೆ ನನ್ ಕೈಲಾಗಲ್ಲ. ನೋಡು ನಾನ್ ಸ್ಟ್ರೈಟ್ ಫಾರ್ವರ್ಡ್, ಈ ಕದ್ ಮೀಟ್ ಮಾಡೋದಾಗಿದ್ರೆ ನಾನ್ ಮರ್ತ್ಬಿಡು. ನೀವೇನ್ ಚರಿತ್ರೇನ ಓದ್ ಮರ್ತ್ಬಿಡೋದಕ್ಕೆ? ಹೌದು, ನಾನು ಚರಿತ್ರೆ ಪುಸ್ತಕಕ್ಕೆ ಸೇರ್ಬೇಕು ಅಂತಿದ್ದೀನಿ. ಯಾಕೆ? ಹೇಗಿದ್ರು ನಿಮ್ ತಂದೆ ನನ್ ಕೆಲ್ಸ ಕಿತ್ಕೊಂಡು ಮಣ್ಣನ್ ಕೊಟ್ಟ, ಅವ್ನು ನಿತ್ಯ ಸಂಜೆ ನೀನ್ ನೋಡಕ್ ಬರ್ತಾನೆ. ಬಂದ್ರೇನು? ನನ್ ಜೀವನ ಚರಿತ್ರೆ ಆಗ್ಬಿಟ್ರೆ ನೀನ್ ಮಣ್ಣನ್ ನೋಡಕ್ ಪ್ರಾರಂಭ ಮಾಡ್ಬೋದು. ಹೇಗಿದ್ರು ಅವ್ನು ನನಗೆ ಇದಾನೆ, ಅವನಲ್ಲೇನ ನೋಡ್ಬೋದು. ನಾಚಿಕೆ ಆಗಲ್ಲ ಇಂತ ಮಾತಾಡಕ್ಕೆ? ಇದ್ರ ನಾಚಿಕೆ ಏನ್ ಬಂತು? ರಾಮನೇ ಲಕ್ಷ್ಮಣ, ಲಕ್ಷ್ಮಣನೇ ರಾಮ. ದೇವರಲ್ಲಿ ಯಾವಾಗ ಭೇದ ಮಾಡಬಾರ್ದು. ರಬೀಶ್, ನೀವೆಲ್ಲಿ? ಆ ರಾಮ್ ಪ್ರಸಾದ್ ಇಲ್ಲಿ. ನೀವ್ ಹಾಡು ಲವ್ ಸಾಂಗ್ ಇಲ್ಲಿ, ಅವನಾದ್ರೂ ಅರ್ಥವಾಗ್ದಿರೋ ಶ್ಲೋಕ ಇಲ್ಲಿ. ಚಚೆ ಟೀ ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ಲಕ್ಕಿ, ನಾಳೆ ನಾವೆಲ್ಲಾದ್ರೂ ಲೋನ್ಲಿ ಪ್ಲೇಸ್ ಅಲ್ಲಿ ಮೀಟ್ ಮಾಡೋಣ. ಏನು ಲೋನ್ಲಿ ಪ್ಲೇಸ? ಆಕಾಶದಲ್ಲಿ ಸೂರ್ಯ ಬಂದ್ರೆ ಭೂಮಿಯಲ್ಲಿ ಇರೋ ತಾವರೆ ಅರಳುತ್ತೆ,
ಎಲ್ಲೋ ಇರೋ ತಾವರೆ ಅರಳಿದ್ರೆ ಇನ್ನೆಲ್ಲೋ ಇರೋ ದುಂಬಿ ಹಾರು ಬರುತ್ತೆ. ಈ ಕಣ್ಣಕ್ಕೆ ಕಾಣದ ಅನುಬಂಧನೆ ದೇವರ ಸೃಷ್ಟಿಯ ಒಂದು ವಿಚಿತ್ರ. ಇದನ್ ಕಂಡೇ ಆ ಅಲ್ಲಮಪ್ರಭು ಹೇಳಿರ್ಬೇಕು, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಪ್ಪು. ಈ ಭವಾನಿ ಶಂಕರ್ ಈಗ್ಯಾಕ್ ನನ್ನ ನೋಡ್ಬೇಕಂತೆ? ನನಗೇನ್ ಗೊತ್ತು, ಆಫೀಸ್ ನಲ್ಲಿ ಕರೆದು ಹೇಳಿದ್ರು ನಿಮ್ ತಾಯಿ ಹತ್ರ ಅರ್ಜೆಂಟ್ ಮಾತಾಡ್ಬೇಕು, ಬರ್ತೀನಿ ಅಂತ. ಅಣ್ಣ, ಇನ್ಮೇಲೆ ಈ ನಾಟಕ ಎಲ್ಲ ಚೆನ್ನಾಗಿರಲ್ಲ, ಅಕಸ್ಮಾತ್ ಅವ್ರಿಗೇನಾದ್ರೂ ನಿಜ ಗೊತ್ತಾದ್ರೆ ಏನ್ ಅನ್ಕೋತಾರೆ? ನನಗೇನ್ ಇಷ್ಟನ ಈ ತರ ನಾಟಕ ಕಂಡಿ ಮಾಡ್ಬೇಕು ಅಂತ? ನಾನೇನ್ ಮಾಡ್ಲಿ, ಧೈರ್ಯ ತಂದ್ಕೊಂಡು ನಿಜ ಹೇಳ್ಬಿಡು. ಅವ್ರು ಧೈರ್ಯ ತಗೊಂಡು ನನ್ನ ಆಫೀಸ್ ಇಂದ ಓಡಿಸ್ತಾರೆ. ಓ, ಬಂದದ್ದು ಕಣತೆ, ಬನ್ನಿ. ರಾಮ್ ಪ್ರಸಾದ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ನಮಸ್ಕಾರ ತಾಯಿ. ನಮಸ್ಕಾರ. ತಮ್ಮ ಆರೋಗ್ಯ ಹೇಗಿದೆ ತಾಯಿ? ದೇವರ ದಯದಿಂದ ಚೆನ್ನಾಗಿದೆ. ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ಅಯ್ಯಯ್ಯೋ, ತಾವು ಕೂತ್ಕೊಳ್ಳಿ. ಅದು ಅದು ಏನಿಲ್ಲ, ತಮ್ಮ ಹತ್ರ ಒಂದ್ ವಿಷಯ ಮಾತಾಡೋಣ ಅಂತ ಬಂದೆ. ಬೇಕಾದ್ರೆ ಆಚೆ ಹೋಗ್ಲ ಸರ್? ನಿನ್ನ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅದು ಈ ವಿಷಯನ ನೇರವಾಗಿ ಹೇಳ್ಬಿಡ್ತೀನಿ. ಅದು ಏನಿಲ್ಲ, ನನ್ನ ಮಗಳನ್ನ ನಿಮ್ ಸೊಸೆಯಾಗಿ ಮಾಡ್ಕೋಬೇಕು. ಸೊಸೆ? ಹೌದು, ದೊಡ್ಡ ಸೊಸೆ, ದೊಡ್ಡ ಸೊಸೆ. ನೀವೆಲ್ಲಿ ನಾವೆಲ್ಲಿ, ನೀವು ನೋಡಿದ್ರೆ ಶ್ರೀಮಂತರು ನಾವು. ಹಣದಲ್ಲಿ ನಾನು ಶ್ರೀಮಂತ ಇರಬಹುದು, ಆದ್ರೆ ಗುಣದಲ್ಲಿ ರಾಮ್ ಪ್ರಸಾದ್ನೇ ಶ್ರೀಮಂತ. ಎಲ್ಲ ತಮಾಶೆವಾದ. ಅಬ್ಬ, ನನಗೆ ದಯವಿಟ್ಟು ನಿರಾಶೆ ಮಾಡಿಬಿಡ್ಬೇಡಿ. ನಿಮ್ಗೇನ್ ಹೇಳ್ಬೇಕು ನನಗ್ ಗೊತ್ತಾಗ್ತಾ ಇಲ್ಲ. ಸಂತೋಷ ಅಂತ ಹೇಳ್ಬಿಡಿ, ಅಷ್ಟೇ ಸಾಕು. ಸಾಕು ರಾಧಾ. ಹೇ ಭವಾನಿ, ಇಲ್ಲೇನ್ ಮಾಡ್ತಿದ್ದಿ? ಸರ್ಕಸ್ ಮಾಡ್ತಾ ಇದ್ದೀನಿ. ನೀ ಏನೋ ಇಲ್ಲಿ? ಇದು ನಮ್ಮ ಮನೆ ಇದ್ದ ಹಾಗೆ ಕಣಯ್ಯ. ಲೋ ಮುಟ್ಟಾಳ, ಇದು ನಿನಗೆ ಮನೆ ಇದ್ದ ಹಾಗೆ, ಇದು ನನಗೆ ಭಾವಿ ಅಳಿಯನ ಮನೆ. ಹಾಗಾದ್ರೆ ಊರ್ ಮೇಳೆಗೂ ಲಕ್ಷ್ಮಣಗೂ ಮೊದಲು ಸೆಟ್ಲ್ ಮಾಡ್ಬಿಟ್ಟು. ನೋ ಲಕ್ಷ್ಮಣ, ರಾಮ. ನೋಡಯ್ಯ, ನಿನಗೆ ರಾಮ ಬೇರೆ ಲಕ್ಷ್ಮಣ ಬೇರೆ, ಆದ್ರೆ ನನಗೆ ರಾಮ ಲಕ್ಷ್ಮಣ ಇಬ್ರು ಒಂದೇ. ಇಬ್ರು ಬೇಕಾದವರೇ. ಓ ಹಾಗೆ. ಈಗ ನಾನು ಹುಡುಗಿ ಕಡೆಯವನು ಅದೆ, ಹುಡುಗನ ಕಡೆಯವನು ಅದೆ, ಯಾರ ಕಡೆಯಿಂದ ಬರ್ಲಿ ಮದುವೆಗೆ? ಎರಡೂ ಕಡೆ ಬಂದು ತಿನ್ ಸಾಯಿ ಹೋಗು. ಮುಹೂರ್ತ ಯಾವಾಗ? ಓಹೋ, ಈಗ್ಲೇ ಹೋಗಿ ಶಾಸ್ತ್ರಗಳು ನೋಡಿ ಮುಹೂರ್ತ ನಿಶ್ಚಯ ಮಾಡ್ಬಿಡ್ತೀನಿ. ಅಯ್ಯಯ್ಯೋ, ತಾವು ಕೂತ್ಕೊಳ್ಳಿ ತಾಯಿ, ಶಿವಾನಂದ ನನ್ನ ಕಂಪನಿ ಕೊಡ್ತಾನೆ. ನಾನೇನ್ ಬರ್ಲಾ ತಾಯಿ? ನಮಸ್ಕಾರ ತಾಯಿ. ನಮಸ್ಕಾರ. ನಮಸ್ಕಾರ ನಮ್ಮ. ನಮಸ್ಕಾರನಪ್ಪ. ದಶರಥ ಪ್ರಸಾದ್, ರಾಮ್ ಪ್ರಸಾದ್ ಶರ್ಮ. ನಮಸ್ಕಾರ. ನಮಸ್ಕಾರ ಸರ್. ಶಿವಾನಂದ ಬಾಪ. ಪ್ರಸಾದ್, ನಾನು ಆಮೇಲೆ ಬರ್ತೀನಿ. ಸರಿ, ಈಗ ನಾನು ಏನ್ ಮಾಡ್ಲಿ? ಅಪ್ಪನ್ಗೆ ರಾಮನ್ ಕಂಡ್ರೆ ಇಷ್ಟ, ಮಗಳಿಗೆ ಲಕ್ಷ್ಮಣನ್ ಕಂಡ್ರೆ ಇಷ್ಟ. ಅಣ್ಣ, ಈ ಪ್ರಾಬ್ಲಮ್ ಹೇಗ್ ಸಾಲ್ವ್ ಮಾಡ್ತೀಯಾ? ಮಾಡ್ತೀನಿ. ಇದಕ್ಕೆ ಒಂದೇ ದಾರಿ, ರಾಮನ್ಗೋಸ್ಕರ ಲಕ್ಷ್ಮಣ ವನವಾಸಕ್ಕೆ ಹೋಗ್ಲೇಬೇಕಾಗತ್ತೆ. ನಾನು ಇವತ್ತೇ ಊರ್ಮಿಳಿಗೆ ಒಂದು ಕಾಗದ ಬರೀತೀನಿ. ಊರ್ಮಿಳ, ನಿನಗೆ ಈ ಕಾಗದ ಬರೆಯುವ ಕಾರಣವೇನೆಂದರೆ, ನೀನು ನಿನ್ನ ತಂದೆ ಆಸೆಯಂತೆ ನನ್ನ ಅಣ್ಣ ರಾಮ್ ಪ್ರಸಾದ್ನ ಮದುವೆ ಮಾಡ್ಕೊ. ಅವನು ನಿನ್ನ ನನಗಿಂತ ಚೆನ್ನಾಗಿ ನೋಡ್ಕೋತಾನೆ, ಸುಖವಾಗಿ ಇಟ್ಕೋತಾನೆ. ದಯವಿಟ್ಟು ಈ ಲಕ್ಷ್ಮಣನ ಮರೆತು ಬಿಡು. ನಾನಿನ್ನು ನಿನ್ನ ಕೈಗೆ ಸಿಕ್ಕಲ್ಲ, ತಿರುಗಿ ಯಾವತ್ತೂ ಬರಲ್ಲ ಎಂತಿ ಲಕ್ಷ್ಮಣ. ಹುಡುಗಾನ ಅಪರಂಜಿ ಕಣಯ್ಯ, ಅಪರಂಜಿ. ಅಯ್ಯಯ್ಯೋ, ನೋಡಿ, ದೇವರು ಇಂಥ ಹುಡುಗರನ್ನ ಮ್ಯಾನುಫ್ಯಾಕ್ಚರ್ ಮಾಡೋದನ್ನೇ ಮರ್ತು ಬಿಟ್ಟಿದ್ದಾನೆ. ಅದೆಲ್ಲ ಪೂರ್ವಾರ್ಜಿತ ಪುಣ್ಯ ಕಣಯ್ಯ, ಅದಕ್ಕೆ ನನ್ನ ಮಗಳಿಗಿಂತ ಗಂಡ ಸಿಗ್ತಿರೋದು. ಡ್ಯಾಡಿ, ನಾನು ಈ ಮದುವೆ ಮಾಡ್ಕೊಳ್ಳಲ್ಲ. ಏನಂದೆ? ನನಗೂ ಇಷ್ಟ ಅನಿಷ್ಟಗಳಿದೆ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ನೀನು ಯಾವನ್ನೋ ಗೊತ್ತು ಮಾಡ್ಬಿಟ್ರೆ ನಾನು ಅವನ ಜೊತೆ ಜೀವನ ಮಾಡಕ್ಕಾಗ್ತೇನು? ಚಿಕ್ಕ ಮಕ್ಕಳಿಗೆ ಜೇನುತುಪ್ಪ ಇಷ್ಟ ಅಂತ ಜೇನು ಗೂಡು ಕೈ ಹಾಕ್ತವೆ, ನಾವು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತೇನು? ನಾನು ಚಿಕ್ಕೋಳಲ್ಲ ಡ್ಯಾಡಿ, ದೊಡ್ಡೋಳಾಗಿದ್ದೀನಿ. ಐ ಹೇಟ್ ಯುವರ್ ಸೆಲೆಕ್ಷನ್, ಐ ಹೇಟ್ ಯುವರ್ ರಾಮ್ ಪ್ರಸಾದ್. ನೀನ್ ಯಾಕೆ ಹೀಗೆ ಮಾತಾಡ್ತಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಯು ಲವ್ ದಟ್ ಕಳಿ ಲಕ್ಷ್ಮಣ. ಕೊನೆದಾಗಿ ನಾನೊಂದು ಮಾತು ಹೇಳ್ತೀನಿ ಕೇಳು, ನೀನು ಪ್ರೀತಿ ಮಾಡಿರೋ ಹುಡುಗನ ನಾ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ, ನಾನು ಪ್ರೀತಿ ಮಾಡಿರೋ ಹುಡುಗನ್ನೇ ಮದುವೆ ಆಗ್ಬೇಕು. ಆಕಾಶ ತಲೆ ಮೇಲೆ ಬಿದ್ರು, ಓನ್ಲಿ ರಾಮ್ ಪ್ರಸಾದ್ ಈಸ್ ಮೈ ಸನ್ ಇನ್ ಲಾ. ಡ್ಯಾಡಿ, ಹೀಗೆ ಬಲವಂತ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಮುಚ್ಚು ಬಾಯ್. ಈ ಪುಟ್ಟ ಬೆದರಿಕೆಗಳಿಗೆಲ್ಲ ಹೆದರೋನಲ್ಲ ನಾನು. ಊರ್ಮಿಳೆ ಗಂಡ ಲಕ್ಷ್ಮಣ ಅನ್ನೋದು ರಾಮಾಯಣದಲ್ಲಿ, ಈ ಭವಾನಿ ಶಂಕರಾಯಣದಲ್ಲಿ ಊರ್ಮಿಳೆ ಗಂಡ ರಾಮನೇ. Thank you.
ಸ್ವಾಮಿ ನೀನು ಇಷ್ಟೊತ್ತಲ್ಲಿ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು ಪ್ರಶ್ನೆನ ಅದನ್ನು ಬೆಳಗ್ಗೆ ಕೇಳ್ಬೋದಾಗಿತ್ತಲ್ಲ ಇಲ್ಲ ನಾನು ಈಗಲೇ ಕೇಳಬೇಕು ನನಗೆ ಅಂತ ಕಾಗದ ಬರೆಯಕ್ಕೆ ನಿಮ್ಗೆ ಹೇಗೆ ಮನ್ಸು ಬಂತು ನಾನೇನ್ ಮಾಡ್ಲಿ ನಿಮ್ ತಂದೆ ನಮ್ಮ ಮಣ್ಣನ್ನು ಇಷ್ಟಪಡ್ತಾರಲ್ಲ ಅವ್ರ ಇಷ್ಟ ಯಾರಿಗೆ ಬೇಕು ನೀವ್ ಯಾರೇನು ಇಷ್ಟಪಡ್ತೀರಾ ಹೇಳಿ ನಿನ್ನೆ ಹೋಗ್ಬಿಡ ನಿನ್ನೆ ಆದ್ರೆ ನಾನ್ ನಿನ್ನೆ ಎಷ್ಟು ಇಷ್ಟಪಡ್ತೀನೋ ಅಣ್ಣನ್ನು ಅಷ್ಟೇ ಇಷ್ಟಪಡ್ತೀನಲ್ಲ ಮತ್ತೆ ಮಾತಾಡು ಅದನ್ನ ಕೇಳಿಸುತ್ತೆ ಕೇಳಿಸ್ಲಿ ನಾನ್ ನಮ್ ತಂದೆಗೆ ಹೆದರದೆ ಧೈರ್ಯವಾಗಿ ಮನೆ ಬಿಟ್ಟು ಬಂದಿದ್ದೀನಿ ಅಂತದ್ರಲ್ಲಿ ಅವ್ನೇನ್ ಹೆದರೋದು ಅಯ್ಯೋ ಎಂತ ಕೆಲಸ ಮಾಡಿದವ್ ಅಲ್ವಿ ಆ ತಪ್ಪು ನನ್ ಮಾತು ಕೇಳು ಐ ಡೋಂಟ್ ವಾಂಟ್ ಎನಿಬಡಿಸ್ ಅಡ್ವೈಸ್ ನಾನೀಗ ನೇರ ಸುಧನ್ ಮನೆಗೆ ಹೋಗ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ನೀವು ಅಲ್ಲಿಗೆ ಬರಬೇಕು ನನ್ನ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ದೇವೇದ್ರ ತಾಳಿ ಕಟ್ಟಬೇಕು ಅಯ್ಯೋ ಉರ್ಮಿ ನನ್ ಮಾತು ಕೇಳು ನಿಮ್ ತಂದೆಗೆ ಅಗೇನ್ಸ್ಟ್ ಹೋದ್ರೆ ನನ್ ಕೆಲಸ ಹೋಗುತ್ತೆ ಕೆಲಸನ ನಮ್ಮ ಅಣ್ಣನ ಕೆಲಸ ಹಾಳಾಗೋಗ್ಲಿ ನನಗೇನು ಲಾಸ್ಟ್ ವರ್ಡ್ ಹೇಳ್ತಾ ಇದ್ದೀನಿ ನಾಪ್ಕಲ್ಲಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ನೀವು ಅಲ್ಲಿಗೆ ಬರಲಿಲ್ಲ ಅಂದ್ರೆ ನನ್ ಸಾವಾಗ ನೀವೇ ಕಾರಣ ಅಂತ ಲೆಟರ್ ಬರೆದಿಟ್ಟು ಸುಯಿಸೈಡ್ ಮಾಡ್ಕೋತೀನಿ ಅಯ್ಯೋ ಉರ್ಮಿ 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 ನನ್ ಮಾತು ಕೇಳು ರಾಮಪ್ರಸಾದ್ ಇದಾನಾ ಇದಾನೆ ಒಳಗ್ ಬನ್ನಿ ಇಲ್ಲ 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 ನಾನ್ ಬರಲ್ಲ ಅವನ್ನ ಇಲ್ಲಿ ಕರಿ ಸರಿ ಅಂಕಲ್ ಅಣ್ಣ ಅಣ್ಣ ಏನಮ್ಮ ಭವಾನಿ ಶಂಕರ್ ಬಂದಿದ್ದಾರೆ ಹೌದಾ ಹೋಗಿ ನೋಡ್ತೀನಿ ಇವಾಗ ಅಯ್ಯೋ ಮೀಸೆ ಮೀಸೆ ಅವರು ರಾಮಪ್ರಸಾದ್ ನೋಡ್ಬೇಕಂತೆ ಹೌದಾ ಒಂದ್ ನಿಮಿಷ ನೀವ್ ಮಾತಾಡ್ತಾರೆ ನಾನು ಬರ್ತೀನಿ ಒಂದ್ ನಿಮಿಷ ಅಂಕಲ್ ಬಂದ್ಬಿಡ್ತಾನೆ ನಿನ್ನ ಇನ್ನೊಬ್ಬ ಅಣ್ಣ ಲಕ್ಷ್ಮಣ ಇಲ್ಲಿ ಅವನು ಮನೇಲಿಲ್ಲ ಮನೆಯಿಂದ ಯಾವಾಗ ಹೋದ ಅವನು ಬೆಳಿಗ್ಗೆನೆ ಹೋದ ನೀನ್ ನೋಡಿದ್ಯಾ ಇಲ್ಲ ಅಂಕಲ್ ನಂಗೊತ್ತು ನಂಗೊತ್ತು ನೀನ್ ನೋಡಿರಲ್ಲ ಹ್ಮ್ ಕೊನೆಯದಾಗಿ ನೀನ್ ಅವನ್ ನೋಡಿದ್ಯಾವಾಗ ರಾತ್ರಿ 11 ಗಂಟೆಲಿ ಯಾಕೆ ಅಂಕಲ್ ಯಾಕೆ ಅಂತ ಹೇಳ್ತೀನಿ ಮೊದಲು ಅವನ ರಾಮಪ್ರಸಾದ್ ಅನ್ನ ಕರಿ ಕರೀತೀನಿ ಅಂಕಲ್ ಕೊಡಲೆ ಅವರು ತುಂಬಾ ಸೀರಿಯಸ್ ಆಗಿದ್ದಾರೆ ಒಳಗ್ ಬನ್ನಿ ಅಂತ ಕರೆದ್ರು ಬರ್ತಾನೆ ಇಲ್ಲ ಲಕ್ಷ್ಮಣನ್ ವಿಷಯವಾಗಿ ದೊಡ್ಡ ಲಾಯರ್ ತರ ಏನೇನೋ ಪ್ರಶ್ನೆ ಕೇಳ್ತಾ ಇದಾರೆ ನಾನೊಂದು ಹೊಸ ರಾಮಾಯಣ ಬರಿಬೇಕಂತ ಕಾಣುತ್ತೆ ಅಲ್ಲಿ ರಾಮನಿಂದ ರಾವಣ ಸತ್ತ ಇಲ್ಲಿ ಲಕ್ಷ್ಮಣನಿಂದ ರಾಮ ಸಾಯ್ತಾನೆ ಅಯ್ಯೋ ಅಮ್ಮ ನಮಸ್ಕಾರ ಸರ್ ಇದೇನ್ ಸರ್ ಇಲ್ಲೇ ನಿಂತ್ಕೊಂಡ್ರಿ ಒಳಗ್ ಬನ್ನಿ ಸರ್ ಬರೋಲ್ಲ ನಿನ್ ತಮ್ಮ ಲಕ್ಷ್ಮಣ ಪ್ರಸಾದ ಇಲ್ಲಿ ಅವನಿಲ್ಲ ಸರ್ ಯಾಕೆ ಆ ಪಾಪಿ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ ಕಡೆಯ ಸರ್ ಇಲ್ಲ ಸರ್ ಇಲ್ಲ ಖಂಡಿತ ನಂತ ಕೆಲಸ ಮಾಡೋಣಲ್ಲ ಸರ್ ರಾಮ್ ಪ್ರಸಾದ್ ಶರ್ಮ ನೀನ್ ತುಂಬಾ ಒಳ್ಳೆಯವನಪ್ಪ ಅದಕ್ಕೆ ಎಲ್ಲರೂ ನೀನ್ ಹಾಗೆ ಅನ್ಕೋತೀಯ ಆದ್ರೆ ಅವನು ನಿನ್ ತಮ್ಮ ಲಕ್ಷ್ಮಣ ಪ್ರಸಾದ ಈಸ್ ದ ಸ್ಕೌಂಡ್ರಲ್ಲು ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡೋದಕ್ಕೆ ದಯವಿಟ್ಟು ಹಾಗೆ ಮಾಡಬೇಡಿ ಸರ್ ನನ್ ಗುಟ್ಟೆಲ್ಲ ಗೊತ್ತಾಗೋಗುತ್ತೆ ಗುಟ್ಟು ನಿಂದೇನಯ್ಯ ಗುಟ್ಟು ಅದ್ ಸರ್ ಅದು ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತಾರಲ್ಲ ಕುಟುಂಬದ ವಿಷಯ ಪೊಲೀಸ್ ತನಕ ಬರಬಾರ್ದು ಸರ್ ನಾಳೆ ಪೊಲೀಸು ಎನ್ಕ್ವೈರಿ ಅಂತ ಶುರು ಆದ್ರೆ ನಾನ್ ತಾಪತ್ರ ಸಿಕ್ಕಾಕೊಂಡ್ಬಿಡ್ತೀನಿ ಸರ್ ನಿನಗೇನಯ್ಯ ಅಂತ ತಾಪತ್ರಯ ಅದು ನಾಳೆ ಅವನು ಕೆಟ್ಟ ಹೆಸರು ಬಂದ್ರೆ ನನ್ ತಂಗಿ ಮದುವೆ ಹೇಗ್ ಸರ್ ಮಾಡ ಸರ್ ಪ್ಲೀಸ್ ಬಿಲೀವ್ ಮಿ ಸರ್ ಅವನ್ ಖಂಡಿತ ಅಂತ ಕೆಲಸ ಮಾಡೋಣಲ್ಲ ಸರ್ ನಿಂಗೆ ಹೇಗ್ ಗೊತ್ತು ನಾನೇ ಅವನು ಅವನೇ ನಾನು ಸರ್ ಏನಂದ್ರೆ ಅಂದ್ರೆ ಸರ್ ನಾವಿಬ್ರು ಅವಳಿ ಜವಳಿ ಸರ್ ಒಂದೇ ಬಳ್ಳಿಯ ಹೂಗಳು ಸರ್ ನಿನ್ನ ತಮ್ಮನ ತಪ್ಪಿಲ್ಲ ಅಂದ್ಮೇಲೆ ನೀ ಯಾಕೆ ಹೆದರ್ಕೋತೀಯ ನಾನು ಕಂಪ್ಲೇಂಟ್ ಕೊಟ್ಟೇ ಕೊಡ್ತೇನೆ ಸರ್ ಬೇಡಿ ಸರ್ ನಾನು ತುಂಬಾ ಬಯಸ್ತ ನನಗೆ ಪ್ರಾಣಕ್ಕಿಂತ ಮಾನನೇ ಹೆಚ್ಚು ನೋಡಿ ನೀವು ಮನೆಗೆ ಹೋಗಿ ಸರ್ ಎರಡು ಗಂಟೆ ಟೈಮ್ನಲ್ಲಿ ನಾನು ಉರ್ಮಿಳನ ಎಲ್ಲಿದ್ದು ಕರ್ಕೊಂಡ್ಬರ್ತೀನಿ ಅಂದ್ರೆ ಅವರಿಬ್ರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತು ಇಲ್ಲ ಸರ್ ಇಲ್ಲ ಹುಡುಕ್ತೀನಿ ಸರ್ ಕಂಡಿಡಿತೀನಿ ನೀವು ಹೋಗಿ ಸರ್ ಎರಡು ಗಂಟೆ ಟೈಮ್ ಊರ್ಮಿಳ ಮನೆಗೆ ಬರಬೇಕು ಇಲ್ಲ ಅಂದ್ರೆ ನಾನು ಪೊಲೀಸ್ ಸ್ಟೇಷನ್ ಆಯ್ತು ಸರ್ ಪೊಲೀಸ್ ಸ್ಟೇಷನ್ ಅರೆ ನೀವೇ ಬಂದಿದ್ದೀರಾ ಇಲ್ಲಿಗೆ ಊರ್ಮಿಳ ಬರ ಹೇಳಿದ್ಲು ಬನ್ನಿ ಬನ್ನಿ ಮೇಲಿದ್ದಾಳೆ ಹೋಗಿ ಥ್ಯಾಂಕ್ ಯು ಮುಖ ನೋಡು
ಮೀಸೆ ಬೇರೆ. ಹಾಗಾದ್ರೆ ನಿನಗೆ ರಾಮಪ್ರಸಾದ್ ಕಂಡ್ರೆ ಇಷ್ಟ ಇಲ್ಲ, ಲಕ್ಷ್ಮಣ್ ಪ್ರಸಾದ್ ಕಂಡ್ರೆ ಇಷ್ಟನಾ? ಎಸ್. ಹಾಗಾದ್ರೆ ಈ ಕಡೆ ಒಂದ್ಸಲ ನೋಡು. ಭವಾನಿ, ಇಷ್ಟು ವಯಸ್ಸಾಗಿ ಇನ್ನೂ ಮುಟ್ಟಾಳನ ಹಾಗಾಡ್ತೀಯಲ್ಲೋ. ನಾನು ನಿನ್ ಸ್ನೇಹಿತ, ನನ್ ಮೇಲೆ ನಂಬಿಕೆ ಇಲ್ವಾ? ನೋಡು, ನಿನ್ ಮಾನನೇ ನನ್ನ ಮಾನ, ನಿನ್ ಮರ್ಯಾದೆ ನನ್ ಮರ್ಯಾದೆ ಕಣಯ್ಯ. ಆದ್ರೆ ನಿನ್ನ ಬಿಪಿ ಮಾತ್ರ ನನ್ ಬಿಪಿ ಅಲ್ಲ. ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೋ. ಹಾಗಯ್ಯ, ಕಡಿಮೆ ಮಾಡ್ಕೊಳ್ಳಿ ಶಿವಾನಂದ. ರಕ್ತ ಕುದಿತಾ ಇದೆ, ಕುದಿತಾ ಇದೆ. ನೋಡು, ಹೀಗೆ ಕೂಗಾಡ್ತಾ ಇದ್ರೆ ಬಿಪಿ ಜಾಸ್ತಿ ಆಗುತ್ತೆ. ಆಗ್ಲಿ ಬಿಡು, ಬಿಪಿ ಡಿಪಿ ಸಿಪಿ ಎಲ್ಲ ಜಾಸ್ತಿ ಆಗ್ಲಿ. ಹಾಗೆ ಜಾಸ್ತಿ ಆದ್ರೆ ಆ ಲಕ್ಷ್ಮಣನ್ಗೆ ಲಾಭ ಕಣೋ. ಲಕ್ಷ್ಮಣನ್ಗೆ ನಿನಗ್ ಬಿಪಿ ಜಾಸ್ತಿ ಆದ್ರೆ ಸೆರಿಬ್ರಲ್ ಹೆಮರೇಜ್ ಆಗುತ್ತೆ. ಸೆರಿಬ್ರಲ್ ಹೆಮರೇಜ್ ಆದ್ರೆ ನೀನ್ ಸತ್ ಹೋಗ್ತೀಯ. ನೀನ್ ಸತ್ ಹೋದ್ರೆ ನಿನ್ ಸುಟ್ಟು ಬೂದಿನ ಪಶ್ಚಿಮ ವಾಹಿನಿಯಲ್ಲಿ ಬಿಟ್ಬಿಡ್ತಾರೆ. ಪಶ್ಚಿಮ ವಾಹಿನಿಯಲ್ಲಿ ಬಿಟ್ಬಿಟ್ರೆ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಊರ್ಮಳಿಗೆ ಸೇರ ಹೋಗುತ್ತೆ. ಆಮೇಲೆ ಅದು ಲಕ್ಷ್ಮಣನ ಕೈಗೆ ಹೊರಟೋಗುತ್ತೆ. ಕೂಗು, ಚೆನ್ನಾಗ್ ಕೂಗು. ಇಲ್ಲ, ನಾನು ಕೂಗಲ್ಲ. ಕೂಗಲ್ಲ ಅಂತ ಮತ್ತೆ ಹೊಡ್ಕೋತಾ ಇದೀಯಾ? ಇಲ್ಲ, ನಾನು ಕೂಗಲ್ಲ. ಭವಾನಿ, ಆ ಲಕ್ಷ್ಮಣನ ಚಿಕ್ಕ ಹುಡುಗನಿಂದ ನಾನು ನೋಡಿದೀನಿ. ಹಿ ಇಸ್ ಮಿಸ್ಚಿವಸ್ ಬಟ್ ನಾಟ್ ಲೋಫರ್. ಹೌದು, ಅವನು ಮತ್ತೆ ಕೂಗ್ತಾ ಇದೀಯಾ? ಇಲ್ಲ, ಅವನು ಇಡಿಯಟ್, ರಾಸ್ಕಲ್, ಸ್ಕೌಂಡ್ರಲ್, ಕೀಚಕ, ಲೋಫರ್. ಶಿವಾನಂದ, ನನ್ನ ಮಗಳ ಜೊತೆಲಿ ನಾನು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡಬೇಕು. ಹಾಗೆ ಆಗ್ಲಿ, ನಡಿ, ನಾವು ಹೋಗೋಣ. ಹೋಗಮ್ಮ, ನಿನ್ ತಂದೆ ಹೇಗೆ ಹೇಳ್ತಾನೋ ಹಾಗೆ ಕೇಳು. ಇಲ್ಲದೆ ಇದ್ರೆ ಬಿಪಿ ಜಾಸ್ತಿ ಆಗಿ ಬೆಲೂನ್ ಹೊಡೆದೋಗೋ ಹಾಗೆ ಹೊಡೆದೋಗ್ತಾನೆ. ನಡಿ ಹೋಗೋಣ. ಐ ಆಮ್ ವೆರಿ ಸಾರಿ ಡ್ಯಾಡಿ. ನೀವ್ ಹೇಳಿದ್ ನಿಜ ಡ್ಯಾಡಿ. ಮೀಸೆ ಇಲ್ದೇ ಇರೋನು ಒಳ್ಳೆ ಮನುಷ್ಯ ಆಗಕ್ ಸಾಧ್ಯನೇ ಇಲ್ಲ. ಆ ಲಕ್ಷ್ಮಣ್ ನಂಬರ್ ಒನ್ ಲೋಫರ್. ಈಗ ವ್ಯಥೆ ಪಟ್ರೆ ಏನ್ ಪ್ರಯೋಜನ? ಕೈಯಲ್ಲಿರೋ ಮುತ್ನ ಸಮುದ್ರ ಕೆಸ್ಬಿಟ್ಟು ಮುತ್ತೋಯ್ತೆ ಮುತ್ತೋಯ್ತೆ ಅಂದ್ರೆ ಮತ್ ಸಿಗುತ್ತಾ? ಸಿಗುತ್ತೆ ಡ್ಯಾಡಿ, ರಾಮಪ್ರಸಾದ್ ನನ್ನ ಕ್ಷಮಿಸಿದಾರೆ. ಮತ್ತೆ ಮತ್ತೆ ಏನದು ಮತ್ತೆ ಮತ್ತೆ ಅಷ್ಟೆಲ್ಲ ರಾಧ ಅಂತ ಆದ್ರು ಅದನ್ನೆಲ್ಲ ಮರ್ತು ರಾಮಪ್ರಸಾದ್ ನನ್ನ ಮದ್ವೆಗೂ ಒಪ್ಪಿದರೆ. ದಶರಥ ಪ್ರಸಾದ್ ರಾಮಪ್ರಸಾದ್ ಶರ್ಮಾ ಮದ್ವೆಗೆ ಒಪ್ಕೊಂಡ್ಬಿಟ್ನ? ರಾಮಪ್ರಸಾದ, ಯುವರ್ ಗ್ರೇಟ್, ಯುವರ್ ಗ್ರೇಟ್. ಸರ್, ನಮ್ ತಂದೆ ಹೇಳ್ತಾ ಇದ್ರು. ಏನು ರಾಮು, ಮನುಷ್ಯನ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮನ್ಸಲ್ಲಿ ಇಟ್ಕೋಬಾರ್ದು. ಈ ಪ್ರಪಂಚದಲ್ಲಿ ತಪ್ಪು ಮಾಡದೆ ಇರೋರು ಯಾರಿದ್ದಾರೆ? ಓಹೋ, ಅಲ್ವೇ ಸರ್, ಅಕ್ಕಪಕ್ಕ ಇರೋ ಮನುಷ್ಯನ ಮನಸ್ಸನ್ನ ಅರ್ಥ ಮಾಡ್ಕೋ ಪ್ರಯತ್ನ ಪಡು. ನೋಡಿ ಸರ್, ಮುಖದಲ್ಲಿ ಮೀಸೆ ಇರೋನೆ ಉತ್ತಮ ಪುರುಷ ಅಂತ ನನ್. ಕರೆಕ್ಟು, ಕರೆಕ್ಟು. ಈಗಿನ ಕಾಲ ಜನಗಳಿಗೆ ಮೀಸೆ ಇಲ್ದವರದ್ದು ಫ್ಯಾಷನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಇಡಿಯೇಟ್ಸ್, ಮೀಸೆ ಬಗ್ಗೆ ಇರೋ ಗೌರವಾನೇ ಅವ್ರಿಗೆ ಗೊತ್ತಿಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ ಸರ್. ನಾನು ಧೀರ ಕಂಠೀರವ ನರಸಿಂಹರಾಜ ಒಡೆಯರ್ ಹೇಗ್ ಮೀಸೆ ಬಿಟ್ಟಿದ್ರು? ನಮ್ಮ ಮಂಜೇಶ್ವರ ಗೋವಿಂದಪ್ಪಯ್ಯ, ನಾಟಕದ ವರದಾಚಾರ್ಯರು, ಇಷ್ಟೆಲ್ಲ ಆಕ್ಟ್ ಸರ್, ದ ಗ್ರೇಟ್ ಆಕ್ಟರ್ ಸುಬ್ಬಣ್ಣ ಅವರು, ಇವರೆಲ್ಲ ಮೀಸೆ ಎಷ್ಟು ಗೌರವ ಕೊಡ್ತಿದ್ರು ಸರ್. ಈಗಿನ ಜನ ಯಾಕೆ ಮೀಸೆನ ಬೋಳಿಸ್ತಾರ ನನಗೆ ಗೊತ್ತಿಲ್ಲ ಸರ್. ಸಾವಿತ್ರಿ, ಏನೇನಾ ಇನ್ನು ಒಳಗೇನೇನಿದೆ ಎಲ್ಲ ತಂದು ಬಡಿಸು. ಬೇಡಿ ಸರ್, ಇದೇ ಜಾಸ್ತಿ ಆಗಿದೆ. ಅಯ್ಯಯ್ಯೋ, ಈಗಲೇ ಎಲ್ಲಿ ಮುಗೀತು, ಇನ್ನು ತಿನ್ನು. ಇದೇ ಕೊನೆ ದಿನ ಅಲ್ವೇ? ಕೊನೆ ದಿನ ಇದೇನ್ ಸರ್ ಹೀಗೆ ಹೇಳ್ತಿದ್ರ? ಹೌದು, ರಾಮಪ್ರಸಾದ್ನಾಗಿ ಇವತ್ತೇ ಕೊನೆ ದಿನ ಅಲ್ವಿನಪ್ಪ. ಹೌದು, ಇನ್ ಮುಂದೆ ಅಳಿನಾಗಿ ತಾನೆ ಬಂದು ತಿನ್ನೋದು. ಬಡಿಸು ಸ್ಟೇಷನ್. ರಾಮಪ್ರಸಾದ್, ನಮ್ಮ ಯಜಮಾನ್ರಿಗೆ ಮೂಲಂಗಿ ಹುಳಿ ಚಪಾತಿ ಅಂದ್ರೆ ತುಂಬಾ ಇಷ್ಟ ಆಯ್ತು. ಆಗಿನ್ನೂ ನಂಗೆ ಇಷ್ಟು ಚೆನ್ನಾಗಿ ಅಡ್ಗೆ ಮಾಡೋಕ್ ಬರ್ತಿರ್ಲಿಲ್ಲ. ಸಾಕಮ್ಮ, ಒಂದಿನ ಕಷ್ಟಪಟ್ಟು ಮೂಲಂಗಿ ಹುಳಿ ಚಪಾತಿ ಮಾಡಿ ಹಾಕ್ದೆ. ಪಾಪ, ಅವ್ರ ಮೊದಲನೇ ಚಪಾತಿ ತಿಂತಾನೆ ಡೈನಿಂಗ್ ಟೇಬಲ್ ಮೇಲೆ ಸತ್ತೋದ್ರು. ಅಯ್ಯೋ, ಮದ್ವೆ ಆಗ್ಲಿ, ಒಂದಿವಸ ನಿಂಗೂ ಮೂಲಂಗಿ ಹುಳಿ ಮಾಡಿ ಹಾಕ್ತೀನಿ. ಬೇಡ, ನನಗೆ ಮೂಲಂಗಿ ಸೇರಲ್ಲ. ಸೇರಲ್ಲ ಅಂದ್ರೆ ಹೇಗೆ ಹೇಳಿ? ಅಂದ್ರೆ ಮೂಲಂಗಿ ಹುಳಿ, ಬಾದಾಮ್ ಹಲ್ವಾ,
ಜಾಂಗೀರು ಜಾಮೂನು ಎಲ್ಲ ಮಾಡಿಸ್ತೀನಿ. ಯಾವಾಗ? ಇವತ್ತೇ, ಈಗಲೇ. ಅದೇನ್ ವಿಶೇಷ? ನಿನ್ ಹುಟ್ಟದಬ್ಬ, ನನ್ನ ಸಂತೋಷಕ್ಕಾಗಿ ನಾನು ಮಾಡಿಸೋ ತಿಂಡಿನೆಲ್ಲ ನೀನ್ ತಿನ್ಲೇಬೇಕು. ಅಯ್ಯಯ್ಯೋ, ಇದೇ ನನ್ ಕೇಳ್ತೀನ ಕಾಕ್ತಿಲ್ಲ. ಆಗಲ್ಲ ಅಂದ್ರೆ ಹೇಗೆ? ಅದನ್ನೆಲ್ಲ ಗಡದ್ದಾಗ ತಿಂದ್ರೆ ತಾನೇ ಶಕ್ತಿ ಬರೋದು. ಶಕ್ತಿ ಬಂದ್ರೆ ತಾನೇ ಪೊಲೀಸ್ನ ಕೊಡೋದೇ ತಿನ್ನಕ್ ಆಗೋದು. ಪೊಲೀಸು ಕೇಳಕ್ಕೆ ಕಣ್ಣು ಮುಚ್ಚು. ನನಗೆ ಮೋಸ ಮಾಡ್ತೀಯ ಸರ್. ಸರ್, ನೀವು ದಯವಿಟ್ಟು ನನ್ನ ಕ್ಷಮಿಸ್ಬೇಕು ಸರ್. ಕ್ಷಮಿಸ್ಬೇಕಾ? ನಿನ್ನಿವತ್ ಮುಗಿಸ್ಬಿಡ್ತೀನಿ, ನಿನ್ನಿವತ್ ಮುಗಿಸ್ಬಿಡ್ತೀನಿ ಸರ್. ನಾನು ಓಡೋಕ್ ನೋಡ್ತೀಯ, ಶೂಟ್ ಮಾಡಕ್ ಬಿಡ್ತೀನಿ. ಲೇ ಸಾವಿತ್ರಿ, ಇತ್ತ ಬಾ, ಇವನ್ ಬಿಡ್ಬೇಡ, ಇವನ್ ಬಿಡ್ಬೇಡ ಸರ್. ನಾನು ತಪ್ಪು ಮಾಡಿದ್ದೀನಿ, ನನ್ನ ತಪ್ಪನ್ನ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಎಲ್ಲಿ ಸರ್, ಎಲ್ಲಿ? ಏನು ನಿಮ್ ಪಾದ? ನಿಮ್ ಪಾದನ್ ಮುಟ್ಟಿ ನನ್ ಪಾಪ ಕಳ್ಕೊತೀನಿ ಸರ್. ಐ ವಾಂಟ್ ಅಲೋ ಯು ಟು ಟಚ್ ಮೈ ಫೀಟ್. ಸಾವಿತ್ರಮ್ಮನವ್ರೆ, ನಿಮ್ ಪಾದನ ಮುಟ್ಟಿ ನನ್ ಪಾಪನ್ ಕಳ್ಕೊತೀನಿ. ಯಾರು? ನಾನು ರವಿ. ನೀವಾ? ಅಯ್ಯೋ, ನಿಮ್ ಮೀಸ ಏನಾಯ್ತು? ನನ್ ಹೃದಯ ನೀನ್ ಕಿತ್ಕೊಂಡೆ, ನನ್ ಮೀಸ ನಿಮ್ ಅಪ್ಪ ಕಿತ್ಕೊಂಡ. ಹಾಳಾದ ಸ್ಪಿರಿಟ್ ಗಮ್ ಕೈ ಕೊಟ್ಬಿಡ್ತು. ನಿಮ್ ಅಪ್ಪನ ನಿಜ ಎಲ್ಲ ಗೊತ್ತಾಗೋಯ್ತು. ಮತ್ತೆ ಮದ್ವೆ? ಮದ್ವೆ ಮನೆ ಹಾಳಾಯ್ತು, ಈಗ ನನ್ ಕತೆ ಹೇಳು. ಊರ್ಮಿಳ, ಊರ್ಮಿ, ಊರ್ಮಿಳ, ಏನ್ ಬಾಗಿಲು ತೆಗೆಯಮ್ಮ. ಈಗ ನಾನೇನ್ ಮಾಡುದು? ಬಟ್ಟೆ ಬದಲಾಯಿಸ್ತಾ ಇದೀನಿ, ಬಟ್ಟೆ ಬದಲಾಯಿಸ್ತಾ ಇದೀನಿ ಡ್ಯಾಡಿ. ಓ, ಹಾಗಿದ್ರೆ ತೆಗಿಬೇಡ. ನೋಡು, ಒಬ್ಬ ಕ್ರಿಮಿನಲ್ ನಮ್ ಮನೇಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ಅವನ್ ಇವತ್ತು ಹಿಡಿದೇ ಹಿಡಿತೀನಿ. ಹೇ ಸಾವಿತ್ರಿ, ನೀ ಕೆಳಗಡೆ ಎಲ್ಲ ನೋಡು, ನಮ್ ಮೇಲೆಲ್ಲ ನೋಡ್ಕೊಂಡ್ ಬರ್ತೀನಿ. ಪ್ರಾರಬ್ಧ ಹೋಗೆ. ಈಗ ಏನ್ ಮಾಡೋದು? ಅಷ್ಟೇ, ನಾನ್ ಜೈಲ್ ಹೋಗ್ತೀನಿ. ನಾನೊಂದು ಉಪಾಯ ಹೇಳ, ಈಗ ನಾವಿಬ್ರು ದೇವಸ್ಥಾನಕ್ ಹೋಗಿ ಮದ್ವೆ ಆದ್ರೆ ನೀವು ನಮ್ ಡ್ಯಾಡಿ ಗಳಿ ಹಾಕ್ತೀರಾ, ಹಾಗ ಅವ್ರು ನಿಮ್ಮನ್ನೇ ಏನು ಮಾಡಲ್ಲ. ಸರಿ, ಇಲ್ಲಿಂದ ಹೊರಗೋಗೋದು ಹೇಗೆ? ಆ ರಾಕ್ಷಸಲ್ಲಿ ಪಿಸ್ತಲ್ ಹಿಡ್ಕೊಂಡು ಕಾಯ್ತದಲ್ಲ. ರಾಕ್ಷಸ ಯಾರು? ನಿಮ್ಮಪ್ಪ. ಏನಂದ್ರೆ, ನಮ್ಮಪ್ಪನ ರಾಕ್ಷಸ ಅಂತೀರಾ? ಅಯ್ಯೋ, ತಪ್ಪಾಯ್ತಮ್ಮ. ನಿಮ್ಮ ಪೂಜ್ಯ ಅಪ್ಪಾಜಿ ಅವರು ಪಿಸ್ತೋಲ್ ಹಿಡ್ಕೊಂಡು ನನಗೆ ಸ್ವಾಗತ ಬಯಸ್ತಾ ಇದೆ. ಹತ್ರ ಹಗ್ಗ ಏನಾದ್ರು ಇದೆಯಾ? ಹಗ್ಗನ ಬೆಚ್ಚಿ ತಂದ್ಕೊಡ್ಲ. ಸರಿ, ತಂದ್ಕೊಡು. ಸೀರೆ? ಸರಿ, ಏನಾದ್ರೂ ತಂದ್ಕೊಡು ಬೇಗನೆ. ಟವಲ್ ತಂದ್ಕೊಡ್ಲ? ನೀನ್ ಏನು ತಂದ್ಕೊಬೇಡ, ನಾನು ಹೇಗೋ ತಪ್ಪಿಸ್ಕೊತೇನೆ. ಸರಿ, ನೀವು ಬೇಗ ತಪ್ಪಿಸ್ಕೊಡಿ, ನಾ ಕಾರಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಓಕೆ. ನೀನ್ ಯೋಚನೆ ಮಾಡ್ತಿದ್ಯಾ? ನಿನ್ ಯಾರು ಯೋಚನೆ ಮಾಡೋದು ಕೇಳಿದ್ದು?
ನಮಸ್ಕಾರ ಸರ್. ಮತ್ತೆ ಸಿಗ್ಬಿದ್ದೆ ನೀನು? ಎಲ್ಲಿದ್ದ ನಾನು? ಕಳ್ಬಟ್ಟೆ ಗುಂಪಲ್ಲಿದ್ದ ಸರ್. ಆಹಾ, ಈ ಗೂಬೆ ಬುದ್ಧಿ ಯಾವಾಗ್ಲೂ ಬಿಡ್ತೇ ನೀನು? ನೀವ್ ಯಾವಾಗ ಹೇಳ್ತೀರ ಅವಾಗ ಬಿಟ್ಬಿಡ್ತಾರೆ. ಇದು 100ನೇ ಸಲ ಹೇಳ್ತಾ ಇರೋದು ನಿಮ್ಗೆ. ಒಂದ್ ನಿಮಿಷ ಇರೋ ಸಾಹೇಬ್ರನ್ನ ಕರೆಸ್ತೀನಿ, ಅವರೇ ಸರಿ ನಿನಗೆ ಬುದ್ಧಿ ಹೇಳೋದಕ್ಕೆ. ರಾಸ್ಕಲ್, ಇಲ್ಲಿ ಕುತ್ಕೊಂಡಿರಿ, ಸಾಹೇಬ್ರು ಬರ್ತಾರೆ. ಏಯ್ ಕಾಲ್ ತೆಗೆಯ, ಕಾಲ್ ತೆಗೆಯಲೆ. ಇನ್ಸ್ಪೆಕ್ಟರ್ ನಮಸ್ಕಾರ. ನಾನು ಇನ್ಸ್ಪೆಕ್ಟರ್ ಅಲ್ಲ. ಓ, ಕಳ್ಳನ? ಪೊಲೀಸ್ ಸ್ಟೇಷನ್ ಬರೋರು ಎರಡೇ ಜಾತಿ, ಒಂದು ಪೊಲೀಸ್, ಇನ್ನೊಂದು ಕಳ್ಳರು, ದರೋಡೆಕೋರರು, ಮೋಸಗಾರರು. ನೀವು ಪೊಲೀಸ್ನವ್ರು ಅಲ್ಲ ಅಂದ್ಮೇಲೆ ಈ ಗುಂಪಿನಲ್ಲಿ ಯಾವ್ದಾದ್ರು ಒಂದಾಗಿರ್ಬೇಕು. ನಾನು ಬಿಸ್ನೆಸ್ ಮ್ಯಾನ್. ಹಾಗಾದ್ರೆ ನಾನು ಬಿಸ್ನೆಸ್ ಮ್ಯಾನ್. ಅಲ್ಲ ಅಲ್ಲ, ನಾನು ಬಿಸ್ನೆಸ್ ಮ್ಯಾನು, ನೀನು ಬಿಸ್ನೆಸ್ ಮ್ಯಾನು, ಇಬ್ರು ಒಂದೇ ಕಸುಬ್ನವರು. ನೀನ್ ಕಳ್ಬಟ್ಟಿ ಮಾಡೋ ಜಾಗ ಇಲ್ಲಿ. ಯಾಕೆ ಹಿಂಗ್ ಕೂಪತ್ತೀಯ? ಸುಮ್ನೆ ಇರ್ತೀಯ ಇಲ್ವೋ? ಪಾಪ, ಮೊದಲನೇ ಸಲ ಸಿಗಾಕೊಂಡಿರೋದು ಅಂತ ಕಾಣಿಸುತ್ತೆ, ಅದಕ್ಕೆ ಭಯ ಜಾಸ್ತಿ. ತೈರಿಗೆ ನನ್ನ ಹತ್ರ ಒಂದು ಔಷಧಿ ಇದೆ. ತಗೋ ಕೊಡಿ, ಧೈರ್ಯ ಬರುತ್ತೆ. ಸಾರ ಎಲ್ಲ ಚೆಲ್ಬಿಡಲ್ಲ, ಸಾರ ಎಲ್ಲ ಚೆಲ್ಬಿಡಲ್ಲ, ಅದ್ರಲ್ಲಿ ಸಂಪತ್ತು ಬಿಡಿ, ಅದ್ರಲ್ಲಿ ಊಟ ಮಾಡಿ, ಅದ್ರಲ್ಲಿ ಚೆಲ್ಬಿಟ್ಟಿದಲ್ಲ. ಹುಡುಗಿ ಬೇಗ ಬೇಗ ನಡಿ, ನೀನು ಗಜ ಗಮನೆ ನಡೀತಿದ್ರೆ ಅದು ಲೇಟ್ ಆಗುತ್ತೆ. ನಿಮ್ ಮನೇಲಿ ಸಿನಿಮಾದಲ್ಲಿ ಕಡೆ ಸೀನ್ ತೋರಿಸೋ ಹಾಗೆ ನಿಮ್ ಮನೆಯವ್ರೆಲ್ಲ ಸೇರಿಸ್ಬೇಕಲ್ಲ. ಲೇಟ್ ಆದ್ರೆ ಆ ರಾಕ್ಷಸ, ನಮ್ಮ ರಾಕ್ಷಸನ, ನಿಮ್ ಪೂಜ್ಯ ಪಿತಾಮಹ ಅವರು ನನ್ನ ಮೀಸಲು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಹೊರಟೋಗ್ತಾರೆ. ನಡಿ. ನಮಸ್ಕಾರ ಸರ್. ಓ, ನೀನ? ಈ ಜನ್ಮದಲ್ಲಿ ನೀನ್ ತಿದ್ದೋಕ್ ಸಾಧ್ಯ ಇಲ್ಲ. ನಂದೇನು ತಪ್ಪಿಲ್ಲ ಸರ್, ನಲ್ಲಿ ನೀರು ಹಾಗೆ ಕುಡಿದ್ರೆ ಜಾಂಡಿಸ್ ಬರುತ್ತೆ, ಬಾಯ್ಲ್ ಮಾಡಿ ಕುಡಿಬೇಕು ಅಂತ ಕಾರ್ಪೊರೇಷನ್ ಅವ್ರು ಹೇಳ್ತಾರೆ. ಎಲ್ಲ ಬಾಯ್ಲ್ ಮಾಡಿ ಕುಡಿಯಕಾಗತ್ತೆ ಸರ್? ಅದಕ್ಕೆ ಎಲ್ಲ ಬಂದು ನೀರು ಬೇಡ, ಸರ ಕುಡು, ಸರ ಕೊಡು ಅಂತ ಕೇಳ್ತಾರೆ. ಅದಕ್ಕೆ ನಾನೇನ್ ಮಾಡ್ಲಿ? ಕಾನ್ಸ್ಟೇಬಲ್, ನಾನೇ ಹೋಗ್ತೀನಿ ಸರ್. ಅವರು ನನ್ನ ಸ್ನೇಹಿತರು, ತುಂಬಾ ಒಳ್ಳೆಯವರು, ಬಿಸ್ನೆಸ್ ಮ್ಯಾನ್ ಬಂದಿದ್ದಾರೆ. ಅವರು ಸ್ವಲ್ಪ ಸಜನ ಕಮ್ಮಿ ಮಾಡಿಕೊಡಿ ಸರ್. ಕಾನ್ಸ್ಟೇಬಲ್ ಸರ್, ಇವನ್ ಯಾಕೆ ಕರ್ಕೊಂಡ್ಬಂದಿದ್ದೀರಿ? ರಾಯಲ್ ಡ್ರೈವಿಂಗ್ ಸರ್. ಇವರೇ ನಮ್ ಜಿಪಿ ಬೇರೆ ಡಿಕ್ಕಿ ಹೊಡೆದ್ರು ಸರ್. ರಿವಾಲ್ವರ್ ಇದೆ ಸರ್. ರಿವಾಲ್ವರ್? ಲೈಸೆನ್ಸ್ ಇದೆ. ತೋರ್ಸ. ಮನೆಯಲ್ಲಿದೆ. ಕಾರ್ನಲ್ಲಿ ಏನಿತ್ತು? ಏನಿರ್ಲಿಲ್ಲ ಸರ್. ಹಾಗಾದ್ರೆ ಮಾಲ್ ನೆಸ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಿದ್ದ ಅಂತ ಕಾಣಿಸುತ್ತೆ. ಏಯ್, ಏನ್ ಸ್ಮಗಲ್ ಮಾಡ್ತಿದ್ದೆ ಹೇಳೋ. ವಾಟ್ 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 ವಾಟ್? ನಾನು ನಿನ್ ಕಣ್ಣಿಗೆ ಸ್ಮಗ್ಲರ್ ತರ ಕಾಣಿಸ್ತೀನ? ಬೋಳ್ಮಿ ಸೇವನೆ. ಬೆಳಗ್ಗೆನೆ ಕುಡಿಯೋದಕ್ಕೆ ಶುರುನ? ಅದು ಆ ಕುಡುಕ ಚೆಲ್ ಹೋಗಿರೋದು. ಮಿಸ್ಟರ್, ಥಿಂಕ್ ಬಿಫೋರ್ ಟಾಕಿಂಗ್ ರಬಿಶ್. ನಿಮ್ಮ ಜೀಪು ರಾಂಗ್ ಸೈಡ್ ಅಲ್ಲಿ ಪಾರ್ಕ್ ಮಾಡಿತ್ತು. ಇಟ್ ಈಸ್ ನಾಟ್ ಮೈ ಮಿಸ್ಟೇಕು. ಇಂಗ್ಲಿಷ್ ಬೇರೆ ಮಾತಾಡ್ತಾನೆ. ನಾವ್ ಐ ನೋ ಯು. ವೆಲ್ಕಮ್ ಹೋಮ್, ವೆಲ್ಕಮ್ ಹೋಮ್ ಮಿಸ್ಟರ್ ಬ್ಯಾಂಡೆ ಕೋಟ್, ಮರ್ಡರರ್, ಸ್ಮಗ್ಲರ್, 420 ಭಾಸ್ಕರ್ ಡಿ ಭ್ರಷ್ಟ. ನಾನು ಭ್ರಷ್ಟ ಆದ್ರೆ ನೀನು ಅನಿಷ್ಟ, ಕನಿಷ್ಠ, ಪಾಪಿಷ್ಠ. ಮೀಸೆ ಎಂಟಿಸ್ಕೊಂಡು ನನಗೆ ಮೋಸ ಮಾಡ್ತಾ ಇದೀಯ. ಕಾನ್ಸ್ಟೇಬಲ್, ಕಿತ್ತಗೋವಿನ ಮೀಸೆ ನಾವು. ಏನಾಯ್ತು ಸರ್? ಅದು ಒರಿಜಿನಲ್ ಮೀಸೆ ಸರ್. ಒರಿಜಿನಲ್ ಮೀಸೆ ಸರ್? ಮಣಿ ಹಾಳ್ರ, ನನ್ನ ಮೀಸೆ ಮೇಲೆ ಕೈ ಹಾಕ್ತೀರಾ? ನಾನ್ ನಿಮ್ಮನ್ ಸುಮ್ಮನೆ ಬಿಡೋದಿಲ್ಲ. ಹೈಕೋರ್ಟ್ಗೂ ಹೋಗ್ತೀನಿ, ಸುಪ್ರೀಂ ಕೋರ್ಟ್ಗೂ ಹೋಗ್ತೀನಿ. ಈ ಇಶ್ಯೂನ ಪಾರ್ಲಿಮೆಂಟ್ ರೈಸ್ ಮಾಡ್ತೀನಿ. ಯು ಬ್ಲಡಿ ಮಿಸ್ಟರ್ ಭಾಸ್ಕರ್, ಡೋಂಟ್ ಫರ್ಗೆಟ್ ದಟ್ ಐ ಆಮ್ ಎ ಪೊಲೀಸ್ ಆಫೀಸರ್. ಯು ಆರ್ ನಾಟ್ ಎ ಪೊಲೀಸ್ ಆಫೀಸರ್, ಯು ಆರ್ ಎ ಫೂಲಿಶ್ ಆಫೀಸರ್. ಸ್ಮಗ್ಲರ್. ಓ, ನಮಸ್ಕಾರ ಮಿಸ್ಟರ್ ಭವಾನಿ ಶಂಕರ್. ನೀವೇನ್ ಇಲ್ಲಿ? ಭವಾನಿ ಶಂಕರ್? ಹೌದು ಸರ್, ಇವರು ಭವಾನಿ ಶಂಕರ್ ಅಂತ ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ಹರ್ಷೂರ್? ಹೌದು ಸರ್. ಸರ್, ಈ ಫೋಟೋ ನೋಡ್ಬಿಟ್ಟು ಸರ್. ಸರ್ ಸರ್, ನೀವು ಭಾಸ್ಕರ್ ಅವಳಿ ಜವಳಿ ಅಲ್ಲ ತಾನೆ? ಅವಳಿ ಜವಳಿ ಅನ್ನೋ ಮಾತು ಮಾತ್ರ ಮಾತಾಡ್ಬೇಡ. ಹೇಳಿದಿಲ್ಲ, ಹೇಳಿದಿಲ್ಲ. ಕಾಫಿ ತಗೋತೀರ? ಜ್ಯೂಸ್ ತಗೋತೀರ? ಮನೆಗೆ ಹೋಗ್ಬೇಕಾ? ಕಾನ್ಸ್ಟೇಬಲ್ ಎಸ್ ಸರ್. ಸಾರ್, ನಾ ಜೀಪ್ ನಲ್ಲಿ ಮನೆ ಕರ್ಕೊಂಡು ಬಿಟ್ಬಿಟ್ಟು ಪಾಪ. ಆಯ್ತು ಸರ್, ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಥ್ಯಾಂಕ್ಸ್ ಕಾನ್ಸ್ಟೇಬಲ್. ಎಸ್ ಸರ್. ನನ್ನ ಮೀಸೆ ತಗೊಂಬಪ್ಪ. ಮೀಸೆನಾ? ಜ್ಯೂಸ್
ಯಾಕೆ ಬೇಗ ಬಂದ್ ಏನಾಗ್ಬೇಕಾಗಿತ್ತು? ಸಿಹಿ ತಿನ್ನಕ್ಕೆ. ಸಿಹಿ ತಿನ್ನಂಥದ್ದು ಏನಾಗಿದೆಯೇ? ಊರ್ಮಿಳೆ ಮದುವೆ ಆಗೋಯ್ತು. ಬಹಳ ಸಂತೋಷ. ಯಾರ ಜೊತೆಗೆ? ಲಕ್ಷ್ಮಣ ಜೊತೆಲಿ. ಲಕ್ಷ್ಮಣ, ನಾನು ಈ ಮದುವೆ ಒಪ್ಪಲ್ಲ. ಊರ್ಮಿಳೆ ಕೈ ಹಿಡ್ಕೊಂಡು ಅಗ್ನಿಕುಂಡ ಸುತ್ತಾಗೋಯ್ತು. ವಾಪಸ್ ಸುತ್ತಿಸ್ಬಿಡ್ತಾರೆ. ಭವಾನಿ ಶಂಕರ್ ರಾಯ್ರೆ, ನಮ್ ಹಿಂದೂ ಧರ್ಮದಲ್ಲಿ ಶಾಸ್ತ್ರೋಕ್ತವಾಗಿ ಮಾಡಿದ ಮದುವೆನ ಅಷ್ಟು ಸುಲಭವಾಗಿ ಮುರಿಯೋಕ್ ಆಗೋದಿಲ್ಲ. ಓ, ತುಂಗಾ ಆಗುಂಬೆ ಅವ್ರು ಇಲ್ಲಿ. ತುಂಗಾ ಆಗುಂಬೆ ಅಂದ್ರು ಸರಿ, ಗಂಗಾ ಆಗುಂಬೆ ಅಂದ್ರು ಸರಿ. ಇದೇನಿದು, ನನಗೊಂದು ಹೊಳಿತಾನೆ ಇಲ್ವೇ? ನಾನ್ ಹೇಳ್ತೀನಿ ನಿನ್ಗೆ, ಲಕ್ಷ್ಮಣನಲ್ಲಿ ಯಾಕಿಷ್ಟು ಕೋಪ? ಮೀಸೆ ಇಲ್ಲ ಅಂತ ತಾನೆ? ಶಿವಾನಂದ, ನಿನಗ್ ಗೊತ್ತಿಲ್ಲ ಲಕ್ಷ್ಮಣ ಎಂಥವನು ಅನ್ನೋದು ನಿನಗ್ ಗೊತ್ತಿಲ್ಲ. ಅವನು ಅವ್ರ ಅಣ್ಣನ್ನೇ ಮರ್ಡರ್ ಮಾಡ್ಬಿಟ್ಟು ಮೀಸೆ ಹಚ್ಕೊಂಡು ನಮ್ಮ ಮನೆಗೆ ಬಂದಿದ್ದ. ಯಾಕೆ ಹೇಳು? ಊರ್ ಮಿಳಿಯನ್ ಮದುವೆ ಆಗೋದಕ್ಕೆ. ಈಸ್ ಅ ಮರ್ಡರರು. ಸ್ವಲ್ಪ ನನ್ನ ಮಾತು ಕೇಳು. ಇಲ್ಲ, ನಾನು ಯಾರ ಮಾತನ್ನು ಕೇಳ? ಮಣಿಶಂಕರ್ ಅವರೇ, ಹೋಗ್ಲಿ, ನನ್ನ ಮಾತಾದ್ರೂ ಕೇಳಿ. ಇವನ್ ಯಾವನಪ್ಪ? ಬೋರ್ಡ್ ಮೀಸೆ ಅವನು. ನಾನೇ ಪ್ರಸಾದ್ ಫ್ರೆಂಡು. ಯಾವ ಪ್ರಸಾದ್? ರಾಮ್ ಪ್ರಸಾದ, ಲಕ್ಷ್ಮಣ್ ಪ್ರಸಾದ್. ನೋಡು, ಆ ಲಕ್ಷ್ಮಣ ಪ್ರಸಾದನ ಹೆಸರನ್ನ ನಾನು ಎದುರಿಗೆ ಹಚ್ಬೇಡ. ಭವಾನಿ ಶಂಕರ್ ಅವರೇ, ಆತ್ರದಿಂದ ನಿಮ್ ವಿವೇಕ ಮಂಕ್ ಆಗಿದೆ. ನಾನು ಹೇಳಿದ್ರೆ ಸ್ವಲ್ಪ ಕಾಮ ಕೇಳಿ. ಭವಾನಿ ಶಂಕರ್ ಆಗಿರೋ ನೀವು ನಿಮ್ ಮೀಸೆ ಬೋರ್ಡ್ಸಿದ ತಕ್ಷಣ ಉಮಾಶಂಕರ್ ಆಗ್ತೀರಾ ಅಥವಾ ಉದಯ ಶಂಕರ್ ಆಗ್ತೀರಾ? ಮೀಸೆಲಿ ಏನಿದೆ ಸರ್? ಆಫ್ಟರ್ ಆಲ್ ಕೂದಲು. ಮೀಸೆ ಹೊತ್ತು ರಾವಣ ಏನ್ ಮಾಡ್ದ? ಹಿಟ್ಲರು ಟೂತ್ ಬ್ರಷ್ ಅಷ್ಟು ಮೀಸೆ ಇಟ್ಕೊಂಡು ಇಡೀ ಪ್ರಪಂಚನೇ ಹಾಳು ಮಾಡಕೊಟ್ಟಿದ್ದ. ಅದೇ ಇಲ್ಲಿ ನೋಡಿ, ಜವಾಹರ್ಲಾಲ್ ನೆಹರು ಮೀಸೆ ಇತ್ತ, ಕೆನಡಿಗ್ ಮೀಸೆ ಇತ್ತ, ಸ್ವಾಮಿ ವಿವೇಕಾನಂದ್ರ ಮೀಸೆ ಇತ್ತ, ಕನ್ನಡದ ಕಣ್ಮಣಿಗಳು ಡಿ ವಿ ಜಿ ಅವ್ರ ಮೀಸೆ ಇತ್ತ, ಬಿ ಎಂ ಸಿ ಅವ್ರ ಮೀಸೆ ಇತ್ತ. ಅಷ್ಟೆಲ್ಲ ಯಾಕೆ ಇಷ್ಟು ದೊಡ್ಡ ಮೀಸೆ ಇಟ್ಕೊಂಡಿದ್ದೀರಾ? ನಿಮಗ್ ಬುದ್ಧಿ ಇದೆಯಾ? ಯಾಕೆಂದ್ರೆ ರಾಮ್ ಪ್ರಸಾದ್ ಯಾರು, ಲಕ್ಷ್ಮಣ್ ಪ್ರಸಾದ್ ಯಾರು ಅಂತ ಗೊತ್ತಿಲ್ಲದೆ ನೀವೇ ಮೋಸ ಹೋಗಿದ್ದೀರಿ. ಭವಾನಿ, ವಿವೇಕ ಅನ್ನೋದು ಗುಬ್ಬಚ್ಚಿನ ಮೀಸೆಲ್ ಗೂಡ್ ಕಟ್ಕೊಂಡು ಕೂತ್ಕೊಳ್ಳೋದಿಕ್ಕೆ. ನಿಜವಾಗ್ ನಡೆದು ಹೀಗೆ, ನೀನು ಫುಟ್ಬಾಲ್ ಮ್ಯಾಚ್ ಅಲ್ಲಿ ಆ ರಾಮನ್ ನೋಡ್ಬಿಟ್ಟೆ, ಅವನು ನಿನಗೆ ಹೆದರಿ ತನ್ನ ಕೆಲಸ ಉಳಿಸ್ಕೊಳ್ಳೋಕೋಸ್ಕರ ಒಂದು ಸುಳ್ಳು ಹೇಳಿ ಈ ಅವಳಿ ಜವಳಿ ನಾಟಕ ಆಡ್ಬೇಕಾಯ್ತು. ಈ ಆಗುಂಬೆ ಅವ್ರದ್ದು ಅಷ್ಟೇ, ತುಂಗಾನು ಇವರೇ, ಗಂಗಾನು ಇವರೇ. ಇವರು ಸುಳ್ಳ? ಹಾಗಾದ್ರೆ ಎಲ್ಲಾನು ಬುರುಡೆ. ಬನ್ನಿ ಬನ್ನಿ ಭವಾನಿ, ಇವ್ರಿಗೆ ಆಶೀರ್ವಾದ ಮಾಡಿ. ತಿರುಕೊಳ್ಳಿ ಸರ್, ಏನ್ ಹೊಡ್ತೀವಿ, ನಮಸ್ಕಾರ ಮಾಡು. ನೀವು ನನ್ನ ದಯವಿಟ್ಟು ಕ್ಷಮಿಸಿ ಸರ್. ಸಾರ್ ಅಂಬೇಡುವೋ ಮಾವ ಅನ್ನೋ ಮಾವ, ನೀವು ನನ್ನ ದಯವಿಟ್ಟು ಕ್ಷಮಿಸಿ ಮಾವ. ಅಣ್ಣ ಸರ್ ಪ್ಲೀಸ್. ಭವಾನಿ ಪ್ಲೀಸ್. ಡ್ಯಾಡಿ ಪ್ಲೀಸ್. ಓಕೆ ಓಕೆ. ಈ ಕಡೆ ನೋಡಿ, ಮೀಸೆ ಇಲ್ಲದೆ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಈಗಲೇ ಆದ್ರೆ ಸ್ವಲ್ಪ ನಗ್ಬಹುದಲ್ಲ? ಸ್ವಲ್ಪ ನಗಿ ಮಾವ. ಓಕೆ